ನೋಡಿದಿರಿ ಸರ್, ಅದು ನೋಡ್ಬೇಕಾದ್ರೆ ನಾವು ರೀಪ್ರಿಂಟ್ಸ್ ನೋಡಿದ್ದೀನಿ, ನಿಮ್ಗೆ ನೋಡ್ತಿದ್ದೀನಿ ಸರ್, ಅದರ ಹೆಸರು ರೀಪ್ರಿಂಟ್ಸ್ ಎಲ್ಲ ಹೆಂಗೆ ಬರೆದಿದ್ದಾರೆ ಅಂತಂದ್ರೆ. ಸೊ ಆ ಕಾಲದಲ್ಲಿ ಏನು ಮಾಡಿದ್ರೆ ಅನೇಕ ನ್ಯೂಸ್ ಪೇಪರ್ಗಳಲ್ಲಿ ಪಬ್ಲಿಷ್ ಮಾಡೋದಕ್ಕೆ ಅನೇಕ ಆರ್ಟಿಕಲ್ಸ್ ಬ್ರದರ್ ಹೆಸರು ಬರಿತಾ ಇದ್ರು. ಅದೇ ತಗೊಂಡ್ಬೇಕು, ಇದು ರೀಪ್ರಿಂಟ್ಸ್ ಅನ್ನೋದು ಒಂದು ಮ್ಯಾಗ್ಝಿನ್ನ ಪಬ್ಲಿಷ್ ಮಾಡಿ ಎಲ್ಲರಿಗೂ ಬಿಡುಗಡೆ ಮಾಡೋದಕ್ಕೆ ಎವ್ರಿ ಮಂತ್ಲಿ ಪ್ರೈಸ್ ಏನು ಮಾಡ್ತಾರೆ ಅದನ್ನ ಇದನ್ನ ಪಬ್ಲಿಷ್ ಮಾಡೋದು ನೋಡ್ತಿರೋದ್ರ. ಬ್ರದರ್ ಹೆಸರು ರೇಟಿಂಗ್ಸ್ ಅಷ್ಟೊಂದು ಸುಪೀರಿಯರ್ ಆಗಿರೋದು ನೋಡ್ತಿರೋದ್ರ. ಸೊ ಬ್ರದರ್ ಹೆಸರು ತೀರ್ಕೊಂಡಿದ್ದ ಮೇಲೆ ಏನು ಮಾಡೋದಂದ್ರೆ, ಬ್ರದರ್ ಹೆಸರು ಯಾವ ಯಾವ ಕಾಲಕ್ಕೆ ಏನೇನು ಬರೆದವ್ರೆ ಅಂತಂದ್ಬಿಟ್ಟು ಆ ಕಾಲಕ್ಕಿರೋಂಥ ಒಂದು ಸಬ್ಜೆಕ್ಟ್ಗಳನ್ನ ಒಂದು ಅಕ್ಯುಮುಲೇಟ್ ಮಾಡಿ ಒಂದು ಕಡೆ ಸಂಗ್ರಹಣೆ ಮಾಡಿ ಮಾಡೋದು ಒಂದು ಬುಕ್ ಥರ ಮಾಡಿರೋ ನೋಡ್ತಿದ್ರು. ಅದು ನೋಡ್ಬೇಕಾದ್ರೆ ಈ ಮೆಮೋರಿಯಲ್ ಟೈಮ್ ಬಗ್ಗೆ ಬ್ರದರ್ ಹೆಸರು ಎಲ್ಲೆಲ್ಲಿ ಬರ್ತಾರೆ, ಯಾವ ಸೀಕ್ವೆನ್ಸಲ್ಲಿ ಬರ್ತಾರೆ ಅಂತಂದ್ಬಿಟ್ಟು ಎಲ್ಲ ಇದನ್ನ ಗ್ಯಾದರ್ ಮಾಡಿಬಿಟ್ಟು ನಮ್ಮ ಬ್ರದರ್ಸ್ಗಳು ಏನು ಮಾಡಿದಂತಂದರೆ ಮೆಮೋರಿಯಲ್ ಮೆಡಿಟೇಷನ್ ಅಂತಂದ್ಬಿಟ್ಟು ಮಾಡಿದಾರೆ ಒಂದು ಬುಕ್ಕನ್ನ ಮಾಡಿದ್ದಾರೆ. ಅದರ ನೋಡ್ಬೇಕು ಆ ಮೆಮೋರಿಯಲ್ ಮೆಡಿಟೇಷನ್ಸ್ ನಾವು ಇವತ್ತು ಆರಿಸ್ಕೊಂಡು ನಾವು ಓದೋದವರ. ಸೊ ನೋಡ್ಬೇಕಾದ್ರೆ ಈ ಮೆಮೋರಿಯಲ್ ಮೆಡಿಟೇಷನ್ ಇಂಗ್ಲೀಷಿಂದ ಕನ್ನಡದಲ್ಲೇ ಇರೋದಿಲ್ಲ. ಸೊ ಅದಕ್ಕೆ ನಾವೇನು ಮಾಡೋದಂದರೆ ಇಂಗ್ಲೀಷಲ್ಲಿ ಅದನ್ನ ಒಂದು ಪ್ಯಾರಾಗ್ರಾಫ್ ಓದ್ಬಿಟ್ಟು ಅದನ್ನು ನಾವೇನು ಮಾಡೋಣ, ಒಂದೊಂದು ಅರ್ಥಗಳೇನಿದೆ ಅಂತಂದ್ಬಿಟ್ಟು ನೋಡೋಣ. ಸೊ ನೋಡ್ಬೇಕಾದ್ರೆ ಇದು ಹೆಂಗೆ ಬರ್ತಾರೆ ಬ್ರದರ್ ರಸಲ್ ಮೆಮೋರಿಯಲ್ ಮೆಡಿಟೇಷನ್ ನೋಡಿದ್ರೆ ಯೇಸು ಕ್ರಿಸ್ತನ ಜೀವನದಲ್ಲಿ ಯಾವ್ಯಾವ ಸೀಕ್ವೆನ್ಸ್ ಅಲ್ಲಿ ಏನಾಯ್ತು ಅಂತಂದ್ಬಿಟ್ಟು ಏನು ಮಾಡೋದು, ಹಂಗೆ ಆರ್ಡ್ರಲ್ಲಿ ಏನು ಮಾಡಿದ್ರೆ ಬರ್ಕೊಂಡು ಬಂದಿರೋ ನೋಡ್ತಾ ಅಂದರೆ ಇಸ್ರೇಲ್ ಜನಗಳಿಗೆ ಅಣಕಾಂದಲೇ ವಿಮೋಚನೆ ಮಾಡಿದಾಗಿಂದ ಹಿಡ್ದು ಅದರ ಅವಾಗ ಏನೇನು ಮಾಡ್ತಾರೆ ಇದನ್ನ ಈ ಘಟನೆಗಳನ್ನ ಹೇಳ್ತಾ ಬರ್ತಾರವರು ಅದರ. ಸೊ ಅಲ್ಲಿಂದ ಹಂಗೆ ನೋಡ್ಕೊಂಬಂದ್ಬಿಟ್ಟು ನೆಕ್ಸ್ಟ್ ಒಡಂಬಡಿಕೆ ಹೊಸ ಒಡಂಬಡಿಕೆಗೆ ಬಂದು ಏನು ಮಾಡ್ತಾರೆ ಲಿಂಕ್ ಮಾಡಿಬಿಟ್ಟು ಯೇಸು ಕ್ರಿಸ್ತ ಜೀವನದಲ್ಲಿ ಈ ಒಂದು ಪಸ್ಕಾ ಕುರಿಗೆ ಹಿಂಗೆ ಅನಿಟಿಪಿಕಲ್ ಕುರಿ ಆದರು ಅಂತಂದ್ಬಿಟ್ಟು ಅದನ್ನು ಪ್ರೂವ್ ಮಾಡ್ಕೊಂಬಂದು ನೆಕ್ಸ್ಟು ಆ ಒಂದು ಮೇಲ್ ಮನೇಲಿ ಬಂದ್ಬಿಟ್ಟು ಕೊನೆಯ ಒಂದು ರಾತ್ರಿ ಭೋಜನ ಆಚರಣೆ ಮಾಡಿದ್ದು, ಆಮೇಲೆ ಬಂದ್ಬಿಟ್ಟು ಕಡನ ಗೆಸಮಲ್ಲಿ ಹಿಂಸೆಗಳನ್ನ ಅನುಭವಿಸಿಟ್ಟು ಕೊನೆಗೆ ಶಿಲ್ವೆ ಸತ್ಯ ಅಂತ ಇದನ್ನ ಏನು ಮಾಡೋದು ಕ್ಲೀನ್ ಹಂಗೆ ಆರ್ಡರ್ಲೆ ಬರ್ಕೊಂಬಂದು ನೋಡ್ತಾ. ಅದಕ್ಕೆ ನಮ್ಮ ಹತ್ರ ಇವಾಗ ಬಂದ್ಬಿಟ್ಟಿರೋದು ಒಂದು 5 ವೀಕ್ಸ್ ಇರೋದ್ರಿಂದ ನಾವು ಫುಲ್ ಡೀಟೇಲ್ಸ್ ಏನು ಮಾಡೋಕ್ಕಾಗಲ್ಲ ಇವಾಗ ಓದೋಕ್ಕಾಗಲ್ಲ ಅದರ. ಸೊ ಅದರಲ್ಲಿ ನಮಗೆ ಮುಖ್ಯವಾಗಿ ಯಾವ್ದು ನಿಮಗೆ ಪ್ರಯೋಜನ ಆಗ್ತದೆ ಅಂತ ಮೇಡಮ್ ನಾವು ಓದೋಣ. ಅದನ್ನ ನೋಡ್ಬೇಕಾದ್ರೆ ಬರ್ದ ರಸಲ್ಲಿ ಬರೆದಂತ ಇದರಲ್ಲಿ ನಾವು ಇವತ್ತು ಆಚ್ಕೊಂಡಿರೋಂಥದ್ದು ಏನಂತಂದರೆ ಒಂದು ಭಾಗ ಯಾವುದಂದರೆ ಮೆಮೋರಿಯಲ್ ಮೆಡಿಟೇಷನ್ಸ್ ಆಂಟಿಸಿಪೇಟಿಂಗ್ ದ ಮೆಮೋರಿಯಲ್ ಅಂತಂದ್ಬಿಟ್ಟು ಆ ಒಂದು ಮುಖ್ಯವಾಗಿರೋ ಭಾಗ ಏನು ಮಾಡ್ತೀವಿ ನಾವು ನೋಡೋಕ್ಕಾಗಲ್ಲ. ಸೊ ಇದರಲ್ಲಿ ಬರೆದ ರಸಲ್ಲಿ ಏನು ಮಾಡ್ತಾರೆ, ಫಸ್ಟ್ ಒಂದು ಒಂದು ಚಾಪ್ಟರ್ ಐ ಮೀನ್ ಒಂದು ಸಬ್ಜೆಕ್ಟ್ ಏನು ಮಾಡ್ಬೇಕು ದ ಮೆಮೋರಿಯಲ್ ಸಫರ್ ಅಂತಂದ್ಬಿಟ್ಟು ಅದನ್ನು ಡೀಲ್ ಮಾಡ್ತಾರೆ. ಸೊ ಮೆಮೋರಿಯಲ್ ಸಫರ್ ಅಂತ ಡೀಲ್ ಮಾಡೋಕ್ಕೆ ಇದು ಬೇಸಿಕಾಗಿ ಬರೀತಾರೆ ಏನಕ್ಕೆ ಈ ರೊಟ್ಟಿ ಅಂದರೆ ಏನು ಸೂಚಿಸ್ತಾರೆ, ಆಮೇಲೆ ದ್ರಾಕ್ಷಿ ರಸ ಅಂದರೆ ಏನು ಸೂಚಿಸ್ತಾರೆ ಅಂತಂದ್ಬಿಟ್ಟು ಇದಕ್ಕೆ ನಾವು ಏನಕ್ಕೆ ಆಚರಣೆ ಮಾಡಬೇಕು ಅಂತಂದ್ಬಿಟ್ಟು ಏನು ಮಾಡ್ತಾರೆ ಅಲ್ಲಿ ಅಲ್ಲಿ ಹೇಳ್ತಾರೆ. ಸೊ ನೋಡ್ಬೇಕಾದ್ರೆ ನಮ್ಗೆ ಚೆನ್ನಾಗಿರುತ್ತೆ ಯೇಸು ಕ್ರಿಸ್ತ ಸಾಯಂತ ಮೂಮೆಂಟಲ್ಲಿ ಮಾಡ್ತಾರೆ ರೊಟ್ಟಿ ಫಸ್ಟ್ ಮುಡಿದೇ ಮಾಡ್ತಾರೆ, ನೆಕ್ಸ್ಟು ದ್ರಾಕ್ಷಿ ರಸನ ಅಲ್ಲಿ ಕೊಡ್ತಾ ಇಲ್ವರ. ಸೊ ನೋಡ್ಬೇಕಾದ್ರೆ ರೊಟ್ಟಿ ಏನನ್ನ ಸೂಚಿಸ್ತದೆ, ಯೇಸು ಕ್ರಿಸ್ತ ಹೇಳ್ತಾರೆ ಇದು ನನ್ನ ದೇಹ ಅಂತಂದ್ಬಿಟ್ಟು ಅದರ ಹಂಗಾದ್ರೆ ಅವರು ದೇಹನ ಏನಕ್ಕೆ ಕೊಟ್ರು, ನಮ್ಮ ಪಾಪಕ್ಕೆ ರ್ಯಾನ್ಸಮ್ಗೆ ಕೊಟ್ಟರು ಅದರ. ಸೊ ನೋಡ್ಬೇಕಾದ್ರೆ ಆ ಯೇಸು ಕ್ರಿಸ್ತನ ದೇಹ ಅಂತ ಹೇಳ್ಬೇಕಾದ್ರೆ ರೊಟ್ಟಿ ಏನು ಸೂಚನೆ ಮಾಡ್ತಾರೆ, ಯೇಸು ಕ್ರಿಸ್ತನ ಒಂದು ರ್ಯಾನ್ಸಮ್ ಸ್ಯಾಕ್ರಿಫೈಸ್ ಮಾಡ್ತಾರೆ ಸೂಚನೆ ಮಾಡ್ತಾ. ಸೊ ಇದಾದ ನಂತರ ಏನು ಕೊಡ್ತಾರೆ ನೆಕ್ಸ್ಟ್ ಯೇಸು ಕ್ರಿಸ್ತ ಕುಡಿಯೋದಕ್ಕೆ, ದ್ರಾಕ್ಷಿ ರಸನ ಕೊಡ್ತಾರಲ್ವರ. ಸೊ ದ್ರಾಕ್ಷಿ ರಸ ಅಂತಂದ್ರೆ ಏನಂತಂದ್ರೆ ಯೇಸು ಕ್ರಿಸ್ತ ಇದು ನನ್ನ ರಕ್ತ ಅಂತ ಹೇಳ್ತಾರಲ್ವರ. ನೋಡ್ಬೇಕಾದ್ರೆ ಇದು ನನ್ನ ರಕ್ತ ಅಂತ ಹೇಳ್ಬೇಕಾದ್ರೆ ಇದು ಏನ ಸೂಚನೆ ಮಾಡ್ತಾರೆ, ಯೇಸು ಕ್ರಿಸ್ತ ರಕ್ತ ಅಂತ ಏನು ಅವರು ಕೊಟ್ಟಂತ ಒಂದು ಜೀವ ಅಂತಂದ್ಬಿಟ್ಟು. ಅಂದ್ರೆ ರೊಟ್ಟಿಗೂ ರಕ್ತಕ್ಕೂ ಎರಡು ಸಿಮಿಲಾರಿಟೀಸ್ ಇದೆಯಲ್ಲ, ರೊಟ್ಟಿಗೂ ಜೀವ ಅಂತಂದ್ರೆ ಅಂದ್ರೆ ಆಮೇಲೆ ರಕ್ತನೂ ಕೂಡ ಜೀವ ಅಂತಂದ್ರೆ ಎರಡು ಏನಂತಾರೆ, ಎರಡು ಒಂದೇ ಅರ್ಥ ಬರ್ತಾ ಅಲ್ವಾ. ಹಂಗಾದ್ರೆ ನೋಡ್ಬೇಕಾದ್ರೆ ಇಲ್ಲಿ ದ್ರಾಕ್ಷಿ ರಸ ಅಂತ ಹೇಳ್ಬೇಕು, ಯೇಸು ಕ್ರಿಸ್ತ ಹೇಳ್ತಾರೆ ದಿಸ್ ಇಸ್ ಮೈ ಬ್ಲಡ್ ಆಫ್ ದ ನ್ಯೂ ಕವೆನಂಟ್ ಅಂತ ಹೇಳ್ತಾರೆ ಅದರ. ಇದನ್ನ ಏನು ಮಾಡಿದ್ರೆ ನೀವು ಎಲ್ಲರೂ ಕುಡೀರಿ ಅಂತ ಹೇಳ್ತಾರೆ. ಅಂದ್ರೆ ಏನು ಮೀನಿಂಗ್ ಅಂತಂದ್ರೆ ಆ ಒಂದು ಪಾನ ಪಾತ್ರೆ ಅಂತ ದ್ರಾಕ್ಷಿ ರಸ ಯೇಸು ಕ್ರಿಸ್ತ ಇನ್ನೊಂದು ಕಡೆ ಏನು ಮಾಡ್ತಾರೆ ಹೇಳ್ತಾರೆ, ಅಂದ್ರೆ ನಾನು ಕುಡಿಯೋಂಥ ಪಾತ್ರೆ ಕುಡಿಯೋದಕ್ಕೆ ಆಗ್ತದ ಅಂತಂದ್ಬಿಟ್ಟು. ಹಂಗಾರೆ ಅವರು ಅನ್ಬೋದಂತ ಅನುಭವಿಸೋಂಥ ಒಂದು ಕಷ್ಟ ಸಂಕಟ ಶ್ರಮೆಗಳು ಅಲ್ವರ. ಸೊ ನೋಡ್ಬೇಕಾದ್ರೆ ಇದನ್ನೇ ಯೇಸು ಕ್ರಿಸ್ತನ ಇದ್ದಂಥ ಒಂದು ದ್ರಾಕ್ಷಿ ರಸ ಕಂಪೇರ್ ಮಾಡೋದು ಮಾಡ್ತಿದ್ರೆ. ಹಂಗೆ ನೋಡ್ಬೇಕಾದ್ರೆ ಫಸ್ಟ್ ನಮ್ಮ ಜೀವನದಲ್ಲಿ ಕಾನ್ಸಿಕ್ರೇಷನ್ ಮಾಡೋಂಥ ಟೈಮಲ್ಲಿ ದೇವ್ರು ನಮ್ಗೆ ಏನು ಕೊಡ್ತಾರೆ ಫಸ್ಟ್ ಅಂತಂದರೆ ಜಸ್ಟಿಫಿಕೇಷನ್. ಯೇಸು ಕ್ರಿಸ್ತ ಮುಖಾಂತರ ಏನು ಮಾಡ್ತಾವೆ, ಜೀವನ ಕೊಡ್ತಾರೆ, ಲೈಫ್ ಫಸ್ಟ್ ರೊಟ್ಟಿ ತಿನ್ನರಿ ಲೈಫ್ ಪಡ್ಕೊಂಡ್ರೆ ಲೈಫ್ ಪಡ್ಕೊಂಡಿದ್ ಮೇಲೆ ಆ ಲೈಫನ್ನು ಏನು ಮಾಡೋಕ್ಕೆ ನಾವು ದೇವ್ರಿಗೆ ಇವಾಗ ಸ್ಯಾಕ್ರಿಫೈಸ್ ಮಾಡಬೇಕು. ಸ್ಯಾಕ್ರಿಫೈಸ್ ಅಂದ್ರೆ ಏನ್ರಿ, ತ್ಯಾಗ ಮಾಡಬೇಕು ಅಂದ್ರೆ ಆ ತ್ಯಾಗ ಮಾಡೋ ಟೈಮಲ್ಲಿ ನಮ್ಗೇನಾಗ್ತದೆ ಇವಾಗ ತ್ಯಾಗ ಮಾಡಿದ್ರೆ ಕಷ್ಟ ಆಗ್ತಾರ ಸಂತೋಷವಾಗಿರ್ತದ, ಸ್ವಲ್ಪ ಕಷ್ಟ ಆಗ್ಬೇಕು. ಅದನ್ನೇ ನಮಗೆ ನಾವೇನೋ ಬಿಟ್ಕೊಡ್ಬೇಕಾದ್ರೆ ನಮಗೆ ಕಷ್ಟ ಆದ್ರೇ ಅದನ್ನೇ ಏನಾಗೋದು ಬಲಿ ಅಂತ ಆಗೋದು, ಅದೇ ತ್ಯಾಗ ಅಂತಂದ್ಬಿಟ್ಟಾಗೋದು ಅಲ್ವರ. ಅವಾಗ ಏನು ಮಾಡ್ದೆ ಅವಾಗ ಅವಾಗ ನಾವು ಹಿಂಸೆನ ಅನುಭವಿಸ್ದಂಗೆ ಕರೆಕ್ಟಾ, ಆ ಹಿಂಸೆನ ಸಂತೋಷವಾಗಿ ಅನುಭವಿಸ್ಬೇಕು ಅಲ್ವರ. ಸೊ ಅದನ್ನು ಅನುಭವಿಸ್ತಾರೆ ಏನು ಮಾಡ್ದಂಗೆ ಅವಾಗ ಅವಾಗ ಬಂದ್ಬಿಟ್ಟು ಪಾನ ಪಾತ್ರ ಇಲ್ಲಂತ ದ್ರಾಕ್ಷಿ ರಸ ಮಾಡ್ದಂಗೆ ಅಲ್ಲಿ ಕುಡ್ದಂಗೆ ಕರೆಕ್ಟಾ, ಹಾಂ ಪಾಲ್ಗತಾಗೋದು ಅಂದ್ರೆ ಕ್ರಿಸ್ತನ ಒಂದು ಏನಂತಾರೆ ಒಂದು ಇದರಲ್ಲಿ ಕಷ್ಟ ಸಂಕಟಗಳು ನಾವೇನು ಮಾಡ್ದಂಗೆ ಅಲ್ಲಿ ಪಾಲ್ಗಾರಾಗೋದು ಅಲ್ವರ. ಸೊ ನೋಡ್ಬೇಕಾದ್ರೆ ನಾವು ದೇವ್ರಿಗೋಸ್ಕರ ಒಂದು ಏನೋ ಸ್ಯಾಕ್ರಿಫೈಸ್ ಮಾಡ್ತೀನಿ ತೊಗೋಬೇಕು, ನಾವು ತ್ಯಾಗ ಮಾಡ್ತೀನಿ ತೊಗೋಬೇಕಾದ್ರೆ ನಮ್ಮ ಜೀವನದಲ್ಲಿ ಕಷ್ಟ ಆಗ್ತಾರೆ, ತೊಂದರೆ ಆಗ್ತಾರೆ, ನಮ್ಗೆ ಎಷ್ಟೋ ಒಂದು ಬಾಧೆಗಳು ಬರ್ತಾರೆ ಅಲ್ವರ. ಅದನ್ನು ಅನುಭವಿಸೋದೇ ಆ ದ್ರಾಕ್ಷಿ ರಸದ ಒಂದು ಅರ್ಥ ಅರ್ಥ. ಅದಕ್ಕೆ ಯೇಸು ಕ್ರಿಸ್ತ ಏನು ಮಾಡ್ತಾರೆ, ಫಸ್ಟ್ ನಾ ಅವ್ರು ಕುಡಿದ್ಬಿಟ್ರು ಅಂದ್ರೇನು
ಮೇಜರ್ ಪೋರ್ಷನ್ ಕುಡಿದ್ಬಿಟ್ರೆ ಬಿಡಿ ಅಂತೀನಿ ಅಂದ್ರೆ ನಮ್ಗೇನು ಮಾಡ್ತಾರೆ ನೆಕ್ಸ್ಟು ಸ್ವಲ್ಪ ಭಾಗ ಏನು ಮಾಡ್ತಾರೆ ಅಲ್ಲಿ ಅಲ್ಲೇ ಕೊಡ್ತಾರೆ ಅಂದ್ರೆ ಸ್ವಲ್ಪ ಭಾಗ ಏನು ಮಾಡ್ತಾರೆ ನೀವು ಸ್ವಲ್ಪ ಇರೋದ್ನಲ್ಲೇ ನೀವು ಉಳಿದಿದ್ದು ಏನು ಮಾಡಿ ನೀವಾ ಕುಡೀರಿ ಅಂತ ಅಂದ್ಬಿಟ್ಟು ಅಂದ್ರೆ ಹಂಗೆ ಎಷ್ಟು ಜನ ಕುಡಿದ್ರು ಹನ್ನೆರಡು ಜನ ಕುಡಿದ್ರು ಅಂದ್ರೆ ಇಮ್ಯಾಜಿನ್ ಮಾಡಿರಿ ಹನ್ನೆರಡು ಜನ ಕುಡಿಬೇಕು ಅಂತಂದರೆ ಎಲ್ಲ ಎಷ್ಟೆಷ್ಟು ಕುಡಿದಿರ್ತಾರೆ ಸ್ವಲ್ಪ ಸ್ವಲ್ಪ ಹಂಗಂದ್ರೆ ಮೇಜರ್ ಪೊಸಿಷನ್ ಯಾರಿಗೆ ಹೋಗಿರ್ತಾರೆ ಯೇಸು ಕ್ರಿಸ್ತನಿಗೆ ಅದೇ ತಗೊಳ್ಬೇಕಾದ್ರೆ ಯೇಸು ಕ್ರಿಸ್ತ ಬರಬೇಕಂತ ಎಲ್ಲ ಹಿಂಸೆಗಳಲ್ಲಿ ಮುಖ್ಯವಾಗಿ ಹಿಂಸೆಗಳಲ್ಲಿ ಏನು ಮಾಡ್ರು ಅವರು ಅನುಭವಿಸ್ಬಿಟ್ರು ಅಲ್ವಾ ನಮಗೇನು ಉಳಿಸೋಗದೆ ಸ್ವಲ್ಪ ಮಾತ್ರ ಮಾಡೋರೆ ಉಳಿಸೋಗಾರೆ ಅಂದ್ರೆ ಏನಕ್ಕೆ ಇದು ಅನುಭವಿಸಿದ್ರೆ ನಮ್ಗೇನು ಪ್ರಯೋಜನ ಇದು ಬೇಕಾಗಿತ್ತ ಈ ಜ್ಯೂಸು ಹಾಂ ಏನಕ್ಕೆ ಬೇಕು ಹಾಂ ವೆರಿ ಗುಡ್ ಅಲ್ವರ ಅವರೊಟ್ಟಿಗೆ ನಾವು ಆಳ್ವಿಕೆ ಮಾಡಬೇಕಂದ್ರೆ ಅವ್ರ ಜೊತೆಗೆ ಬಿಡುತ್ತವ ಕಷ್ಟ ಸಂಕಟಗಳ ಅನುಭವಿಸ್ಲೇಬೇಕು ಸೊ ಕಷ್ಟ ಸಂಕಟಗಳ ಅನುಭವಿಸಿದ್ರೆ ಅವ್ರ ಜೊತೆ ಆಳ್ವಿಕೆ ಮಾಡೋಕ್ಕೆ ಸಾಧ್ಯ ಅದಕ್ಕೆ ನೋಡ್ಬೇಕಾದ್ರೆ ಯೇಸು ಕ್ರಿಸ್ತ ಎಷ್ಟು ಒಂದು ಪ್ರೀತಿಯಿಂದ ಬಿಟ್ಟೋದ್ರು ಅಂತಂದರೆ ನೀವು ನನ್ನ ಜೊತೆಗಿರಲಿ ನೀವೆಲ್ಲ ನನ್ನ ಜೊತೆಗೆ ಇದ್ದವರು ನೀವು ಯಾವತ್ತಿನ ಜೊತೆಗೆ ಬಿಡ್ದಿರೋ ಹೋಗ್ಬಾರ್ದು ನಾನು ಎಲ್ಲಿರ್ತೇನೆ ನೀವು ಕೂಡ ಏನಾಗಿರ್ಬೇಕು ಅಲ್ಲಿರಬೇಕು ಅದಕ್ಕೆ ನಾನು ಏನು ಮಾಡ್ತೀನಿ ನಿಮ್ಗೆ ಕರ್ಕೊಂಡೋಗ್ತೀನಿ ಅಂದ್ಬಿಟ್ಟು ಆ ಒಂದು ಪ್ರಿವಿಲೇಜ್ಗೋಸ್ಕರ ನಾವು ಜೊತೆಗೆ ಇರಲಿ ಅಂದ್ಬಿಟ್ಟು ಒಂದು ಆಸೆಯಿಂದ ಯೇಸು ಕ್ರಿಸ್ತ ಮಾಡೋದಂತೆ ಆ ಒಂದು ಸ್ವಲ್ಪ ಒಂದು ಹಿಂಸೆಗಳ ನಮ್ಗೇನು ಮಾಡೋರು ಇವಾಗ ಉಳಿಸ್ಬಿಟ್ಟು ಹೋಗೋರೆ ಅಲ್ವ ಸತ್ಗೆ ನೋಡ್ಬೇಕಾದ್ರೆ ಆ ಒಂದು ಏನಂತಾರೆ ಆ ದ್ರಾಕ್ಷ ರಸ ಮತ್ತು ರೊಟ್ಟಿ ಅಂದರೆ ಇದೇ ಅರ್ಥ ಇದನ್ನು ನಮ್ಗೇನು ಮಾಡ್ತಾರೆ ಇದು ನಮ್ಗೆ ಈ ಕಾರಣಕ್ಕೋಸ್ಕರ ಒಂದು ಕೊಟ್ಟರೆ ಅಂತ ಹೇಳ್ಬಿಡ್ತಾರೆ ಈ ಒಂದು ಫಸ್ಟ್ ಚಾಪ್ಟರ್ಲ್ಲಿ ಬರ್ತಾರೆ ರಸಲ್ಲಿ ಅದನ್ನ ಡೀಲ್ ಮಾಡ್ತಾರೆ ಅಂದರೆ ಹೇಳ್ಬಿಟ್ಟು ಏನು ಹೇಳ್ತಾರೆ ನೆಕ್ಸ್ಟ್ ಬಿಟ್ಟು ಆ ಕಾಲದಲ್ಲಿ ಇರೋಂಥ ಒಂದು ಮೆಮೊರಿಯಲ್ಗೆ ಡೇಟ್ಗೆ ಮಾಡ್ತಾರೆ ರೆಫರೆನ್ಸ್ ಕೊಡ್ತಾರೆ ಕೊಟ್ಬಿಟ್ಟು ಏನು ಹೇಳ್ತಾರೆ ಅಂತಂದರೆ ಕ್ಯಾಂಟಿಕಲ್ಸ್ ಪರಮಗೀತೆ 5:1 ನೋಡಿ 5ನೇ ಅಧ್ಯಾಯ 1ನೇ ವಚನ ನೋಡ್ರ ಊಟ ಮಾಡಿರಿ ಕುಡೀರಿ ಅಲ್ವರ ನೋಡ್ಬೇಕು ನಮ್ಗೆ ಅದೇ ಹೇಳೋದು ಯೇಸು ಕ್ರಿಸ್ತ ಅಂದ್ರೆ ಅಂತ ಈಟ್ ಅಂಡ್ ಡ್ರಿಂಕ್ ಅದರ ಈಟ್ ಅಂಡ್ ಡ್ರಿಂಕ್ ಆಲ್ ಯು ಆಫ್ ಇಟ್ ಅಂತಂದ್ಬಿಟ್ರು ಅದರ ಎಲ್ಲ ಏನು ಮಾಡಿದ್ರಿ ಕುಡಿದೆ ನೀವು ಮುಗಿಸ್ರಿ ಏನೋ ಉಳಿಸೋಕ್ಕೆ ಹೋಗ್ಬಿಡಿ ಅಂತಂದ್ಬಿಟ್ರು ಅದರ ಅದು ನೋಡ್ಬೇಕಾದ್ರೆ ಈ ಗ್ರ್ಯಾಂಡ್ ಆಪರ್ಚುನಿಟಿ ಬರೀ ಸುವಿಶೇಷ ಯುಗದಲ್ಲಿ ಮಾತ್ರ ಇರೋದು ಈ ನೆಕ್ಸ್ಟ್ ಯುಗದಲ್ಲಿ ಏನಾಗಲ್ಲ ನಮಗೆ ನಮಗೆ ಸಿಗೋದಿಲ್ಲ ಅಂದರೆ ಅದಕ್ಕೆ ಏನು ಮಾಡ್ತಾರೆ ಬ್ರದರ್ ರಸಲ್ ಅದನ್ನು ಹೇಳ್ಬೇಕು ಲಾಸ್ಟ್ ಹೇಳ್ತಾರೆ ಸರಿ ಈ ದ್ರಾಕ್ಷ ರಸ ಯಾವ್ದು ಯೂಸ್ ಮಾಡಬೇಕು ಅಂತ ಕೇಳ್ತಾರೆ ಅದಕ್ಕೇನು ಮಾಡ್ತಾರೆ ಅಂತಂದರೆ ಮನೆಯಲ್ಲೇ ತಯಾರಿಸಿರೋಂಥ ಒಂದು ಗ್ರೇಪ್ ಜ್ಯೂಸನ್ನೇ ಮಾಡಬೇಕು ಅನ್ಫರ್ಮೆಂಟೆಡ್ ಗ್ರೇಪ್ ಜ್ಯೂಸ್ನ ಯೂಸ್ ಮಾಡಿದ್ರೆ ಒಳ್ಳೇದು ಅಂತ ಹೇಳ್ತಾರೆ ಅಂದರೆ ನಾವು ಕೂಡ ದ್ರಾಕ್ಷ ರಸ ಕುಡಿತೀರಿ ಅದರ ಎಕ್ಸ್ಪ್ಲನೇಷನ್ ಮಾಡ್ತೀವಿ ಅಂದ್ರೆ ಇದನ್ನು ಯಾವ ರೀತಿ ತಯಾರಿಸ್ತೀರಿ ಯಾರಿಗೆ ಗೊತ್ತಾ ನಿಂಗೆ ತಯಾರಿಸ್ತೀರಿ ಹಾಂ ಅಂದರೆ ಮಾಮೂಲಿ ಗ್ರೇಪ್ ಜ್ಯೂಸ್ ಏನು ಮಾಡೋದಲ್ಲಿ ಅಲ್ಲಿ ತಯಾರಿಸೋದು ಅಲ್ವರ ಅದಕ್ಕೆ ವಿಶೇಷವಾಗಿ ಏನು ಇದೇನು ಮಾಡೋಕ್ಕೋಗಲ್ಲ ಆದರೆ ಏನು ಮಾಡ್ತಾರೆ ಅಂದರೆ ಅದು ಅನ್ಫರ್ಮೆಂಟೆಡ್ ಅಲ್ವರ ಅಂದರೆ ಉಳಿ ಬಿಡ್ದಿರೋದು ಅಂತಂದ್ಬಿಟ್ಟು ಸೊ ಅವಾಗಿಂದ ಒಂದು ಮಾಡಿಬಿಟ್ಟು ಏನು ಮಾಡ್ತಾರೆ ತೊಗೊಂಡ್ಬಿಡ್ತಾರೆ ಅಲ್ವರ ಸೊ ಇಲ್ಲ ಅಂತಂದರೆ ಏನು ಮಾಡ್ತಾರೆ ಅಂದರೆ ಸಹೋದರುಗಳು ಅದಕ್ಕೇಂತಂದ್ಬಿಟ್ಟು ನೋಡಿ ಯಾರಿಗೂ ನೋಡಿ ಆಮ್ಲ ಮಗ್ಲೇ ಸೊ ನೋಡ್ಬೇಕಾದ್ರೆ ಏನು ಮಾಡ್ತಾರೆ ಅದನ್ನು ಇದು ಮಾಡೋದು ಅಂದ್ರೆ ಆಮೇಲೆ ನೋಡ್ಬೇಕಾದ್ರೆ ಏನಂತಂದರೆ ಮನೇಲಿ ಏನು ಮಾಡ್ತಾರೆ ಒಂದು ಚಪಾತಿ ಇದು ಒಂದು ಫ್ರೆಶ್ ಗೋಧಿ ತೊಗೊಂಡು ಅಂದ್ರೆ ಅದನ್ನು ನೀಟಾಗಿ ಕ್ಲೀನ್ ಮಾಡಿ ಅವರೇ ಬೀಸಿ ಏನು ಮಾಡ್ತಾರೆ ಮನೇಲಿ ಒಂದು ಚಪಾತಿ ಥರ ಮಾಡಿ ಮಾಡ್ತಾರೆ ಹುಳಿ ಆಗ್ದಿರಾ ನಮಸ್ಕಾರ ಅದೇನು ಮಾಡ್ತಾರೆ ತೊಗೊಂಬರೋದು ಸಹಜ ಮಾಡ್ತಾ ಸೊ ಇದನ್ನು ಏನು ಮಾಡೋದು ನಾವು ನಮ್ಮ ಇಂಗ್ಲೀಷಲ್ಲಿ ಹಿಂಗೆ ಏನು ಮಾಡೋದು ಅದನ್ನು ಅದನ್ನು ಮಾಡೋದು ಅದರ ಸೊ ಇದನ್ನೇ ಮಾಡ್ತಾರೆ ಬದರ ರಸಲ್ಲಿ ಫಸ್ಟ್ ಚಾಪ್ಟರ್ಲ್ಲಿ ಏನು ಮಾಡ್ತಾರೆ ಅದನ್ನ ಅದನ್ನು ಬರೀತಾರೆ ಅದರ ಸೊ ನಾವೇನು ಮಾಡೋದಂದ್ರೆ ಇದು ಫಸ್ಟ್ ಚಾಪ್ಟರ್ ನಮ್ಗೆ ಇದೆಲ್ಲ ಇಷ್ಟೇ ಇರೋದು ಅದರ ಹಿಂದೆ ನಾವು ಓದೋದ್ಬೇಕಾಗಿಲ್ಲ ಸೆಕೆಂಡ್ ಒಂದು ಅದರಲ್ಲಿರೋಂಥ ಒಂದು ಸಬ್ಜೆಕ್ಟ್ ತುಂಬ ಒಂದು ಇಂಪಾರ್ಟೆಂಟ್ ಆಗಿರೋ ಸಬ್ಜೆಕ್ಟು ಅಲ್ಲಿ ಹೇಳ್ತಾರೆ ಸ್ಪೆಷಲ್ ಟ್ರಯಲ್ಸ್ ಆಫ್ ದ ಪಾಸ್ ಓವರ್ ಸೀಸನ್ ಅಂತ ಏನು ಮಾಡ್ತಾರೆ ಅಲ್ಲಿ ಹೇಳ್ತಾರೆ ಅದರ ಸೊ ನೋಡ್ಬೇಕಾದ್ರೆ ಈ ಒಂದು ಪಾಸ್ಕ ಸಮಯದಲ್ಲಿ ಬರುವಂಥ ವಿಶೇಷವಾಗಿರೋಂಥ ಒಂದು ಶೋಧನೆಗಳು ಅಂತ ಹೇಳ್ತಾರೆ ಅಂದರೆ ದೇವರು ಏನು ಮಾಡ್ತಾರೆ ನಮ್ಮ ಜೀವನದಲ್ಲಿ ಈ ಒಂದು ಮೂಮೆಂಟಲ್ಲಿ ಭಯಂಕರವಾಗಿರುವಂಥ ವಿಶೇಷವಾದ ಶೋಧನೆಗಳನ್ನ ಅನುಮತಿ ಕೊಡ್ತಾರೆ ಅಂದ್ರೆ ಯಾವ ಥರ ಶೋಧನೆಗಳು ಅದರ ಸೊ ನೋಡಿ ನಿಂತೀರಿ ಓದಿ ನಿಂತೀರಿ Years ago, we called attention to the fact that as the Passover season brought to our dear Lord, the sorrows and trials of Gethsemane and Calvary, and was a time of shifting and testing for Judas and Peter, and all the Lord's followers, it would appear to be a time even yet in which our adversary Satan is granted special license to test and prove the Lord's people. Years ago, we had called attention to the fact that the Passover season brought over the dear Lord, the sorrows and trials of Gethsemane and Calvary. And that's why we are even Pascha season, Yesu Christ came. That's why, our Lord, Shilbe, our Lord, Marana, our Lord, Buying, our Lord, Upadra, our Lord,
ಆ ಒಂದು ಹೇಳ್ತಾರೆ ಅವರ ಕ್ಷಮೆಗಳನ್ನ ವಿಶೇಷವಾಗಿರೋಂಥ ರೀತಿಯಲ್ಲಿ ಒಂದು ಅನೇಕ ಒಂದು ಶೋಧನೆ ಮುಖಾಂತರ ಓಟ ಓಡಿದ್ರೆ ಮುಗಿಸಿರೋಂಥ ಒಂದು ಘಟನೆ ಅಂತ ಅಲ್ಲಿ ಶುರು ಆಯಿತು ಅಂತ ಹೇಳ್ತಾರೆ ಅದರ ಇದು ಏನಕ್ಕೆ ಏನು ನೋಡಬೇಕಂದ್ರೆ ಯೇಸು ಕ್ರಿಸ್ತನ ಜೀವನದಲ್ಲಿ ಇದೇನಕ್ಕೆ ಅನುಮತಿ ಮಾಡೋದಂದ್ರೆ ಇದು ಪಸ್ಕಾದ ಕುರಿಗೇನಾಗಿದೆ ಅವರ ಅಂದರೆ ಚೆನ್ನಾಗಿದೆ ಅವರು ಸೊ ಪಸ್ಕಾದ ಕುರಿನ ಏನು ಮಾಡ್ಬೇಕಾಯ್ತಲ್ಲಿ ಅಂತಂದರೆ ಅಲ್ಲಿ ಮನೆಗೆ ಕರ್ಕೊಂಬಿಟ್ಟು ಏನು ಮಾಡ್ಬೇಕಾಯ್ತಲ್ಲಿ ಅಲ್ಲಿ ಹಾಂ ಟೆಂತ್ ಡೇ ತೊಗೊಂಡು ಅದನ್ನು ಸಾಕ್ಬೇಕಾಗಿತ್ತು ಸಾಕ್ಬಿಟ್ಟು 14th ಡೇ ಏನು ಮಾಡ್ಬೇಕಂತ ಅದನ್ನು ಕಡಿಬೇಕಾಗಿತ್ತು ಅಲ್ಲ ನೋಡ್ಬೇಕಾದ್ರೆ ಅದು 3-4 ಡೇಸ್ ಮನೆ ಇಟ್ಕೊಂಡು ಚೆನ್ನಾಗಿ ಸಾಕ್ಬಿಟ್ಟು ಅನಂತರ ಏನು ಮಾಡ್ಬೇಕಂತ ಅದು ಕಡಿಬೇಕಾಯ್ತು ಅದ್ರ ಸೋಣ್ಬೇಕ್ರೆ ಆ ಕುರಿನ ಕಡಿಬೇಕಾದ್ರೆ ಆ ಕುರಿಗೆ ಯಾವ ರೀತಿ ಹಿಂಸೆಗಳೆಲ್ಲ ಬರ್ತಾ ಇತ್ತು ಅದೇ ರೀತಿ ಯೇಸು ಕ್ರಿಸ್ತನ ಒಂದು ಜೀವನದಲ್ಲಿ ಕೂಡ ಅಂತ ಲಾಸ್ಟ್ ಡೇಸಲ್ಲಿ ಅನೇಕ ಒಂದು ಟ್ರಯಲ್ಸು ಬರೋದು ನೆಸೆಸರಿ ಆಗಿತ್ತು ಅದಕ್ಕೆ ಏನು ಮಾಡ್ತಾರೆ ದೇವರು ಇದನ್ನು ಅವ್ನು ಜೀವನದಲ್ಲೇ ಮಾಡ್ತಾರೆ ಅನ್ನ ಅದನ್ನ ಪರ್ಮಿಟ್ ಮಾಡ್ತಾರೆ ಅಂತ ಬಿಟ್ಟು ಅದು ಮಾತ್ರ ಅಲ್ಲ ನೋಡ್ಬೇಕಾದ್ರೆ ಇಟ್ ಇಸ್ ಅ ಟೈಮ್ ಆಫ್ ಶಿಫ್ಟಿಂಗ್ ಅಂತ ಹೇಳ್ತಾರೆ ಶಿಫ್ಟಿಂಗ್ ಆ್ಯಂಡ್ ಟೆಸ್ಟಿಂಗ್ ಅಂತ ಬಿಟ್ಟು ನೋಡ್ಬೇಕಾದ್ರೆ ಭಯಂಕರ ಒಂದು ಶೋಧನೆಗಳು ಯಾರಿಗೆ ಅಂತಂದರೆ ಎಲ್ಲ ಶಿಷ್ಯನಿಗೆ ಅಂತ ಹೇಳ್ತಾರೆ ಮುಖ್ಯವಾಗಿ ಜೂದಾಸ್ಗೆ ಆಮೇಲೆ ಪೀಟರ್ಗೆ ಅಂತ ಹೇಳ್ತಾರೆ ನೋಡ್ಬೇಕಾದ್ರೆ ಅವ್ನು ವಿಶೇಷವಾಗಿರೋಂಥ ಒಂದು ಟೈಮಲ್ಲಿ ದೇವ್ರು ಏನು ಮಾಡ್ತಾನೆ ಸೇತಾನ್ಗೆ ಸ್ಪೆಷಲಾಗಿ ಲೈಸೆನ್ಸ್ ಕೊಟ್ಟಂಗೆ ಏನು ಮಾಡ್ತಂತೆ ಲೈಸೆನ್ಸ್ನ ಕೊಡ್ತಾನೆ ಅದರ ನಾವು ಬೈಬಲ್ ಓದಿದ್ರ ಯೋಬನ ಜೀವನದಲ್ಲಿ ಸೇತಾನು ಏನು ಮಾಡ್ತಾನೆ ಪರ್ಮಿಷನ್ ತೊಗೊಂಡೇ ಮಾಡ್ತಾನೆ ಅಲ್ಲಿ ಶೋಧನೆ ಮಾಡೋಕ್ಕೆ ಬರ್ತಾನೆ ಅದರ ಹಂಗಂದ್ರೆ ನೋಡ್ಬೇಕಾದ್ರೆ ದೇವರು ಪರ್ಮಿಷನ್ ಇಲ್ದಿರ ಏನಂತಾರೆ ಆಗೋದಕ್ಕೆ ಸಾಧ್ಯ ಇಲ್ಲ ಅಂತಂದ್ರೆ ಪರ್ಮಿಷನ್ ತೊಗೊಂಡು ಬರ್ತಾರೆ ಅಂದರೆ ಇದನ್ನು ಅನುಮತಿ ಕೊಡೋದು ಯಾರೋ ಹಾಗಂದ್ರೆ ವಿಶೇಷವಾಗಿರೋಂಥ ಒಂದು ಟೈಮಲ್ಲಿ ನಮ್ಮ ಒಂದು ಜೀವನ ನೋಡ್ಬೇಕಾದ್ರೆ ಪಾಸ್ ಓವರ್ ಟೈಮ್ ಇಸ್ ಎ ಸ್ಪೆಷಲ್ ಟೈಮ್ ಆಫ್ ಟೆಸ್ಟಿಂಗ್ ಆ್ಯಂಡ್ ಟ್ರಯಲ್ಸ್ ಅದರ ಯಾಕೆ ಅಂತಂದರೆ ಆ ಟೈಮಲ್ಲೆಲ್ಲ ನಾವೇನು ಮಾಡ್ತೀರಿ ನಾವು ಹೆಂಗಿರ್ತೀರಿ ಹಾಂ ಗುಡ್ ಬಾಯ್ಸ್ ಆಗ್ಬಿಡ್ತೀರಿ ಅದರ ವರ್ಷದ್ದು ಇಡೀ ಫುಲ್ ಬ್ಯಾಡ್ ಬಾಯ್ಸ್ ಆಗಿದ್ರೆ ಸರಿ ಈ ಟೈಮಲ್ಲಿ ಮಾತ್ರ ಏನಾಗ್ಬಿಡ್ತೀರಿ ಗುಡ್ ಆಗೋದಕ್ಕೆ ಏನು ಮಾಡ್ತೀರಿ ಟ್ರೈ ಮಾಡ್ತೀರಿ ಅದರ ಪ್ರಯತ್ನ ಮಾಡ್ತೀರಿ ಅದರ ಎಷ್ಟೇ ಬಲ ಇತ್ತಿದ್ರು ನಾವೇನು ಮಾಡ್ತೀರಿ ಓವರ್ಕಮ್ ಮಾಡಿ ಫೈಟ್ ಮಾಡಿ ಹಾಂ ಅಲ್ಲರ ಏನು ಮಾಡೋಕ್ಕೆ ಯಾಕೆ ಹಾಂ ಮೆಮೊರಿ ಕೈ ಹಾಕ್ಬೇಕಲ್ಲ ಕೈ ಹಾಕಿ ಬಿಟ್ಟು ಇಷ್ಟೊಂದು ರಿಸ್ಕು ಅದರ ಇಷ್ಟೊಂದೆಲ್ಲ ಯೋಚನೆ ಮಾಡ್ತೀರಿ ಅದು ಆಗದೆ ಬಿಟ್ಟುಬಿಟ್ಟಿದ್ರೆ ಹಾಂ ಹೆಂಗೆ ಹೋಗ್ಬಿಡ್ತಾ ಇದ್ರೆ ಅಲ್ವರ ಗಾಡಿಗೆ ಬ್ರೇಕ್ ಇಲ್ಲದೆ ಹೋಗ್ಬಿಡ್ತಾರೆ ಅಲ್ವರ ಸರಿ ನೋಡ್ಬೇಕ್ರೆ ಇವಾಗ ನಾವು ಇಂಟ್ರೆಸ್ಟ್ ತೊಗೊಂಡ್ಬಿಟ್ಟು ನೋಡಿದ್ದೀನಿ ಗಟ್ಟ ಇನ್ನೂ ಏನಾಗಿರ್ಬೇಕು ನಾವು ತುಂಬ ಕೇರ್ಫುಲ್ ಆಗಿರಬೇಕು ಇಲ್ಲ ಇದೆಲ್ಲ ಮಾಡಿಬಿಟ್ಟೆ ಇನ್ವೇನ್ ಮಾಡೋಕೆ ಹೋಗ್ಬಾರ್ದು ಅಂತ ಏನು ಮಾಡ್ತೀವಿ ನಮ್ಮ ನಾವೆಲ್ಲ ಕಂಟ್ರೋಲ್ ತೊಗೊಳಕ್ಕೆ ಪ್ರಯತ್ನ ಮಾಡ್ತೀರಿ ಆವಾಗ ಇಮ್ಮಿಡಿಯೇಟಾಗಿ ಯಾರಿಗೆ ಬೇಜಾರು ಅಂದರೆ ನಮ್ಮ ಒಂದು ಶತ್ರುಗೆ ಅಂತ ಇವಾಗ ಭಯಂಕರ ಬೇಜಾರು ಅದರ ಎಷ್ಟು ದಿನ ಗ್ರಿಪ್ಪಲ್ಲಿದ್ರು ಫುಲ್ ಅಂತೂ ಗ್ರಿಪ್ಪಲ್ಲಿಲ್ಲ ಬಿಡಿ ಅಟ್ಲೀಸ್ಟ್ ಒಂದು ಹಿಡಿತಲ್ಲಿದ್ರು ಇವಾಗ ಏನಾಗ್ಬಿಟ್ರೆ ಇವಾಗ ಹೋಯ್ತಾ ಇರಲ್ಲ ಅಂತ ಬಟ್ ಏನು ಮಾಡ್ತಾನೆ ಇವಾಗ ವಿಶೇಷವಾಗಿ ಅಂತಾರೆ ನಮಗೆ ಟ್ರಯಲ್ಸು ಈ ಟೈಮಲ್ಲಿ ಬಂದೇ ಬರ್ತಾರೆ ಅಲ್ವರ ಅಯ್ಯೋ ನಾ ಸೋದರ ವಿರೋಧ ಈ ಥರ ಮಾಡಿಬಿಟ್ಟೆ ಅಟ್ಲೀಸ್ಟ್ ಈ ಮುಂದಕ್ಕೆ ಏನು ಮಾಡ್ಬಿಡ್ದು ಈ ಒಂದು 2 ತಿಂಗಳಲ್ಲಿ ಮಾಡ್ಬಿಡ್ದು ಅಂತ ಏನೋ ಒಂದು ಮನಸ್ಸಲ್ಲಿ ಡಿಸಿಷನ್ ತೊಗೊಂಡ್ರೆ ಅವಾಗ ಇಮ್ಮಿಡಿಯಾಗಿ ಬರ್ತದೆ ನೋಡಿ ಅಲ್ವರ ಅವಾಗೇನು ಬರ್ತದೆ ವಿಶೇಷವಾಗಿರೋಂಥ ಶೋಧನೆ ಮಾಡಿ ನೋಡ್ಬೇಕಾದ್ರೆ ಬರ್ತಾರೆ ಹೇಳ್ತಾರೆ ಅದೇ ಸ್ಪೆಷಲ್ ಟ್ರಯಲ್ಸ್ ಅಂತ ಇರ್ತದೆ ಯಾರ್ಯಾರಿಗೆ ಅಂತ ಹೇಳ್ತಾರೆ ನೋಡ್ತೀನಿ ಯೂದಾಸ್ಗೆ ಪೀಟರ್ಗೆ ಅಂತ ಹೇಳ್ತಾರೆ ಅಲ್ವರ ನೋಡ್ತೀನಿ ವಚನವಧಿ ಲೂಕಾದಲ್ಲಿ 22ನೇ ಅಧ್ಯಾಯದಲ್ಲಿ ಯೇಸು ಕ್ರಿಸ್ತನಿಗೆ ಬರೋಂಥ ಒಂದು ವಿಶೇಷವಾದ ಟ್ರಯಲ್ಸು ಹೆಂಗಿತ್ತು ನೋಡಿರ್ತೀನಿ ಲಾಸ್ಟ್ ಮೂಮೆಂಟ್ಸಲ್ಲಿ ಲೂಕ್ 22 ಚಾಪ್ಟರಲ್ಲಿ 3ನೇ ವಚನ ಓದಿರ್ತೀನಿ ಫಸ್ಟ್ ಮಾಡಿರ್ತೀನಿ ಹೆಂಗಂತಂದ್ರೆ ನೋಡ್ರ ಸೇತಾನ ಯಾರು ಪ್ರವೇಶಿಸ್ಬಿಟ್ಟಂತೆ ಇಸ್ಕೊಟ್ಟೆ ನಂಗೆ ಇಮ್ಯಾಜಿನ್ ಮಾಡ್ರಿ ಯೇಸು ಕ್ರಿಸ್ತನ ಜೊತೆಗೆ ಇದಂತ ಕ್ಲೋಸ್ ಆಗಿರೋಂಥ ಒಂದು ಡಿಸೈಪಲಲ್ಲಿ ಯಾರು ಹೊಟ್ಟೆ ನುಗ್ಬಿಟ್ರಿ ಇವಾಗ ಅಂತೀನಿ ಸೇತಾನೆ ಎಂತಾರೆ ಪ್ರೊಸೆಸ್ ಮಾಡ್ಕೊಂಬಿಟ್ಟ ಅಂತ ಇಮ್ಯಾಜಿನ್ ಮಾಡಿ ಸೇತಾನ್ ಪ್ರೊಸೆಸ್ ಮಾಡಿಕೊಂಡು ಯಾರ ಜೊತೆಗೆ ಇದನ್ನು ನೆಕ್ಸ್ಟ್ ನೋಡ್ಬೇಕು ಯೇಸು ಕ್ರಿಸ್ತನ ಜೊತೆಗೆ ಏನು ಮಾಡ್ತಾ ಇದ್ದೆ ಕಾರ್ಯಗಳೆಲ್ಲ ಮಾಡ್ತಾನೆ ಅಂದ್ರೆ ಹಂಗೆ ನೋಡ್ಬೇಕು ಎಂಥ ಒಂದು ಟ್ರಯಲು ಅದರ ಯೇಸು ಕ್ರಿಸ್ತನ ಎಂಥ ಒಂದು ಮೈಂಡ್ ಇತ್ತು ಅಂತಂದರೆ ಒಬ್ಬ ಮನುಷ್ಯನ ನೋಡಿದ ತಕ್ಷಣ ಆ ಮನುಷ್ಯನ ಏನು ಯೋಚನೆ ಮಾಡ್ತಾ ಇದ್ದ ಆ ಮನುಷ್ಯ ಎಲ್ಲ ಏನು ಥಿಂಕ್ ಮಾಡ್ದೆ ಕ್ಲೀನಾಗಿ ಏನು ಮಾಡ್ತಾರೆ ಯೇಸು ಕ್ರಿಸ್ತು ಹೇಳ್ಬಿಡೋರು ಹಂಗೆ ನೋಡ್ಬೇಕಾದ್ರೆ ಈ ಮನುಷ್ಯನಲ್ಲಿ ಯೇಸು ಕ್ರಿಸ್ತನ ಒಂದು ಎದುರಲ್ಲೇ ಒಬ್ಬ ಮನುಷ್ಯನ ಮನುಷ್ಯನಲ್ಲಿ ಸೇತಾನ ಒಂದು ಪ್ರೊಸೆಸ್ ಮಾಡ್ಕೊಂಬಿಟ್ಟೆ ಸೇತಾನ ಬಂದು ಸೇರ್ಕೊಂಬಿಟ್ಟಂದ್ರೆ ಇದು ಯೇಸು ಕ್ರಿಸ್ತನ ಗೊತ್ತಿರಲ್ವ ಅಂದರೆ ಯೇಸು ಕ್ರಿಸ್ತನ ಹಿಂಗಿರ್ಬೇಕು ರಿಯಾಕ್ಷನ್ ಅವರ ಎಷ್ಟು ಒಂದು ತಾಳ್ಮೆಯಿಂದ ಅದು ಕಂಟ್ರೋಲ್ ಮಾಡಿದ್ರು ನೋಡ್ಬೇಕು ಎಂಥ ಟ್ರಯಲ್ ಅಲ್ವರ ನೋಡ್ಬೇಕಾದ್ರೆ ಅಂದರೆ ಈ ಸೇತಾನ ಬಂದು ಪ್ರೊಸೆಸ್ ಮಾಡ್ಕೊಂಡ್ರೆ ಅವ್ನ ರಿಯಾಕ್ಷನ್ಸ್ ಹೆಂಗಿರ್ಬೇಕು ಅವ್ನ ಬಿಹೇವಿಯರ್ ಹೆಂಗಿರ್ಬೇಕು ಅಲ್ವರ ಸೊ ಒಬ್ಬ ಮನುಷ್ಯ ಡಿವನ್ ಪ್ರೊಸೆಸ್ ಆದ್ರೆ ಯಾವ ಥರ ರಿಯಾಕ್ಟ್ ಮಾಡ್ತಾನೆ ಅಂದರೆ ಸೊ ಈ ಸೇತಾನ ಬಂದು ಪ್ರೊಸೆಸ್ ಮಾಡಿ ಕರೆಕ್ಟಾಗಿ ಯೇಸು ಕ್ರಿಸ್ತನ ಒಂದು ಏನಂತಾರೆ ಒಂದು ಇದ್ನಲ್ಲಿ ಹಿಡಿಬೇಕು ಅಂತಂದ್ಬಿಟ್ಟು ಅದಕ್ಕಾಗಿ ಬಂದಿರಬೇಕಾದ್ರೆ ಎಂಥ ಒಂದು ಟ್ರಯಲ್ ಅದನ್ನು ನೋಡ್ಬೇಕಾದ್ರೆ ಯಾರೋ ಸ್ವಂತ ಒಂದು ಪ್ರೀತಿ ಮಾಡೋಂಥ ಒಂದು 12 ಜನ ಅಪೋಸ್ತಲ್ಸ್ ಒಬ್ಬ ಅಪೋಸ್ತಲ್ಸ್ ಅನ್ಬೇಕಾದ್ರೆ ಇದು ಒಂದು ವಿಶೇಷವಾಗಿರೋಂಥ ಒಂದು ಟ್ರಯಲ್ ಅದರ ಹಾಗೆ ಜೂಡಾಸ್ ಏನು ಮಾಡ್ತಾರೆ ಅದಕ್ಕೆ ಅನುಮತಿ ಕೊಟ್ಟವನು ಅಂತೀನಿ ಅದೇ ನೋಡ್ಬೇಕಾದ್ರೆ ಈ ಟೈಮಲ್ಲಿ ಟ್ರಯಲ್ಸ್ ಹೆಂಗಿರ್ತಾರೆ ಅಂತಂದರೆ ನಮ್ಮನ್ನು ನಾವೇ ಯಾಡ್ಕಲ್ಲಿ ಬಿಟ್ಕೊಳ್ಬಿಡೋದು ಸೇತಾನ ಕಲಿ ಬಿಟ್ಕೊಳ್ಬಿಡೋದು ಯಾಕಂದ್ರೆ ಸೇತಾನ ಕಾಯ್ತಾ ಇರ್ತಾನೆ ಯಾರು ನಂದುಂಗಲಿ ಅಂತಂದ್ಬಿಟ್ಟಾದ್ರೆ ಈ ವಿಶೇಷವಾದ ಟೈಮಲ್ಲಿ ಏನು ಹೇಳ್ತಾರೆ ಹಿಂಗೋ ಬಿಡೋಕ್ಕೆ ಸಾಧ್ಯತೆ ಇದ್ದರೆ ಹಂಗೋ ಬಿಡೋಕ್ಕೆ ಸಾಧ್ಯತೆ ಇರ್ತದೆ ಅಲ್ವ ನೋಡ್ತೀನಿ ನೆಕ್ಸ್ಟ್ ಇನ್ಯಾರಿಗೂ ಹಿಡ್ಕೊಡ್ತಾನೆ ಸೇತಾನ ನೋಡ್ರಿ ಇರ್ತೀನಿ ಇವಂದಾಯ್ತಾ ನೆಕ್ಸ್ಟ್ ನೋಡ್ರಿ ಇರ್ತೀನಿ ಹಂಗೆ ಇದರಲ್ಲಿ 31ನೇ ವಚನ ನೋಡಿರ್ತೀನಿ ಅದರಲ್ಲಿ 31 ಸೈತಾನನು
ನೋಡ್ರ ಏನಂತಾರೆ, ಸೇತಾನು ಅಪ್ಪನೇ ಕೇಳ್ಕೊಂಡಂತೆ, ವಿಶ್ವೇಶ್ವರ ಅಂತ ಪರ್ಮಿಷನ್ ಕೇಳ್ಕೊಂಡಂತೆ ಹೆವನ್ಲಿ ಫಾದರ್ ಹತ್ರ. ಹಾಗಾದ್ರೆ ಯಾರು ಪರ್ಮಿಟ್ ಕೊಟ್ಟಾರೆ? ದೇವರೇ ಪರ್ಮಿಟ್ ಕೊಟ್ಟಾರಂತೆ. ಅಲ್ಲ ಅಂತಾರೆ, ಸಿಂಹನೇ ಸಿಂಹನೇ ಸೇತಾ ನಿನ್ನ ಗೋಧಿಯಂತೆ ಹೊಣಿಯಬೇಕಂದ್ಬಿಟ್ಟು ಪರ್ಮಿಷನು ತೊಗೊಂಡೋಣ ಅಂತ ಅಂದ್ರೆ ಸೇತಾ ನೋಡಿ ಅಂತಾನೆ. ಅದರ 12 ಜನ ಶಿಷ್ಯನ್ಗಳನ್ನ ಏನು ಮಾಡ್ತಾರೆ, ಯಾರನ್ನು ಹಿಡಿಬೇಕು ಅಂದ್ಬಿಟ್ಟು ಫಸ್ಟೇ ಪ್ಲ್ಯಾನ್ ಮಾಡ್ಕೊಂಬಿಟ್ಟಾನೆ. ಅಂದ್ರೆ ಹಂಗೆ ನೋಡ್ಬೇಕಾದ್ರೆ ನಮಗೆ ಇದೊಂದು ಸಾಧ್ಯತೆಗಳು. ಅದರ ಯುವದಾಸರು ಒಪ್ಪಿಸ್ಕೊಬಿಟ್ಟ, ಪೇತ್ರ ಏನು ಮಾಡಿಲ್ಲ ಅವ್ರಿಗೆ, ಅದಕ್ಕೆ ಒಪ್ಪಿಸ್ಕೊಟ್ಟಿಲ್ಲ. ಯಾಕೆ ಅಂತಂದರೆ ಯಾರು ಪ್ರೇರ್ ಮಾಡಿದಂತೆ ನೋಡಿ ನೆಕ್ಸ್ಟು. ಹಾಂ, ನೆಕ್ಸ್ಟ್ ವಚನ. ನೋಡ್ರ ನಾನು ನಿನ್ನ ವಿಷಯದಲ್ಲಿ ಏನು ಮಾಡಿದ್ದೀನಿ, ಇವಾಗ ದೇವ್ರ ಹತ್ರ ಪ್ರೇಯರ್ ಮಾಡ್ತೀನಿ ಅಂತ ನೋಡ್ಬೇಕಾದ್ರೆ ಯೇಸುಕ್ರಿಸ್ತ ನಮಗೋಸ್ಕರ ಪ್ರೇಯರ್ ಮಾಡ್ತಾ ಇರ್ತಾರೆ ಅಲ್ವೇ ಸರ್ ಅಲ್ಲರ. ಆದರೆ ನಾವು ಯಾರಿಗೆ ಒಪ್ಪಿಸ್ಕೊಡ್ತೀನಿ ಅಂತಂದ್ಬಿಟ್ಟು ಅದು ನಮಗೆ ಬಿಟ್ಟಿರೋದು ಅಷ್ಟೇ. ಅದರ ನೋಡ್ಬೇಕಾದ್ರೆ ನಮಗೋಸ್ಕರ ಯೇಸುಕ್ರಿಸ್ತ ಯಾವಾಗ ಇರ್ತಾರೆ ಅಲ್ಲರ. ಸೊ ನೋಡಿ ಅಂತೀರಿ, ಇಮ್ಯಾಜಿನ್ ಮಾಡ್ರಿ ಅಂತಾನೆ. ಅಲ್ಲರ ಪೇತ್ರು ಹೆಂಗಿದ್ರು, ದಡ ಬಡ ಅಂತ ಹುಡುಕಿ ಫಟಾಫಟ ಅಂತಂದ್ಬಿಟ್ಟು ಕೆಲಸ ಮಾಡೋ ಅಂತ ಯಾರಂತ ನೋಡ್ಬೇಕ್ರೆ ಪೇಟ್ರ್ ಅಲ್ವರ. ಅದಕ್ಕೆ ಪೇಟ್ರ್ಗೆ ಏನು ಮಾಡ್ತಾರೆ, ಕೇರ್ಫುಲ್ ಆಗಿರೋ, ದುಡ್ಡಿಗೆ ಮಾಡೋಕೆ ಹೋಗ್ಬೇಡ ನೀನು ಈ ಟೈಮಲ್ಲೆಲ್ಲ, ಏನು ಮಾಡೋಕೆ ಹೋಗ್ಬೇಡ ಅಲ್ವರ. ನಾನು ಹೇಳೋದಂತ ಮಾತ್ರ ಏನು ಮಾಡಿ ನೀನು ಮಾಡು. ಯಾಕಂದರೆ ಸೇತಾನ್ ಪರ್ಮಿಷನ್ ತೊಗೊಂಬಿಟ್ರೆ ಅಂತ ಹೇಳ್ತಾರೆ ಅಲ್ವರ. ಅಂತೀನಿ ಅಂದರೆ ಒಬ್ಬ ಮನುಷ್ಯ ಔಟು, ಯಾರು ಜೂಡಾಸು. ನೆಕ್ಸ್ಟ್ ಇನ್ನೊಬ್ಬರು ಏನಂತ ಟಾರ್ಗೆಟ್ ಅಲ್ವರೇ ವೇಟಿಂಗ್ ಲಿಸ್ಟಲ್ಲಿ ಯಾರಂತೆ, ಪೀಟರು ಅಲ್ವರ. ನೆಕ್ಸ್ಟ್ ಇನ್ನೊಂದು ಏನು ಟ್ರಯಲ್ ಯೇಸುಕ್ರಿಸ್ತನ ಇವೆಲ್ಲ ನೋಡಿತೀನಿ. ಇವ್ರ ಜೊತೆಗಿದ್ದಂಥ ಸ್ಟೂಡೆಂಟ್ಸ್ಗಳು, ಇವ್ರ ಶಿಷ್ಯನ್ಗಳು ಒಬ್ಬೊಬ್ಬರು ಹಿಂಗೆ ಹೋದ್ರೆ ಎಷ್ಟು ಬೇಜಾರಾಗ್ತಾರೆ ಅವ್ರಿಗೆ ಅಲ್ವಾ. ಒಬ್ಬರು ಮನೆ ಇಟ್ಕೊಂಡು ಹೋಗ್ಬಿಟ್ರೆ ಇನ್ನೊಬ್ರು ರೆಡಿಯಾಗಿ ಕೂತವ್ರೆ ಅಲ್ವರ. ಇನ್ನೊಬ್ಬರು ಯಾರಂತೆ, ಯಾರೋ ಇವಾಗ. ನೆಕ್ಸ್ಟು ಅಲ್ಲಿ ಶಿಷ್ಯನ ನಡುವೆ ಏನಾಗ್ತಂದರೆ ಏನು ಜಗಳ ಶುರು ಆಗ್ಬಿಡ್ತಾರೆ ಅಲ್ವರ. ನಾನು ದೊಡ್ಡವನು, ನೀನು ದೊಡ್ಡವನು, 12 ಜನ ಕೂತಿರ್ತಂತೆ. 12 ಜನ ಕೂತಿರೋದ್ರಲ್ಲಿ ಮೋಸ್ಟ್ಲಿ ಜಾನ್ ಏನು ಮಾಡ್ತಾರೆ, ಯೇಸು ಕೃಷ್ಣನೇ. ಹಾಂ, ಒಂದು ಲೆಫ್ಟ್ ಹ್ಯಾಂಡಲ್ಲೇ ಕೂತಿರ್ಬೋದೇನೋ, ಯಾಕಂದರೆ ರೈಟ್ ಹ್ಯಾಂಡಲ್ಲೇ ಅವರು ತಿಂತಾ ಇದ್ರು ನೋಡಿತೀನಿ ಅಲ್ವರ. ಲೆಫ್ಟ್ ಹ್ಯಾಂಡಲ್ಲಿ ಏನು ಮಾಡೋಕಿರುವ ಇವ್ರು ಕೂತಿರ್ಬೇಕು. ಆವಾಗ ಸೇತಾನ್ ಬಂದು ಯುವದಾಸ ಸೇರಿದ ತಕ್ಷಣ ನಿಮ್ಮ ಇಲ್ಲದಂಥ ಒಬ್ಬರು ನಾನು ಏನು ಮಾಡ್ತಾರೆ, ಹಿಡ್ಕೊಂಬಿಡ್ತಾರೆ ಅಂತ ಹೇಳ್ಬೇಕಾರೆ. ಆವಾಗ ಇವ್ರು ಏನು ಮಾಡ್ತಾರೆ, ಎದೆಲ್ಲ ಹೊಡ್ಕೊಂಡು ಯೇಸು ಕೃಷ್ಣ ಕೇಳ್ತಾರೆ ಕಿವಿಯಲ್ಲಿ, ಯಾರು ಸ್ವಾಮಿ ಅದು ಅಂತಂದ್ಬಿಟ್ಟು. ಅದು ಯಾರಿಗೂ ಹೇಳಲ್ಲ, ಇವ್ರೊಬ್ರಿಗೆ ಹೇಳ್ತಾರೆ ನೋಡ್ತೀನಿ. ಯಾರು ನನ್ನ ಜೊತೆಗೆ ಪಾತ್ರೆಯಲ್ಲಿ ಕೈಯತ್ತಾರೋ ಅವರೇ ಮನುಷ್ಯ ಅಂತಂದ್ಬಿಟ್ಟು ಅದರ. ಆವಾಗ ಇವ್ರಿಗೆ ಮಾತ್ರ ಹೇಳ್ತಾರೆ ಅದನ್ನ, ಹಂಗಾರೆ ಈ ಮನುಷ್ಯಲ್ಲಿ ಕೂತಿರ್ಬೇಕು ಲೆಫ್ಟ್ ಹ್ಯಾಂಡ್ ಸೈಡ್ಗೆ ನಿಮ್ಮ ಕೂತಿರ್ಬೇಕು ಅಲ್ವರ. ಸೊ ಕೈ ಎದ್ದ ಟೈಮಲ್ಲಿ ರೈಟ್ ಹ್ಯಾಂಡ್ ಸೈಡ್ ಕೂತ್ಕೊಂಡು ಏನು ಮಾಡೋಕ್ಕಾಗಲ್ಲ ಎದೆ ಮೇಲೆ ಅಲ್ವರ. ಅಸ್ಕೊಂಡ್ಬೇಕಾರೆ ಏನು ಮಾಡೋದು, ಇವ್ರಿಗೆ ತುಂಬ ಪ್ರೀತಿ ಆಗಿರೋಂಥ ಶಿಷ್ಯನ ಲೆಫ್ಟ್ ಹ್ಯಾಂಡ್ ಕೂತಿರ್ಬೇಕು. ಈ ಕಡೆ ಮಿಗ್ದಾರೆ, ಈ ಕಡೆ ಪೀಟರ್ ಕೂತಿರ್ಬೇಕು, ಇಲ್ಲ ಆ ಕಡೆ ಕೂತಿರ್ಬೇಕು. ನಮ್ಮ ಮೋಸ್ಟ್ಲಿ ಪೀಟರ್ ಈ ಕಡೆ ಕೂತಿರ್ತಾರೆ. ಯಾಕೆ ಜಾನ್ ಇವ್ರು ಹೇಳೋದು ಐಡಿಯಾ ಕೊಡ್ತಾರೆ, ಈ ಮಟ್ಟಕ್ಕೆ ಯೇಸು ಕ್ರಿಸ್ತನ ಕೇಳು ಯಾರು ಅದು ಅಂತ ಅಂದ್ಬಿಟ್ಟು ಅಲ್ವರ. ಇಲ್ಲೇ ಬರ್ತಾರೆ ಲೋಕಲ್ ಮನೇಲಿ ಹೋದ್ರೆ ನೀವು ಅಲ್ವರ. ಅದಕ್ಕೆ ನೋಡ್ಬೇಕಾರೆ ಸರಿ ಮನೇಲಿ ಓದ್ಕೊಳ್ತೀನಿ ನೀವು ಅಲ್ವರ. ಅದನ್ನ ಏನು ಮಾಡ್ತಾರೆ, ಈ ಥರ ಕೂತಿರ್ಬೇಕಾರೆ ಅವಾಗ ಜಗಳ ಶುರು ಆಗ್ಬಿಡ್ತಾರೆ ಅವ್ರನ್ನಲ್ಲೇ. ಏನಪ್ಪ ಯಾರು ಗ್ರೇಟೋ, ನಾನು ಗ್ರೇಟಾ, ನೀವು ಗ್ರೇಟಾ ಅಂತಂದ್ಬಿಟ್ಟಾರ. ಇದು ಕೂಡ ಯೇಸು ಕ್ರಿಸ್ತನಿಗೆ ಎಷ್ಟು ಒಂದು ಬೇಜಾರಾಗಿರ್ಬೇಕು ಅಲ್ವರ. ಇಮ್ಯಾಜಿನ್ ಮಾಡ್ರೆ, ಇವು ಫಸ್ಟ್ ಆಫ್ ಆಲ್ ಒಬ್ಬೊಬ್ಬರೇ ಬೀಳ್ತವ್ರೆ ಅಂದರೆ ಇವರಲ್ಲಿ ಇನ್ನು ಮಿಗ್ದವ್ರಲ್ಲೆಲ್ಲ ಏನಾಗ್ಬಿಡ್ತೀವಿ ಜಗಳ ಸ್ಟಾರ್ಟ್ ಆಗ್ಬಿಡ್ತು ಅಲ್ವರ. ಅವರಲ್ಲೇ ಗದ್ದಲಗಳು ಶುರು ಆಗ್ಬಿಡ್ತು. ಅದಕ್ಕೆ ಯೇಸು ಕ್ರಿಸ್ತನ್ ಮಾಡ್ತಾರೆ, ರೋಲ್ ಮಾಡಲಾಗಿದ್ಬಿಟ್ಟು ಫಸ್ಟ್ ಹೋಗ್ಬಿಟ್ಟು ಏನು ಮಾಡ್ತಾರೆ ಎಲ್ಲರಿಗೂ ಕಾಲು ತೊಳೆದು ಅವರೇ ಅವರು ಮಾರ್ಗ ನೋಡಿಸ್ತಾರೆ ಅಲ್ವರ. ಇಸ್ರೇಲ್ ಜನಗಳಲ್ಲಿ ಆ್ಯಕ್ಚುಲಿ ಆ ಕಾಲದಲ್ಲಿ ಯಾರು ಕಾಲು ತೊಳಿತಾ ಇದ್ರು ಅಂತಂದರೆ, ಮನೆಗೆ ಯಾರನ್ನ ಸ್ವಾಗತ ಮಾಡಿದ್ರೆ ಮನೆಗಿರೋಂಥ ಒಂದು ಗೆಸ್ಟ್ಗೆ ಮನೆ ಓನರ್ ಏನು ಮಾಡ್ತಾರಂತೆ, ಕಾಲನ್ನ ತೊಳೆದ್ಬಿಟ್ಟು ಮನೆಗೆ ಏನು ಮಾಡ್ತಾರೆ, ವೆಲ್ಕಮ್ ಮಾಡ್ತಾರೆ ಅಂತ ನೋಡ್ಬೇಕ್ರೆ. ಇಲ್ಲಿ ಯಾರು ಏನು ಮಾಡೋಕೆ ಹೋಗಿಲ್ಲ, ಯಾರು ಮನೆಗೆ ಹೋಗಿಲ್ಲ ಅಂದರೆ ಯೇಸು ಕ್ರಿಸ್ತ ಫಸ್ಟೇ ಶಿಷ್ಯನ ಕಡೆ ಹೋಗ್ಬಿಟ್ಟು ಮನೆಗೋಸ್ಕರ ಸ್ಥಳ ಸಿದ್ಧ ಮಾಡ್ರಿ, ಹೋಗ್ಬಿಟ್ಟು ಏನು ಮಾಡಲಿ ಕೊನೆ ಒಂದು ಇದನ್ನ ಆಚರಣೆ ಮಾಡಬೇಕು, ಮನೆಯನ್ನು ಸಿದ್ಧ ಮಾಡಿ ಅಂತ ಹೇಳ್ತಾರೆ. ಅಂದರೆ ಇದೆಲ್ಲ ಶಿಷ್ಯನಗಳು ಏರ್ಪಾಡು ಮಾಡಿದ್ದು. ಶಿಷ್ಯನಗಳು ಯೇಸು ಕ್ರಿಸ್ತ ಏನು ಮಾಡ್ಬೇಕು, ಫಸ್ಟು ಇವರು ತೊಳ್ಕೊಂಡಿಲ್ಲ, ಇವರು ತೊಳೆದಿಲ್ಲ, ಅದಕ್ಕೆ ಯೇಸು ಕ್ರಿಸ್ತ ಏನು ಮಾಡ್ತಾರೆ, ಇಷ್ಟೆಲ್ಲ ನೀವು ಕಿತ್ತಾಡ್ತೀರಾ, ನಾನು ಗ್ರೇಟಾಗಿರ್ಬೇಕು, ಗ್ರೇಟಾಗಿರ್ಬೇಕು ಅಂದ್ಬಿಟ್ಟು ಫಸ್ಟ್ ಆಫ್ ಆಲ್ ಮಾಡಬೇಕಾದ್ರೆ ಮೊದಲನೇ ಕೆಲಸನೇ ಮಾಡಿಲ್ಲ, ನೀವು ಮಾಡಿಲ್ಲ ಅಂತ ಮಾಡ್ತಾರೆ ಅಲ್ಲಿ. ಅಲ್ಲಿ ಇಂಡೈರೆಕ್ಟಾಗಿ ನೋಡ್ಸೋದಕ್ಕೆ ಮಾಡ್ತಾರೆ, ಅಲ್ಲಿ ಶುರು ಮಾಡ್ತಾರೆ. ಸೊ ಇದು ನೋಡ್ಬೇಕಾದ್ರೆ ಯೇಸು ಕ್ರಿಸ್ತಕ್ಕೆ ಬಂದಂಥ ಇದು ಒಂದು ಟ್ರಯಲ್ ಅಂದ್ರೆ, ಇದು ಒಂದು ಪೈನ್ ಅಂದ್ರೆ. ನೆಕ್ಸ್ಟ್ ಏನಾಗ್ತದೆ ನೋಡಿದ್ದೀನಿ, ಅದರಲ್ಲಿ ನೆಕ್ಸ್ಟ್ ಏನಾಗ್ತಾರೆ, ಗಾರ್ಡನ್ ಆಫ್ ಗೆಸೆಮನಿಗೆ ಹೋಗ್ತಾರೆ. ಗಾರ್ಡನ್ ಆಫ್ ಗೆಸೆಮನಿಗೆ ಹೋದರೆ ಇವರೆಲ್ಲ ಏನು ಮಾಡ್ತಾಯಿದ್ದಾರೆ, ಶಿಷ್ಯನಗಳೆಲ್ಲ ಎಚ್ಚರಿಕೆಯಿಂದ ಇದ್ದೀನಿ ಪ್ರಾರ್ಥನೆ ಮಾಡಿ ಅಂತಂದರೆ ಇವ್ರು ಏನು ಮಾಡ್ತಾಯಿರ್ತಾರೆ. ಹಾಂ, ನೋಡಿತೀರಿ ಎಲ್ಲಿ ಅಂತಂದರೆ, ಹ್ಞೂ ಹೋದ್ರಿ. ನಿದ್ರೆ ಮಾಡೋದೇನೋ ಏನ್ ಮಾಡಿದ್ವಿ ಐದುಂಟ ಪ್ರಾರ್ಥಿಸಿರಿ ಅಂತ ಇನ್ನೊಂದ್ ಕಡೆ ಬರ್ತಾರೆ. ಇನ್ನೊಂದ್ ಕಡೆ ಸುವಾರ್ತೆ ಹೇಳ್ತಾರೆ, ಏನಪ್ಪ ನನ್ನ ಜೊತೆಗೆ ಒನ್ ಅವರ್ ಕೂಡ ಏನಾಗಲ್ಲ, ನೀವು ಎಚ್ಚರಿಕೆಯಿರೋಕ್ಕಾಗಲ್ವಾ ಅಂತಂದ್ರೆ. ಅಂದ್ರೆ ಅಷ್ಟೊಂದು ಏನಾಡಿದ್ರು ಶಿಷ್ಯನಗಳು ಟೈರ್ಡ್ ಆಗ್ಬಿಡ್ತಾರೆ. ಅಂದ್ರೆ ಈ ಒಂದು ಮೂಮೆಂಟಲ್ಲಿ ಅವ್ರಿಗೆ ಕಂಫರ್ಟ್ ಮಾಡೋರು, ಅವ್ರಿಗೆ ಒಂದು ಅರ್ಥ ಮಾಡ್ಕೊಂಡು ಅವ್ರಿಗೆ ಸಹಾಯ ಮಾಡೋದು ಕೂಡ ಏನಾಗಿಲ್ಲ. ಒಬ್ಬರು ಇಂದ್ರೆ ನೋಡ್ತಾ ಇದ್ರ. ಅದಕ್ಕೆ ನೋಡ್ಬೇಕಾರೆ ಅಲ್ಲಿ ಬರೆದಷ್ಟು ಹೇಳ್ಬೇಕಂದ್ರೆ ಇಟ್ ಈಸ್ ಅವರ್ ಆಫ್ ಟೆಂಪ್ಟೇಷನ್ ಅಂತ ಹೇಳ್ತಾರೆ. ಅಂದ್ರೆ ನಾನು ನೋಡಿರ್ತೀನಿ, ಅದಕ್ಕೆ ಯೇಸು ಕ್ರಿಸ್ತ ಹೇಳ್ತಾರೆ ಅದನ್ನ. ಎಷ್ಟನೇ ವಚನ ಅಂದರೆ 53rd ವರ್ಸ್ ಅಂತೀರಲ್ಲ. ಹ್ಞೂ ಹ್ಞೂ
ಇದೆಂತ ನಿಮ್ಮ ಕಾಲ, ದಿಸ್ ಈಸ್ ಅ ಸ್ಪೆಷಲ್ ಅವರ್ ಅಲ್ವರ. ಈ ಒಂದು ಅವರ್ ಏನಂದ್ರೆ ಅಂಧಕಾರದ ಒಂದು ಎಂತ ದೊರೆತನ. ದಿಸ್ ಈಸ್ ದಿಸ್ ಈಸ್ ಯೋರ್ ಅವರ್ ಅಂಡ್ ದ ಪವರ್ ಆಫ್ ಡಾರ್ಕ್ನೆಸ್ ಅಂತ ಹೇಳ್ತಾ ಇದ್ರು. ಅದು ಆ ಒಂದು ಸಂದರ್ಭಗಳು ಅಲ್ವರ. ಸೊ ನೋಡ್ಬೇಕು ವಿಶೇಷವಾಗಿರೋಂಥ ಒಂದು ಟೈಮ್ ಏನಂತಂದ್ರೆ ಸೇತಾನನ ಒಂದು ಕ್ರಿಯೆಗಳು ಅನೇಕ ಒಂದು ಸೋದರ ನಡುವೆ ಜಾಸ್ತಿ ಆಗಿರೋಂಥ ಒಂದು ಸಂದರ್ಭಗಳು. ಅದರ ನೋಡ್ಬೇಕಾದ್ರೆ ಯೇಸು ಕ್ರಿಸ್ತನ ಕಡೆ ಹೇಳ್ತಾರಲ್ವ, ನೀನು ಸ್ವಲ್ಪ ಹೊತ್ತು ನೀವೆಲ್ಲ ಏನಾಗ್ಬಿಡ್ತು ಚದ್ರೋಗಿ ಬಿಟ್ಟು ಹೋಗ್ಬಿಡ್ತೀವಿ ಅಂಬಿಟ್ಟು ನಿಮ್ಮ ಟೈಪ್ ಪೀಟರ್ ಹೇಳ್ತಾರೆ ಅಂದ್ರೆ ನಾನು ಇದೇ ಅಂತ ಸತ್ರು ಕೊಡೋಣಗಲ್ಲ ನೀವು ಬಿಡೋದಿಲ್ಲ ಅಂಬ. ಅದು ನೋಡ್ಬೇಕಾರೆ ಪೀಟರ್ ಏನು ಮಾಡ್ತಾರೆ ಇಮ್ಮೆಟಾಗೆ ನೋಡಿದ್ರಿ ಜಾನ್ 16:32 ನೋಡಿ, 16:32 ಬಿಡುವ ಕಾಲ ಬರ್ತದೆ. ಅದೇ ಏನಂತಾರೆ ಆ ಒಂದು ಪವರ್ ಆಫ್ ಡಾರ್ಕ್ನೆಸ್ ಅದರ ಆ ಒಂದು ಕಾಲ ಅದರ ಆ ಒಂದು ಸಮಯದಲ್ಲಿ ಎಲ್ಲರೂ ಏನು ಮಾಡ್ತಾರೆ ನಾನು ಬಿಟ್ಟು ಹೋಗ್ಬಿಡ್ತೀರಾ ಅಂತಂದ್ಬಿಟ್ಟು. ಅದರ ಇದು ನೋಡ್ಬೇಕಾದ್ರೆ ಇದು ಒಂಥರ ರೀತಿಯ ಒಂದು ಟ್ರಯಲ್. ಅದರ ಏನಂತಾರೆ ಒಬ್ಬರೇ ಏನು ಮಾಡ್ತಾರೆ ಅವರನ್ನೇ ಜಗಳ ಮಾಡ್ಕೊಂಡು ಒಬ್ಬರೇ ಬಿಟ್ಟು ಹೋಗುವಂಥ ಒಂದು ಕಾಲ ನೋಡ್ಬೇಕಾದ್ರೆ ಅದಕ್ಕೆ ಬರ್ತಾರೆ ಹೇಳ್ತಾರೆ ಇಸ್ ಎ ಸ್ಪೆಷಲ್ ಅವರ್ ಆಫ್ ಟೆಂಪ್ಟೇಷನ್ ಅಂತಂದ್ಬಿಟ್ಟು. ಅದರ ಮಾರ್ಕ್ 14:41 ಮಾರ್ಕ್ 14:41 ನೋಡಿ, ನೋಡ್ರ ಆ ಗಳಿಗೆ ಬಂತು ಅಲ್ಲಿ ನೋಡ್ಬೇಕಾರೆ ಮನುಷ್ಯ ಕುಮಾರನ ಏನಂತಾರೆ ದುರ್ಜನರ ಕೈಲಿ ಕೊಡುಕುವಂತ ಒಂದು ಸಮಯ ಬರ್ತಾರೆ ಅಂತ ಬಿಡ್ತಾರೆ. ಇನ್ನೊಂದ್ ಕಡೆ ಹೇಳ್ತಾರೆ ಅಲ್ವರ ಏನಂತಾರೆ ಅರೆಸ್ಟ್ ಮಾಡ್ಕೊಂಡು ಹೋಗುವಂತ ಬರ್ತಾರೆ. ಅವಾಗ ಹೇಳ್ತಾರೆ ಅಲ್ವರ ಹೌದು, ಇವಾಗ ನಾನು ಓಪನ್ ಆಗಿ ಮಾಡಿದೆ ನಿನ್ನ ಜೊತೆ ಓಡಾಡ್ತಾ ಇದ್ದೆ, ಅವಾಗ ನೀವೇನೋ ಹಿಡಿಯಕ್ಕೆ ನನಗೆ ಆಗಿಲ್ಲ, ಆದರೆ ಇವಾಗ ನಿಮ್ಮ ಕಾಲ ನೀವೇನು ಬೇಕಾರೋ ಮಾಡ್ಕೊಳ್ಳಿ ಅಂತ. ಸೊ ನೋಡ್ಬೇಕಾರೆ ಆ ಒಂದು ಟೈಮಲ್ಲಿ ದೇವರು ವಿಶೇಷವಾಗಿ ಕೊಡುವಂಥ ಒಂದು ಪರ್ಮಿಷನ್ ಅದರ ಟ್ರಯಲ್ಸ್ಗಳು ಬರೋದಕ್ಕೆ ಅಂದ್ರೆ ಅದೇನು ಹೇಳ್ತಾ ಬರ್ತಾರೆ ಸಲು ವಿಶೇಷವಾಗಿರೋಂಥ ಪರ್ಮಿಷನ್ ಬರ್ತಾರಂತೆ, ವಿಶೇಷವಾದ ಟ್ರಯಲ್ಸ್ಗಳು ಬರ್ತಾರಂತೆ ಅಂದ್ರೆ ಅಮ್ಮ ನೋಡಿ ನೆಕ್ಸ್ಟ್ ಏನು ಹೇಳ್ತಾರೆ ಇದರಲ್ಲಿ ಮೆಡಿಟೇಷನ್ ಬುಕ್ಕಲ್ಲಿ. ಅಂಡ್ ಆಸ್ ವಿ ಗೆಟ್ ಫರ್ದರ್ ಅಂಡ್ ಫರ್ದರ್ ಇಂಟು ದ ಆರ್ ಆಫ್ ಟೆಂಪ್ಟೇಷನ್ ವಿ ಶಿಲ್ ಟ್ರೈ ಆಲ್ ದೆಮ್ ದ ಡ್ವೆಲ್ ಅಪಾನ್ ದ ಅರ್ತ್ ವಿ ಎಕ್ಸ್ಪೆಕ್ಟ್ ದೀಸ್ ಟೆಸ್ಟಿಂಗ್ ಟು ಬಿ ಸ್ಪೆಷಲಿ ಅಪಾನ್ ದ ಹೌಸ್ ಆಫ್ ಗಾಡ್ ದ ಕಾನ್ಸಿಕ್ರೇಟೆಡ್. ಈ ಒಂದು ದಿನ ಹತ್ರವಾಗ್ತಿರಂಗೆ ಮುಖ್ಯವಾಗಿ ಒಂದು ಶೋಧನೆಗಳು ಯಾರಿಗೆ ನೋಡ್ಬೇಕಾರೆ ಆ ಒಂದು ಕಾನ್ಸಿಕ್ರೇಷನ್ ಮಾಡ್ಕೊಂಡಂತ ಒಂದು ಮನೆ ಮಾರ್ತವ್ರಿಗೆ ಅಂತ ಹೇಳ್ತಾರೆ. ಲೋಕದ ಎಲ್ಲರಿಗೂ ಇರ್ತಾರೆ ಶೋಧನೆಗಳು ಅದರ ಅದ್ರ ಸ್ಪೆಷಲ್ ಆಗಿ ಈ ಒಂದು ಏನಂತಾರೆ ಹತ್ರವಾಗಿರೋಂಥ ಸಮಯದಲ್ಲಿ ಲಾಸ್ಟ್ ಡೇಸ್ ಅಲ್ಲಿ ಯಾರಿಗೆ ಮುಖ್ಯವಾಗಿ ಅಂತಂದ್ರೆ ಕಾನ್ಸಿಕ್ರೇಟೆಡ್ ಪೀಪಲ್ಗೆ ಅಂತ ಹೇಳ್ತಾರೆ. ಆಮೇಲೆ some because of their own weaknesses and frailties and some because of the frailties of others and some because of earthly burdens which they can neither overcome nor cast fully upon the Lord. ನೋಡ್ರ ಅದಕ್ಕೆ ಅಂತಾರೆ ಆ ಕಾಲದಲ್ಲಿ ಏನು ಬರ್ತಾರೆ ರಸ್ಸಲ್ಗೆ ಏನು ಮಾಡ್ತಾರೆ ಏನು ಮ್ಯಾಗಝಿನ್ಸ್ ಬರ್ತಾರೆ ಅಂದರೆ ಮ್ಯಾಗಝಿನ್ಸಲ್ಲಿ ರಿಪ್ಲೈ ಆಗೇ ಮಾಡ್ತಾರೆ ಲೆಟರ್ಗಳು ಬರ್ತಾರೆ ಅನೇಕ ತಿಂಗಳು. ಅದರ ಅದಕ್ಕೆ ಕೆಲವೊಂದು ಲೆಟರ್ಸ್ಗಳು ಏನು ಮಾಡ್ತಾರೆ ರಸ್ಸಲ್ಲಿ ಹೇಳ್ತಾ ಅಂದ್ರೆ ಅನೇಕ ಲೆಟರ್ಸ್ಗಳು ಅನೇಕ ಜನಗಳಿಗೆ ಬಂದಿರೋಂಥ ಒಂದು ಉಪದ್ರವಗಳು ಅವ್ರು ಪಡ್ತಂಥ ಕಷ್ಟಗಳ ಬಗ್ಗೆ ಏನು ಮಾಡ್ತಾರೆ ಅಲ್ಲಿ ಅಲ್ಲಿ ಹೇಳ್ತಾರೆ ಅಂದರೆ ಯಾವ ರೀತಿ ಅಂದರೆ ಎಕ್ಸಾಂಪಲ್ಸ್ ಅಂದರೆ ಬಿಕಾಸ್ ಆಫ್ ಫೆವರಿಟೀಸ್ ಆಫ್ ಅದರ್ಸ್ ಅದರ ದೇರ್ ಓನ್ ವೀಕ್ನೆಸಸ್ ಅಂತ ಹೇಳ್ತಾರೆ. ಅವರು ಅನೇಕ ಬಲಹೀನತೆಗಳಿಂದ ದೇವ್ರು ಒಂದು ಕೆಲಸ ಮಾಡೋಕ್ಕಾಗ್ತಲ್ಲ ಅವನು ಮಾಡೋಕ್ಕೆ ಆಗ್ತಲ್ಲ ನೋಡ್ಬೇಕು ಅನೇಕ ಶೋಧನೆ ಆಗ್ತಾವ್ರು ಒಳಗಡೆ ಬೀಳ್ತಿರೋದುಂಟು ಅಂತ ಹೇಳ್ತಾರೆ. ಅಂದರೆ ನೋಡ್ಬೇಕ್ರೆ ಅನೇಕ ಒಂದು ಭೂ ಸಂಬಂಧವಾಗಿರೋಂಥ ಒಂದು ಬರ್ಡನ್ಸ್ಗಳು ಜವಾಬ್ದಾರಿಗಳಿಂದ ನೋಡ್ಬೇಕ್ರೆ ಅದು ಕೂಡ ಏನು ಮಾಡೋಕ್ಕಾಗ್ತಲ್ಲ. ಇವಾಗ ಈ ಒಂದು ಸ್ಪೆಷಲ್ ಆಗಿಂಥ ಒಂದು ಟೈಮಲ್ಲಿ ಕೂಡ ದೇವ್ರಿಗೆ ಏನು ಕಾನ್ಸಂಟ್ರೇಷನ್ ಮಾಡೋಕ್ಕಾಗ್ತಿಲ್ಲ ಸಂದರ್ಭ ಕೂಡ ಇವು ಕೂಡ ಏನು ಹೇಳ್ತಾರೆ ಅನೇಕ ವಿಧವಂಥ ರೀತಿಯಲ್ಲಿ ಅವ್ರಿಗೆ ಬರ್ತಾಯಿರೋಂಥ ಒಂದು ಶೋಧನೆಗಳು. ಅದರ ನೋಡ್ಬೇಕು ಈ ಒಂದು ಸಂದರ್ಭದಲ್ಲಿ ಹೆಂಗಿರುತ್ತೆ ಅಂದರೆ ಅದನ್ನು ಓವರ್ಕಮ್ ಮಾಡೋಕ್ಕೋಗಲ್ಲ ಬಿಡೋಕ್ಕೂ ಆಗದೇ ಇರೋಂಥ ಒಂದು ಸಂದರ್ಭಗಳು ಅಂದರೆ ಇವು ತುಂಬ ಇಕ್ಕಟ್ಟಾಗಿರೋಂಥ ಒಂದು ಸಂದರ್ಭಗಳು ಅಂತ ಹೇಳ್ತಾರಲ್ವ. ಸೊ ಅದಕ್ಕೆ ಏನು ಮಾಡ್ತಾರೆ ಈ ಒಂದು ವಿಶೇಷವಾಗಿರೋಂಥ ಟೈಮಲ್ಲಿ ಇವೆಲ್ಲ ಇರ್ತಾರೆ ಅಂತ ಹೇಳ್ತಾರೆ. ಅದೇ ನೋಡ್ಬೇಕು ನಮಗೂ ಕೂಡ ಏನಾಗಿರ್ಬೋದು ಈ ಒಂದು ಟೈಮಲ್ಲಿ ಇದ್ದೇ ಇರ್ತಾರೆ ಅದರ. ಆಮೇಲೆ ನೆಕ್ಸ್ಟ್ But while sympathizing with these and counseling them as best we can, we remember the Master's words. Blessed are those who weep now, for they shall rejoice. And our heart is specially solicitous for those whose letters give evidence that they are in temptation. Aldara sari heltare en anta badara asalu. But while sympathizing with these ಅಲ್ದರ ನನಗೆ ಗಿವಿಂಗ್ ದ ಕೌನ್ಸಿಲಿಂಗ್ ಆಫ್ ದ ಮಾಸ್ಟರ್ ಅಂತ ಹೇಳ್ತಾರೆ. ನೋಡ್ಬೇಕಾದ್ರೆ ಇದ್ರಲ್ಲಿ ನಮಗೆ ಇದೆ ಅನುಕಂಪ ಇದು ಎಲ್ಲರಿಗೂ ಇರ್ತಾರೆ. ಅಲ್ದರ ನೋಡ್ಬೇಕಾದ್ರೆ ನಾವು ಏನು ಮಾಡ್ಬೇಕು ಅಂದರೆ ಟೈಮ್ ಅಂದರೆ ಒಬ್ಬರಿಗೊಬ್ಬರಿಗೆ ಅಂತ ಸಿಂಪತಿಗೆ
ಇರಬೇಕು ಅವರವರ ಬಲಹೀನತೆಗಳನ್ನ ಓವರ್ಕಮ್ ಮಾಡಕ್ಕೆ ಮಾಡಕ್ಕೆ ಅವ್ರಿಗೆ ಸಹಾಯ ಮಾಡಬೇಕು ಇನ್ನೂ ಎಚ್ಚರಿಕೆಗಳ ಮಾತುಗಳು ಹೇಳ್ಬಿಟ್ಟು ಅವ್ರನ್ನ ಬಿದ್ದಿರೋರನ್ನ ಬಲಪಡಿಸಿ ಎದು ನಿಲ್ಲಿಸ್ಬೇಕು ಅಲ್ವರ ಅನೇಕ ಬಲಹೀನತೆಗಳು ಇರ್ತಾರೆ ಅನೇಕ ಬಲಹೀನತೆಗಳು ಇರ್ತಾರೆ ಅಂದ್ಬಿಟ್ಟು ಹಂಗೇ ಇದ್ಬಿಡಕ್ಕೆ ಮಾಡಕ್ಕೆ ಹೋಗ್ಬಿಡ್ದು ನಾವು ಬಿಡೋದಕ್ಕೆ ಹೋಗ್ಬಿಡ್ದು ಅವರ ನಮ್ಗೆ ಒಂದು ಜವಾಬ್ದಾರಿ ಕೊಟ್ಟಾರೆ ಅಲ್ವರ ನೋಡ್ಬೇಕಾ ಬೈಬಲ್ ಹೇಳ್ತಾರೆ ಬಲವಾಗಿರೋರು ವೀಕ್ ಆಗಿರೋ ನೇಮ್ ಮಾಡಿರ್ತಾರೆ ಬಲಪಡಿಸಿ ಅಂತಾರೆ ಸ್ಟ್ರಾಂಗ್ ಆಗಿರೋ ವೀಕ್ ಆಗಿರೋ ನೇಮ್ ಮಾಡಿ ನೀವು ಬಲಪಡಿಸಿ ಅಂತಂದ್ಬಿಟ್ಟು ಅಂದ್ರೆ ಯಾರೋ ಇಂಥ ಟೈಮಲ್ಲಿ ತುಂಬ ಡಿಸ್ಕರೇಜ್ ಆಗಿ ತುಂಬ ನಿರಾಸೆ ಆಗಿ ದೇವರಿಂದ ದೂಗೋವಂಥ ಸಂದರ್ಭ ಇತ್ತು ಅಂದರೆ ಅವ್ದೇನು ಮಾಡಿರಿ ನೀವು ಎಂಕರೇಜ್ ಮಾಡಿ ಬಲಪಡಿಸ್ರಿ ಅದರ ಕರ್ಕೊಂಬನ್ನಿ ಅದರ ಏನಂತಾರೆ ಏನಂತಾರೆ ಕಾಣ ಆಗಿರೋಂಥ ಕುರಿಗಳ ಥರ ಇರ್ತಾರೆ ಅದರ ಏನು ಮಾಡೋಕೆ ಅಂತ ಟೈಮಲ್ಲಿ ಅಟ್ಲೀಸ್ಟ್ ಅವ್ರನ್ನ ಬಲಪಡಿಸ್ಬೇಕು ಅದರ ಯಾಕಂದರೆ ಲೋಕದಲ್ಲಿ ಎಲ್ಲಾಡ್ತಾ ಬರೋಂಥ ಶೋಧನೆಗಳಲ್ಲಿ ಇವ್ರೇನಾಗಿತ್ತು ಇನ್ನು ಇವ್ರಿನ್ನೂ ಮುಳುಗೋಗಿರ್ತಾರೆ ಅದರ ಇಮ್ಯಾಜಿನ್ ಮಾಡಿ ನಮ್ಮ ಸೋದರ ಜೊತೆ ಫೆಲೋಶಿಪ್ ಇಟ್ಕೊಂಡೆ ನಾವು ಏನಾಗಿರ್ತೀರಿ ಎಷ್ಟೊಂದು ಸತಿ ಹಾಂ ಎಷ್ಟೊಂದು ಸತಿ ವಾರದಲ್ಲಿ ಏನೋ ಬಿಡ್ತೀವಿ ನಾವು ತುಂಬ ತುಂಬ ಒಂದು ಡಿಸ್ಕರೇಜ್ ಆಗಿ ತುಂಬ ಒಂದು ಬೀಳಂಥದ್ದು ಒಂದು ಸಂದರ್ಭಗಳಿರ್ತಾರೆ ಅದರ ಸೋದರ ಫೆಲೋಶಿಪ್ ಇಟ್ಕೊಂಡ್ರೆ ಇದ್ದರೆ ಏನಾಗ್ಬಿಡ್ತಾರೆ ಹೋಗ್ತಾ 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 ಭಯಂಕರ ಕಷ್ಟ ಆಗ್ಬಿಡ್ತಾರೆ ಅಂದರೆ ಆ ಫೈಟಿಂಗ್ ಸ್ಪಿರಿಟೇ ಇರೋಲ್ಲ ಅದರ ಫಸ್ಟ್ನೇ ಆಗ್ತಾರೆ ಫೈಟಿಂಗ್ ಸ್ಪಿರಿಟ್ ಇರ್ತಾರೆ ಹೋಗ್ತಾ 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 ಏನಾಗ್ಬಿಡ್ತಾರೆ ಅಂತಂದರೆ ಲೋಕನೇ ಕಟ್ಟಾಗಿದೆ ಥರ ಅನ್ಸ್ಬಿಡ್ತಾರೆ ಅಂದರೆ ಆ ಫೈಟಿಂಗ್ ಸ್ಪಿರಿಟ್ ನಮ್ಮಲ್ಲಿ ಏನಾಗಿರಲ್ಲ ಅವಾಗ ಅವಾಗ ಇರೋದಿಲ್ಲ ಅಂದ್ರೆ ಅವಾಗ ಹೆಂಗೆ ಅನ್ಸ್ಬಿಡ್ತಾರೆ ಅಂದರೆ ಲೋಕದ ಜೊತೆಗೆ ನಾವೆಲ್ಲ ಕಂಪೇರ್ ಮಾಡ್ಕೊಂಡು ನಮ್ಮನ್ನು ಕಂಪೇರ್ ಮಾಡ್ತಾ ಇದ್ರೆ ನಾವು ಹೆಂಗೆ ಅನ್ನಿಸ್ತೀರಿ ಖಂಡಿತ ಹೋಗ್ರೆ ಬೆಟರ್ ಆಗಿರ್ತೀರಿ ಕರೆಕ್ಟಾ ಲೋಕದವ್ರಿಗೆ ಮತ್ತು ನಮಗೆ ಕಂಪೇರ್ ಮಾಡಿದ್ರೆ ಯಾರು ಬಿಟ್ಟರೋ ನಾವು ಸೂಪರು ಅಂದರೆ ಅದೇ ನಮ್ಮನ್ನ ಯೇಸು ಕ್ರಿಸ್ತ ಕಂಪೇರ್ ಮಾಡ್ಕೊಂಡು ಗೊತ್ತಾಗ್ತದೆ ನಾವು ಯಾವ ಸ್ಟೇಜಲ್ಲಿ ಇದ್ದೀರಿ ಅಂತ ಅದರ ಅದಕ್ಕೆ ಸೋದರ ನಡುವೆ ಇದ್ದರೆ ಆ ಕಂಪ್ಯಾರಿಸನ್ ಇರ್ತಾರೆ ಸೋದರ ನಡುವೆ ಇಲ್ಲ ಅಂತಂದರೆ ಆ ಕಂಪ್ಯಾರಿಸನೇ ಇರಲ್ಲ ಅವಾಗ ಏನ್ಬಿಡ್ತೀವಿ ಲೋಕ ಇರ್ಬೇಕಾದ್ರೆ ನಾನೇ ಕ್ರೈಸ್ಟ್ ಅಂತ ತಿಳ್ಕೊಂಡ್ಬಿಡ್ತೀರಿ ಕ್ರೈಸ್ಟ್ ಪಕ್ಕದಲ್ಲಿ ಇಟ್ಕೊಂಡು ಅವಾಗ ನೋಡಬೇಕು ನಾವು ಯಾವ ಲೆವೆಲ್ ಇದ್ದೀರಿ ಎಷ್ಟು ಕ್ರೈಸ್ಟಲ್ಲಿ ಎಷ್ಟು ಬೆಳೆದಿರಿ ಎಷ್ಟು ಪರ್ಸೆಂಟೇಜ್ ಬೆಳೆದಿರಿ ಅಂತ ಅಲ್ವರ ಅದಕ್ಕೆ ನೋಡ್ಬೇಕಾದ್ರೆ ಇಂಥ ಟೈಮಲ್ಲಿ ಏನು ಮಾಡಬೇಕು ಅಂತಂದರೆ ವಿಶೇಷವಾಗಿ ಅಂತ ವೀಕ್ ಆಗಿರೋ ಸೋದರಗಳನ್ನ ನಾವು ಬಲಪಡಿಸ್ಬೇಕು ಅದಕ್ಕೆ ಬರೋದ್ರೆ ಸರ್ ವಿ ಹ್ಯಾವ್ ಸಿಂಪತೈಸಿಂಗ್ ಅಂತ ಹೇಳ್ತಾರೆ ಅಲ್ವರ ಅದೇ ಹೇಳ್ತಾರೆ ಒಂದು ಯೇಸು ಕ್ರಿಸ್ತನ ಹೇಳುತ್ತಾ ಮಾತು ಹೇಳ್ತಾರೆ ಅಂದ್ರೆ ಇವಾಗ ಕಣ್ಣೀರು ಇಡೋರೆಲ್ಲ ಭಾಗ್ಯವಂತರು ಅನಂತರ ಏನು ಮಾಡ್ತಾರೆ ಸಂತೋಷ ಸಂತೋಷ ಪಡ್ತಾರೆ ಅಂತಂದ್ರೆ ಅಂದ್ರೆ ಇವಾಗ ಕಣ್ಣೀರು ಇಡೋದು ಏನಂತಾರೆ ಏನು ಕಣ್ಣೀರು ಇಡಬೇಕು ನಮ್ಮಂಥ ಪಾಪ ನಿಮಿತ್ತವಾಗಿ ನಮ್ಮಂಥ ಅನೇಕ ಬಲನಿತವಾಗಿ ನಾವು ದೇವರಿಗೆ ಸರಿಯಾಗಿ ಮಾಡೋಕ್ಕಾಗದಿರೋ ಸಂದರ್ಭದಲ್ಲಿ ನಾವು ಕಣ್ಣೀರಿಟ್ಟು ದುಃಖ ಪಡೋರಾಗಿದ್ದರೆ ಭಾಗ್ಯವಂತರು ಅದರಲ್ಲಿ ತಪ್ಪೇ ಇಲ್ಲ ದುಃಖ ಪಡಬೇಕು ಅಂತ ಹೇಳ್ತಾರೆ ಯಾವುದಕ್ಕೆ ದುಃಖ ಪಡಬೇಕು ಈ ಥರ ದುಃಖ ಪಡಬೇಕು ಅಂದ್ರೆ ಗಾಡ್ಲಿ ಸಾರ ಇರಬೇಕು ವರ್ಲಿ ಸಾರ ಮತ್ತೆ ಏನಾಗಿರ್ಬಾರ್ದು ಇರಬಾರ್ದು ಅಂದ್ರೆ ನೋಡ್ಬೇಕ್ರೆ ದೇವ್ರ ನಿಮಿತ್ತವಾಗಿ ನಾವು ಏನು ಮಾಡೋಕ್ಕಾಗ್ತಾರೆ ಅಂದ್ಬಿಟ್ಟು ಆ ದುಃಖ ನಮ್ಮಲ್ಲಿ ಏನಾಗಿರ್ಬೇಕು ಅದು ಇರಬೇಕು ಅದು ಇತ್ತು ಅಂದರೆ ದೇವರ ಇಂಟೆನ್ಷನ್ ಏನು ಮಾಡ್ತಾರೆ ನಮಗೆ ನೋಡ್ತಾರೆ ಅಲ್ವರ ಹಂಗಂತಂದ್ಬಿಟ್ಟು ಲೋಕದಲ್ಲಿ ಏನು ಮಾಡ್ಕೊಬಾರ್ದು ಲೋಕದಲ್ಲಿ ದುಃಖ ಪಡೋ ರೀತಿಯಲ್ಲಿ ಮಾಡ್ಕೊಬಾರ್ದು ನಾವು ದುಃಖ ಪಡೋದಕ್ಕೆ ಹೋಗ್ಬಾರ್ದು ಅಂದರೆ ಕೊನೆಯಲ್ಲಿ ಹೇಳ್ತಾರಲ್ಲ ಎಂತ ಗಾಡ್ಲಿ ಸಾರೋ ಬ್ರಿಂಗ್ಸ್ ರಿಪೆಂಟೆನ್ಸ್ ಅಂದ್ರೆ ನೋಡಿ ಎಲ್ಲಿ ಬರ್ತಾರೆ ಕೊರಿಂಥಿಯನ್ಸ್ ನೋಡ್ರ ದುಃಖ ಪಟ್ಟು ಬೇರೆ ಮನಸ್ಸನ್ನು ಹೊಂದಿದ್ದಕ್ಕಾಗಿ ಏನ್ ಮಾಡ್ತೀನಿ ನಾನು ಸಂತೋಷ ಪಡ್ತೀನಿ ಅಂತ ಹೇಳ್ತಾರೆ ಆತರ ದುಃಖ ಇರ್ಬೇಕು ನಮ್ಗೆ ಅಲ್ವರ ಯಾವ್ದರ ದುಃಖ ಅಯ್ಯೋ ದೇವರಿಗೆ ನಾನು ಏನ್ ಮಾಡೋಕ್ಕಾಗಿಲ್ಲ ಸರಿಯಾಗಿ ನಡೆಯಕ್ಕಾಗಿಲ್ವಲ್ಲ ಈ ವರ್ಷ ಎಲ್ಲ ಕಳ್ಕೊಂಬಿಟ್ರೆ ಅಂದ್ಬಿಟ್ಟು ದುಃಖ ನಮ್ಮಲ್ಲಿ ಏನಾಗಿರ್ಬೇಕು ಇರಬೇಕು ಆ ದುಃಖ ಇದ್ರೆ ಅಟ್ ಲೀಸ್ಟು ನಾನು ಮಾಡಿದ ಮಿಸ್ಟೇಕು ಮುಂದಕ್ಕೆ ಚೆನ್ನಾಗಿರ್ಬೇಕು ಅಂತಂದ್ಬಿಟ್ಟು ಏನಾಗ್ತದೆ ನನಗೆ ರಿಯಲೈಸೇಷನ್ ಇರ್ತಾರೆ ಇಲ್ಲ ನಾನು ಮಾಡಿದ್ದು ಕರೆಕ್ಟು ಅಂತಂದ್ಬಿಟ್ಟು ಹಂಗೆ ಇತ್ತು ಅಂತಂದರೆ ಆ ದುಃಖ ಇರ್ತದೆ ನಮಗೆ ಆ ದುಃಖನೇ ಇರಲ್ಲ ಆ ದುಃಖ ಇರ್ಬೇಕು ನಮಗೆ ಅಂತ ಹೇಳ್ತಾರೆ ನೆಕ್ಸ್ಟ್ ಓದಿ ಅಂತೀನಿ ಹಾಂ ನಮ್ದಲ್ಲಿ ಯಾವ್ದ್ರಲ್ಲಿ ನಷ್ಟ ಪಡಲಿಲ್ಲ ನೆಕ್ಸ್ಟ್ ಆಮೇಲೆ ನೋಡ್ರ ಏನ್ ಕಾರಣ ಅಂತ ಇದು ರಕ್ಷಣೆಗೆ ಕಾರಣ ಆಗ್ತಾರೆ ಅಂತ ಹೇಳೋರ ನೋಡ್ಬೇಕು ಈ ತರ ದುಃಖ ಐತಂದ್ರೆ ನಾವೇನ್ ಅಂತ ರಕ್ಷಣೆ ಹೊಂದ್ಬೋದು ಹಾಗೆ ದೇವ ನಮ್ಗೆ ಇಟ್ಟಂತ ಪ್ರೈಸ್ ನಾವು ಹೊಂದೋದಕ್ಕೆ ಒಂದು ಚಾನ್ಸ್ ಆಗ್ತದೆ ಅದರ ಹಾಗೆ ಲೋಕದ ದುಃಖ ಇದ್ರೆ ಏನ್ ಬರ್ತಾರೆ ಅಂತ ನೆಕ್ಸ್ಟ್ ನೋಡಿ ಲೋಕದಲ್ಲಿ ಅಂತ ಒಂದು ದುಃಖ ಮರಣವನ್ನ ಲೋಕದಲ್ಲಿ ಯಾವ ತರ ದುಃಖ ಯಾವ್ತರ ಗೊತ್ತ ನಮ್ಮ ಕ್ರಿಸ್ತನಲ್ಲಿ ನಮ್ಗೆ ಫೇಲ್ಯೂರ್ ಆಗ್ಬಿಟ್ರೆ ನಮ್ಗೆ ಏನಾಗ್ತದೆ ದುಃಖ ಆಗಿ ಏನಾಗ್ತೀನಿ ನಾವು ಬೇಜಾರಾಗಿ ಏನಾಗ್ತೀರಿ ಆದರೆ ತಾನೆ ನಿಮ್ಗೆಲ್ಲ ನೊಂದ್ಕೊಂಡು ಏನು ಮಾಡ್ತೀರಿ ನೆಕ್ಸ್ಟು ಚೇಂಜ್ ಆಗೋದಕ್ಕೆ ಏನಾಗ್ತದೆ ಒಂದು ಸ್ಟೆಪ್ಸ್ ತೊಗೊಂತೀರಾ ಅಲ್ಲರ ಇವತ್ತು ದುಃಖ ಆಗ್ತಾರೆ ಅಂದರೆ ಬೇಜಾರಾಗಿ ನೆಕ್ಸ್ಟ್ ಏನು ಮಾಡ್ತೀರಿ ದೇವತೆ ಪ್ರೇಯರ್ ಮಾಡಿಕೊಂಡು ಸರಿ ಇದನ್ನೇನೆಲ್ಲ ಕರೆಕ್ಷನ್ ಮಾಡ್ಕೊಬೇಕು ಏನು ಮಾಡ್ತೀವಿ ಎಫರ್ಟ್ಸ್ ಹಾಕ್ತೀರಾ ಅಲ್ವರ ಲೋಕ ಇದ್ದ ದುಃಖ ಏನಾಗ್ತೀರಿ
ಲೋಕ ತಿಳಿಯುತ್ತೆ ಬೇಜಾರಾಗುತ್ತೆ ಅಂದರೆ ಅವಮಾನ ಆಗುತ್ತೆ ನಮಗೆ. ಹಾಂ, ನಾ ಅವ್ರ ಥರ ಇಲ್ವಲ್ಲ, ನಾವು ಥರ ಇಲ್ಲ ಅಂತ ಲೆವೆಲಲ್ಲಿ ಬೆಳೆದಿಲ್ವಲ್ಲ ಅಂತ ಏನಾಗ್ತದೆ ಅಂದರೆ ಒಂದು ಶೇಮ್ ಏನಾಗ್ತಂದ್ರೆ ನಾಚಿಕೆ ಅವಮಾನ. ಇದು ನಾಚಿಕೆ ಅವಮಾನ ಕೊರಿಗೆ ಕೊರಿಗೆ ಗೊತ್ತಾಗುತ್ತೆ. ಈಗ ಮರಣ ಅಲ್ವರ, ಲೋಕದಲ್ಲಿ ಫೇಲ್ಯರ್ ಆದರೆ ಏನಾಗ್ತಾರೆ, ಮರಣನೇ ಸೂಸೈಡ್ ಮಾಡ್ಕೊಂಡ್ರೆ ಎಷ್ಟು ಜನ ಸ್ಟಾಕ್ ಶೇರ್ಸ್ ಎಲ್ಲ ಕುಗ್ಗೋದು ಅಂದರೆ ಟಕ್ಕ ನಿಮ್ಮಿಟ ಹೋಗೋದು ಎಲ್ಲಿಗೆ, ಸೂಸೈಡ್ ಮಾಡ್ಕೊಳೋದು. ಗರ್ಲ್ ಫ್ರೆಂಡ್ ಬಿಟ್ಟೋಗ್ಬಿಟ್ಟು ನಿಮ್ಮಿಟ ರೇಲ್ ತಲೆ ಕೊಟ್ಬಿಡೋದು, ಇವೇ ಮಾಡೋದು ಲೋಕದಲ್ಲಿರೋಂಥ ದುಃಖ. ಅದು ಕ್ರಿಸ್ತನಲ್ಲಿರುವಂಥ ದುಃಖ ಅಲ್ವರ. ಯಾವಾಗಾರ ಇದೇ ಥರ ದುಃಖ ಯಾರಿಗೆ ಬರಬೇಕು, ಕ್ರಿಶ್ಚನ್ಗೆ ಹಾಕ್ಬಿಡ್ಬೇಕು. ಕ್ರಿಶ್ಚನ್ಗೆ ಹಾಕ್ಬಿಟ್ರೆ ಇನ್ನೊಂದು ಸತಿ ಮಾನಸಾಂತರ ಒಂದೇ ಸರಿ ಮಾಡಿಲ್ಲ, ನೆಕ್ಸ್ಟ್ ಏ ಮಾಡಬೇಕು, ಮಾಡೋಕ್ಕೆ ಒಂದು ಹುಮ್ಮಸ್ ಇರಬೇಕು, ಝೀಲ್ ಏನಾಗಿರ್ಬೇಕು ಅದಿರಬೇಕು ಅಂತ ಹೇಳ್ತಾರೆ ಅಲ್ವರ. ಅದಕ್ಕೆ ನಮ್ಮ ಬೈಬಲ್ನಲ್ಲಿ ಹೇಳ್ತಾರೆ ಬೆಂಕಿ ಥರ ಏನಾಗ್ತಿರ್ಬೇಕು, ಉರಿತಾ ಇರಬೇಕು. ಯರೆಮೀಯನು ಹೇಳ್ತಾರಲ್ಲ ಅಂದ್ರೆ ನಿನ್ನ ವಾಕ್ಯವ ನನ್ನ ದೇಹದಲ್ಲಿ ಹಂಗಿತ್ತಂತೆ, ನನ್ನ ಹೃದಯದಲ್ಲಿ ಬೆಂಕಿ ಥರ ಉರಿತಾ ಇತ್ತು ಅಂತಂದ್ರೆ ಆ ಒಂದು ಜಯಂತಿ ಅಗ್ನಿಜ್ವಾಲೆ ಯಾವಾಗೂ ಉರಿತಾ ಇರಬೇಕು ಅಲ್ವರ. ಅದಕ್ಕೆ ಹೇಳ್ತಾರೆ ಪವಿತ್ರಾತ್ಮವನ್ನು ನೀವು ನಿಂದಿಸ್ಬೇಡಿ ಅಲ್ವರ, ಕುಗ್ಗಿಸ್ಬೇಡಿ, ನಂದಿಸ್ಬೇಡ್ರಿ ಅಲ್ವರ, ಆರಿಸ್ಬೇಡಿ ಅಂತ ಹೇಳ್ತಾರಲ್ಲ. ಯಾಕಂದರೆ ದೇವ ನಮ್ಮಲ್ಲಿ ಬೆಳಗ್ತಾರೆ ಆಗಿರ್ತಾರಲ್ಲ, ಇಟ್ಟಿರ್ತಾರೆ ಅಲ್ವರ. ಸೊ ಲೋಕದ ದುಃಖ ಇರ್ತದೆ ಇವೆಲ್ಲ ಇರ್ತದೆ. ಇತ್ತು ಅಂದರೆ ಇದೆಲ್ಲ ದೇವ ನಮ್ಗೆ ಬಿಟ್ಟಿದ್ದು ಒಳ್ಳೇದಕ್ಕೆ. ಏನಕ್ಕೆ ನಾವು ಸರಿಯಾದ ಮಾರ್ಗ ಬರೋಕೆ ಮಾಡೋದು ದೇವ ನಮ್ಮನ್ನ ಅನುಮತಿ ಮಾಡೋರೆ ಅಲ್ವರ. ಆಮ್ ನೆಕ್ಸ್ಟ್ ನೋಡಿಂತೀನಿ ಬುಕ್ಕಲ್ಲಿ ಹೇಳ್ತಾರೆ evidence that they are in temptation but realize it not. Those who are in followed up of ambition or business or other cares of this life and deceitfulness of riches spiritual or temporal and with those specially whose love for the truth seems to grow cooler instead of hotter each year and who see less and feel less than they did years ago. Nodra temptation antandre yedtara antu heltara andre kelu jana yedtara the swallowed up of ambition and business or other cares of life and deceitfulness of riches antu heltara ಸ್ಪಿರಿಚುವಲ್ ಆ ಟೆಂಪಲ್ ಅಂತ ಹೇಳ್ತಾರೆ. ನೋಡ್ಬೇಕಾದ್ರೆ ಕೆಲವು ಜನಕ್ಕೆ ಶೋಧನೆ ಬರ್ತಾನಂತೆ. ಈ ಶೋಧನೆ ಅವ್ರು ಯಾವ ರೀತಿ ಮುಳುಗೋಗ್ಬಿಟ್ಟು ಅಂದರೆ ಏಮ್ಸು ಆಂಬಿನೇಷನ್ಸು ಬಿಸ್ನೆಸ್ಸು ಇದಕ್ಕೆ ಫುಲ್ ಟೋಟಲ್ ಡೆಡಿಕೇಟ್ ಆಗಿಬಿಟ್ಟು ಕ್ರಿಸ್ತನ್ಗಾಗಿ ಏನೂ ಮಾಡೋಕೆ ಏನಾಗ್ತಿಲ್ಲ ಅಲ್ಲಿ ಆಗ್ತದೆ ಅನ್ಸುತ್ತೆ. ಹೆಂಗಾಗ್ಬಿಟ್ಟು ಅಂದರೆ ಈ ಕೈ ಕಾಲು ಕಟ್ಟಕ್ಕೆ ಥರ ಒಂದು ಸಿಚುವೇಶನ್ ಅಲ್ವರ. ಸೊ ಈ ಒಂದು ಪಸ್ಕಾ ಟೈಮಲ್ಲಿ ಏನು ಮಾಡ್ತಾರೆ, ಸೈಂಗೆಲ್ಲ ಮಾಡಿಬಿಟ್ರಲ್ಲ ಅಂತಂದ್ಬಿಟ್ಟು ರಿಪೆಂಟ್ ಆಗೋದಕ್ಕೆ ಏನು ಮಾಡ್ತಾರೆ, ಅಲ್ಲಿ ಪ್ರಯತ್ನ ಮಾಡ್ತಾರೆ. ಆದರೂ ಕೂಡ ಏನು ಮಾಡೋಕ್ಕಾಗಲ್ಲ, ಅವಾಗ ಓವರ್ಕಮ್ ಮಾಡೋಕ್ಕೆ ಆಗಲ್ಲ ಅಂದ್ರೆ ಇಷ್ಟು ದಿನ ಓವರ್ಕಮ್ ಮಾಡೋಕ್ಕಾಗಲ್ಲ, ಏನು ಮಾಡೋಕ್ಕಾಗಲ್ಲ ಮುಂದಕ್ಕೆ ಓವರ್ಕಮ್ ಮಾಡೋಕ್ಕೆ ಆಗಲ್ಲ ಅಂದ್ರೆ ಹೆಂಗಾಗ್ಬಿಡ್ತಂದ್ರೆ ಇದೇ ಒಂದು ಏನಂತಾರೆ ಪಿಟ್ಟಲ್ಲಿ ಇನ್ನೂ ಜಾಸ್ತಿ ಅನ್ನೋ ನನಗೆ ಅಲ್ಲಿ ಮುಳುಗೋದ ಅದೇ ನೋಡ್ಬೇಕು. ಯೇಸು ಕ್ರಿಸ್ತ ಬಿತ್ತುವನ ಸಮಯದಲ್ಲಿ ಹೇಳ್ತಾರಲ್ಲ ಆ ಮೂರನೇ ಥರ ಒಂದು ಬೀಜ ಬಂದ್ಬಿಟ್ಟು ಮುಳ್ಳಿನ ಪೊದೆಗಳಲ್ಲಿ ಬಿದ್ದೋಯ್ತು ಅಂದ್ಬಿಟ್ಟು ಅಲ್ವರ. ಅದೇನು ಹೇಳ್ತಾರೆ ನೋಡಿದ್ರೆ ಮ್ಯಾಥ್ಯೂ 13 ಚಾಪ್ಟರು ಮತ್ತೆ 13ರಲ್ಲಿ ಮತ್ತೆ 13 22 ನೋಡಿ. ಪ್ರಪಂಚದ ಚಿಂತೆಯು ಐಶ್ವರ್ಯದಿಂದ ಉಂಟಾಗುವ ಮೋಸವು ಆ ವಾಕ್ಯವನ್ನು ಅಡಗಿಸಿ ಬಿಡುವುದರಿಂದ ಫಲವನ್ನು ಕೊಡದೆ ಇರುತ್ತಾನೆ. ನೋಡಿದ್ರ ಏನ್ತಾರೆ ಫಲವನ್ನು ಕೊಡದೆ ಇರ್ಬಿಡ್ತಾನೆ ಅಂದ್ರೆ ನೋಡ್ಬೇಕಾದ್ರೆ ಏನ್ತಾರೆ ಇದೆ ನಿಂತರೆ ಒಬ್ಬೊಬ್ರಿಗೂ ಒಂಥರ ಮುಳ್ಳಿರ್ತಾರೆ ಲೈಫಲ್ಲಿ ಯಾರಿಗೂ ಮುಳ್ಳಿರ್ತಾರೆ. ಅಪೋಸ್ಟಲ್ ಪೌಲ್ ಇತ್ತಲ್ಲ ಮುಳ್ಳು ಅದರ ಅದು ಯಾರು ಬಿಟ್ಟಿದ್ದ ದೇವ್ರ ಇಟ್ಬಿಟ್ಟಾರ ಪಾಕೆಟಲ್ಲಿ ಮುಳ್ಳಿಟ್ಬಿಟ್ಟ. ಇದು ಯಾರ್ದು ಅಂತ ಹೇಳ್ತಾರೆ, ಯಾರ ದೂತ ಅಂತ ಹೇಳ್ತಾರೆ ಇದು ಕೊರಿಂಥಿಯನ್ಸ್ ಅಲ್ಲಿ ಓದಿ. ಕೊರಿಂಥಿಯನ್ಸ್ ಅಲ್ಲಿ ಸೆಕೆಂಡ್ ಕೊರಿಂಥಿಯನ್ಸ್ 12 ಚಾಪ್ಟರ್ 7th ವರ್ಸ್ ನೋಡಿದ್ದೀನಿ. ನೋಡ್ರ ಗಾಡಿ ನಿಂಜಲ್ ಕೊಟ್ಬಿಡಾರೆ ಯಾರಂತ ಸೈತಾನ ದೂತನ ಯಾರು ಬರ್ತಾರೆ ಬಿಡೋರೆ ಅದರ ಅಪೋಸ್ಟಲ್ ಪೋಲ್ ಬರ್ತಾರೆ. ಇಮ್ಯಾಜಿನ್ ಮಾಡಿ ಅಪೋಸ್ಟಲ್ ಪೋಲ್ಗೆ ಸೇತಾನ್ ದೂತನ ಇಟ್ಕೊಂಡು ಈ ಸೆಟ್ಟ ಬರ್ತಾರೆ ಅದರ ಸೇತಾನ್ ದೂತನ ಇಲ್ದಿದ್ರೆ ಇದ್ದರೆ ಇನ್ನು ಹಿಂಗೆ ಬರ್ತಿರೋದು ಅಪೋಸ್ಟಲ್ ಪೋಲ್ ಏನೇನು ಸಖತ್ತಾಗಿ ಬರ್ತಿರೋರು ಅಲ್ವರ, ಏನೇನು ಎಂಕರೇಜ್ಮೆಂಟ್ ಮಾಡಿರೋರು ಅಲ್ವರ. ಅಂದರೆ ಅವ್ರು ಸೇವೆ ಹೆಂಗೆ ಮಾಡಿರೋ ಲೆವೆಲಲ್ಲಿ ಅದೇ ಇದು ದೇವ್ರು ಏನಕ್ಕೆ ಇಟ್ಟೆ ಅಂದರೆ ಅವರು ಪ್ರೈಡಲ್ಲಿ ಏನಾಗ್ಬಿಡ್ತು ಅಹಂಕಾರದಲ್ಲಿ ಹುಬ್ಬೋಗಿ ಬಿದ್ದೋಗ್ಬಾರ್ದು ಅಂದ್ಬಿಟ್ಟು ದೇವ್ರೇ ಮಾಡೋರು ಇದನ್ನ ಇದನ್ನ ಇಟ್ಟಿರ್ತಾರೆ ಅಲ್ವರ. ಅದನ್ನು ಪ್ರಾಪರಾಗಿರೋ ಸ್ಪಿರಿಟಲ್ಲಿ ತೊಗೊಂಡಿತ್ತು ಅಂದರೆ ಓಕೆ ಅಲ್ವರ. ಆದರೆ ಪ್ರಪಂಚದ ಚಿಂತೆಗಳಲ್ಲಿ ಮುಳುಗೋಗಿ ಅಲ್ವರ ಲೋಕದ ಇದರಲ್ಲೇ ಅಂತ ಐಶ್ವರ್ಯದ ಒಂದು ಮಾಯೆ ಅದಲ್ಲೇ ಮುಳುಗೋಗ್ಬಿಟ್ಟ ಅಂದರೆ ಏನಾಗ್ಬಿಡ್ತಾರೆ, ಇದೊಂದು ಮುಳ್ಳು ಅಲ್ವರ. ಈ ಮುಳ್ಳಲ್ಲಿ ಬೆಳೆಯೋದಕ್ಕೆ ಏನಾಗಲ್ಲ ಆಗಲ್ಲ. ಅದಕ್ಕೆ ಕೆಲವು ಜನಕ್ಕೆ ಈ ಮೂಮೆಂಟಲ್ಲಿ ಇದು ಕೂಡ ರಿಯಲೈಸ್ ಆಗಲ್ವಂತೆ. ಅಂದರೆ ಹೆಂಗೆ ಹೋಗ್ಬಿಡ್ತಾರೆ ಅಂದರೆ ತಿರ್ಗಾ ಅಂತ ಲೋಕತಲೆ ಲೋಕತಲೆ ಆರಾಮಾಗಿ ಕಂಫರ್ಟಬಲ್ ಅದನ್ನೇ ಇದ್ಬಿಡ್ತಾರೆ. ಏನಂತ ಹೇಳ್ಬಿಡ್ತಾರೆ ಅದು ಬ್ರದರ್ಸ್ನೇ ಹೇಳ್ತಾರೆ ಅಂದರೆ ಹೇಳ್ತಾರೆ ವಿತ್ ದೇ ಸೀಮ್ ಟು ಗ್ರೋ ಕೂಲರ್ ಇನ್ಸ್ಟೆಡ್ ಆಫ್ ಹಾಟರ್ ಈಚ್ ಇಯರ್ ಆ್ಯಂಡ್ ಹೂ ಸೀ ಲೆಸ್ ಆ್ಯಂಡ್ ಫೀಲ್ ಲೆಸ್ ದ್ಯಾನ್ ದೇ ಡಿಡ್ ಇಯರ್ಸ್ ಅಗೋ ಅಂತ ಹೇಳ್ತಾರೆ. ಅಂದರೆ ಹೋಗ್ತಾ ಹೋಗ್ತಾ ಏನಾಗ್ಬಿಡ್ತಾರೆ ಇವರು ಬರ್ತಾ ಬರ್ತಾ
ಹಾಗೆ ತಣ್ಣಕ್ಕೆ ಆಗ್ಬಿಡ್ತಾರೆ. ಫಸ್ಟ್ ಇದ್ದಂತ ಒಂದು ಮೊದಲು ಪ್ರೀತಿ ಹೋಗ್ಬಿಡ್ತಾರೆ. ಆಮೇಲೆ ಫಸ್ಟ್ ಏನ್ ನೋಡ್ತಾ ಇದ್ರು ಅದನ್ನ ನೋಡಕ್ಕೇನಾಗಲ್ಲ ಅಂತ ಬರ್ತಾ ಬರ್ತಾ ಕಾಣಿಸೋದು ಇಲ್ವಂತೆ. ಇವ್ರಿಗೆ ಏನಿಸ್ಬಿಡ್ತಾರೆ ನಾನು ಮಾಡ್ತಾ ಇದ್ದೆ ಸರಿ ಅಂತ ಅಂತ ಹೇಳ್ತೀನಿ ಹೋಗ್ಬಿಡ್ತಾ ಅಂತ ನೋಡ್ಬೇಕಾರೆ. ಇದರಲ್ಲಿ ಈ ಟೆಂಪ್ಟೇಷನ್ಸ್ ಅಲ್ಲಿ ಕೂಡ ನೋಡ್ಬೇಕಾದ್ರೆ ನಾವು ಹೆಂಗಿರ್ಬೇಕು ತುಂಬಾ ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳ್ತಾರೆ. ನೋಡ್ಬೇಕಾ ಸೇತಾನ ಇವೆಲ್ಲ ಹಾಕೋದ್ರೆ ಟ್ರ್ಯಾಪ್ಗಳು ನಮಗೆ ಕಲ್ತ್ರ. ಅದಕ್ಕೆ ನೋಡ್ಬೇಕಾದ್ರೆ ಬೈಬಲ್ ಹೇಳ್ತಾರೆ ಪ್ರಕಟಣೆಯಲ್ಲಿ ತಣ್ಣಕ್ಕೂ ಇಲ್ಲ ಬೆಚ್ಚಗೂ ಇಲ್ಲ. ತಣ್ಣಕ್ಕಾರ ಇದ್ಬಿಡ್ಬೇಕಾಯ್ತು ಬೆಚ್ಚಗೆ ಅಂದರೆ ಜೀವಂತವಾಗಿ ಇದ್ಬಿಡ್ಬೇಕು ಇಲ್ಲ ಸತ್ತರೆ ಸಾಯ್ತ ಸತ್ತೋಗ್ಬಿಡ್ಬೇಕು ಅವರ ಅತ್ಲಾಗೆ ಏನು ಒದ್ದಾಡ್ಕೊಂಡು ಈ ಕಡೆನೂ ಇಲ್ದಿರ ಆ ಕಡೆ ಇಲ್ದಿರ ಏನು ಮಾಡ್ಕೋಬಿಡ್ದು. ಅದೇ ಬೈಬಲ್ ಹೇಳ್ತಲ್ಲ ಈ ಒಂದು ಪಸ್ಕ ಸಂದರ್ಭ ಹೇಳ್ಬೇಕಾದ್ರೆ ನೀನು ದೇವಗಳ ಪಾತ್ರೆಯಲ್ಲೋ ಕರ್ತನ ಪಾತ್ರೆಯಲ್ಲಿ ಎರಡರಲ್ಲಿ ಏನು ಮಾಡೋಕ್ಕಾಗಲ್ಲ ಪಾನ ಮಾಡೋಕ್ಕೆ ಆಗೋದಿಲ್ಲ. ಎರಡರು ತಿನ್ನೋಕ್ಕಾಗಲ್ಲ ಇದ್ರಲ್ಲಿ ಹೊಡಿತೀನಿ ಡಿಪ್ಪು ಇದನ್ನು ಡಿಪ್ಪಿಡ್ತೀನಿ ಅಂದರೆ ಆಗಲ್ಲ. ಅಂದರೆ ಯಾವುದಲ್ಲಿ ಮಾಡಬೇಕು ಯಾವುದು ಒಂದರಲ್ಲಿ ಡಿಸೈಡ್ ಮಾಡಬೇಕು ಅಂತಂದ್ರೆ ಅದೇ ನೋಡ್ಬೇಕಾದ್ರೆ ಯಾಕಂದರೆ ನಾವು ಕ್ರಿಸ್ತನಿಗಾಗೆ ದೇವ್ರಿಗಾಗಿ ಇಂಪಾರ್ಟೆನ್ಸ್ ಕೊಟ್ಟರೆ ದೇವ್ರು ನಮ್ಮನ್ನ ಏನು ಮಾಡೋಕ್ಕಾಗಲ್ಲ ಯಾವತ್ತೋ ಯಾವತ್ತು ನಮ್ಮ ಕೈ ಬಿಡೋಕ್ಕೆ ಹೋಗೋದಿಲ್ಲ. ಅದು ಮಾತ್ರ ಡೌಟೇ ಇಲ್ಲ. ಅಂದರೆ ಬೈಬಲ್ನಲ್ಲಿ ದೇವ್ರಿಗೋಸ್ಕರ ರಿಸ್ಕ್ ತೊಗೊಂಡು ದೇವ್ರಿಗೋಸ್ಕರ ಕೈ ಬಿಟ್ಟರೆ ನಿಜನ ಅವ್ರು ಗೊತ್ತಾ ಎಂತೆಂಥ ಎಕ್ಸಾಂಪಲ್ಸ್ ಅವರೇ ಇವರೆಲ್ಲ ದೇವ್ರಿಗೋಸ್ಕರ ಕೈ ಬಿಟ್ಟರೆ ದೇವ್ರಿಗೋಸ್ಕರ ರಿಸ್ಕ್ ತೊಗೊಂಡು ಎಲ್ಲ ಕೆಲಸಗಳನ್ನ ಬಿಟ್ಟಿರೋದ್ರಿಂದ ಲೋಕದ ಕೆಲಸಗಳನ್ನ ಬಿಟ್ಟಿರಿಂದ ಇವ್ರಿಗೆ ದೇವರೇ ಮಾಡೋರೆ ವಿಶೇಷವಾದ ಒಂದು ಆಶೀರ್ವಾದಗಳು ಮಾಡಿರೋದು ತುಂಬ ಉಂಟು ಅಲ್ವರ. ನೋಡಿ ಎಕ್ಸಾಂಪಲ್ ನೋಡ್ಬೇಕಾದ್ರೆ ಒಂದು ಲೋತು ಮತ್ತು ಅಬ್ರಾಮ್ ಅಂದ್ರೆ ಅಬ್ರಾಮ್ ಏನು ಮಾಡ್ತಾನೆ ದೇವ್ರಿಗೋಸ್ಕರ ತನ್ನ ಕಾನಾನ್ ದೇಶನೇ ಐ ಮೀನ್ ತಂದೆ ದೇಶನೇ ಬಿಟ್ಬಿಡ್ತಾನೆ ಅಂದ್ರ ಕಾನಾನ್ ದೇಶಕ್ಕೆ ಏನು ಮಾಡ್ತಾರೆ ದೇವರು ಕರೋಣ ಹೋಗ್ತಲ್ಲರ ಕಾನಾನ್ ದೇಶಕ್ಕೆ ಕೊಟ್ಬಿಟ್ರೆ ಅವ್ರಿಗೆ ಏನು ಜಾಗ ಕೊಡ್ತಾರೆ ಅವ್ರಿಗೆ ಆಲೋಚನೆ ಅರಿಯುವಂತ ಜಾಗ ಕೊಡ್ತಾರ. ಹಾಂ ನೋಡ್ರಿ ಅಂತೀನಿ ಏನು ಹೇಳ್ತಾರೆ ಜೆನಿಸಿಸಲ್ಲಿ ನೋಡಿ ಏನು ಕೊಡ್ತಾರೆ ನೋಡೋಣ. ಜೆನಿಸಿಸಲ್ಲಿ 13 chapter ನೋಡಿ 13 chapter 14th verse ನಾವು ಓದ್ತು ಮನಿ. ನೋಡ್ರ ಪೂರ್ವ ಪಶ್ಚಿಮ ದಕ್ಷಿಣೋತ್ತರಗಳಲ್ಲಿ ಕಣ್ಣೆತ್ತಿ ನೋಡು. ನೋಡ್ರ ಶಾಶ್ವತವಾಗಿ ಏನ್ ಮಾಡ್ತೀನಿ ಕೊಡ್ತೀನಿ ಅಂತ ಹೇಳ್ತಾರೆ ಅದರ. ಆಮ್ ನೋಡಿ 17th verse ನೋಡಿ ಅಂತೀನಿ ನೋಡ್ರ ಈ ದೇಶದಲ್ಲಿ ಏನ್ ಮಾಡೋದು ತಿರುಗಾಡ ಅಂತ ಏನ್ ಮಾಡ್ತಾರೆ ಹೇಳ್ತಾರೆ. ಇದು ಯಾವ ದೇಶ ಗೊತ್ತಾ ಇದು ಯಾವ ದೇಶ 13 chapter ಒಂದು ನಿಮಿಷ ರೀ 3rd verse ನೋಡಿ. ಅಂದರೆ ಏನಂತೆ ಬೆತ್ತ ಅಲ್ಲಿಗೆ ಬರ್ತಾನೆ ಕರೆಕ್ಟ್ ಐ ಅಂತ ಬಿಟ್ಟು ಒಂದು ಜಾಗಕ್ಕೆ ಏನು ಬರ್ತಾನೆ ಅಲ್ಲಿ ಅಲ್ಲಿ ಬರ್ತಾನೆ ಅಂದ್ರೆ ಏನು ಲ್ಯಾಂಡ್ ಅಂದರೆ ಪಕ್ಕ ಡೆಸರ್ಟ್ ಲ್ಯಾಂಡ್ ಅಂದ್ರೆ. ಯಾಕಂದರೆ ಇದೇ ಜಾಗಕ್ಕೆ ಅನೇಕ ವರ್ಷಗಳ ನಂತರ ಜೇಕಬ್ ಏನು ಮಾಡ್ತಾನೆ ಬರ್ತಾನೆ ಅಂದ್ರೆ ಅಲ್ಲಿ ಆ ಲ್ಯಾಂಡಲ್ಲಿ ಏನಿತ್ತು ಒಂದು ನಿಮಿಷ ರೀ ಜೆನಿಸಿಸಲ್ಲೇ ಒಂದು ನಿಮಿಷ ರೀ 28th chapter 11th verse ನೋಡಿ. ಒಂದು ಸ್ಥಳಕ್ಕೆ ಸೇರಿದಾಗ ಹೊತ್ತು ಮುಣುಗಿದ್ದರಿಂದ ಆ ರಾತ್ರಿ ಅಲ್ಲಿಯೇ ಇಳಿದುಕೊಂಡನು. ಅವನು ಅಲ್ಲಿದ್ದ ಕಲ್ಲುಗಳಲ್ಲಿ ಒಂದು ಕಲ್ಲನ್ನು ತಲೆಗಿಂಬಾಗಿ ಇಟ್ಟುಕೊಂಡು ಆ ಸ್ಥಳದಲ್ಲಿ ಮಲಗಿಕೊಂಡನು. ನೋಡ್ರಿ ಅದೇ ಬೆತ್ತಲ್ ಅದೇ ಜಾಗದಲ್ಲಿ ಏನ್ ಮಾಡ್ತಾರ ದೇವ್ರ ದರ್ಶನ ಮಾಡಿಸೋದು ಆ ಬೆತ್ತಲ್ಗೆ ಏನ್ ಮಾಡ್ತಾರೆ ತಿರ್ಗಿ ರಿಟರ್ನ್ ಮಾಡಿ ದೇವ್ರಿಗೆ ಏನ್ ಮಾಡ್ತಾರ ಸ್ಯಾಕ್ರಿಫೈಸ್ ಕೊಡ್ತಾರ. ಸರಿ ಆ ಜಾಗದಲ್ಲಿ ಏನಿತ್ತಂತೆ ಕಲ್ಲುಗಳನ್ನ ಇಟ್ಟಿದ್ದಂತೆ. ಆಮೇಲೆ ಅಲ್ಲಪ್ಪ ಕಲ್ಲು ತಗೊಂಡು ಏನ್ ಮಾಡ್ತಂತೆ ತಲ್ದಿ ಮಗ ಇಟ್ಕೊಂಡಂತೆ. ಏನ್ ಕಲ್ಲ ತಲ್ದಿ ಮಗ ಇಟ್ಕೊಬೇಕು ಅಲ್ಲಿರೋದು ಅದೇ ಅಲ್ಲ ಅವನ ಹತ್ರ ಇರೋದು ಅದೇ ಅವನ ಹತ್ರ ಏನಿಲ್ಲ ಏನೂ ಇಲ್ಲ. ಇವಾಗ ನಾವು ಊರಿಗೆ ಹೋಗ್ಬೇಕು ಏನ್ ಮಾಡ್ತೀರಿ ಗಂಟು ಮುಂಡೆ ಕಟ್ಕೊಂಡು ಏನೋ ಹೋಯ್ತೀರಿ ನೋಡಿರ್ತೀನಿ ನಾವೆಲ್ಲ ಮಲಗಬೇಕ್ರೆ ಏನ್ ಮಾಡ್ತೀರಿ ಇವನ್ ತಲ್ಲಿ ಮಗ ಇಟ್ಕೊಂಡವನೆ ಹಂಗದ ಏನ್ ಮಾಡಿಲ್ಲ ಏನು ಪ್ಯಾಕಿಂಗ್ ಮಾಡಿಲ್ಲ ಅವ್ರ ಅಪ್ಪಂಗೆ ಓಡ್ಸ್ಬಿಟ್ಟು ನೋಡಿರ್ತೀನಿ ಅಂದ್ರೆ ಅಂದ್ರೆ ಜಾಗ ಎಂತ ಜಾಗ ಆ ಜಾಗದಲ್ಲಿ ಏನೋ ಇತ್ತು ಅಂತಂದ್ರೆ ಇವಾಗ ಅಬ್ರಾಮ್ ಏನ್ ಮಾಡ್ಬೋದು ಆ ಜಾಗದಲ್ಲಿ ಏನೋ ಬೆನಿಫಿಟ್ ಐತೆ ಅಂತ ಗೊತ್ತಾಗ್ತಾರೆ. ಅಂದ್ರೆ ಜೇಕಬ್ ಅಂತ ತಲೆ ಕಲ್ಲು ಇಟ್ಕೊಂಡಾಗ ಕಾಲ್ ಆ ಜಾಗದಲ್ಲಿ ಏನಿರೋದ ಬರೀ ಕಲ್ಲು ಮುನ್ನೆ ಇನ್ನೇನು ಇಲ್ಲ. ಇಮೇಜಿನ್ ಮಾಡಿ ಅಬ್ರಾಮ್ ನೋಡ್ಬಿಟ್ಟು ನೋಡಿ ಲೋತ್ ಆರಿಸ್ಕೊಂಬಿಟ್ಟ ನೋಡಿ ಜೆನಿಸಿಸ್ 13 chapter ಲೋತ್ ಏನ್ ಮಾಡ್ತಾರೆ ಈಡೇನ್ ತೊಡೋದ ಅಂತ ಸ್ವತಃ ಮಾಡೋದನ್ನ ಆರಿಸ್ಕೊಂತಾ ಇದಾರೆ. ನೆಕ್ಸ್ಟ್ ಪಿಕ್ಚರ್ ಯಾಕಂದ್ರೆ ಅಬ್ರಾಮ್ಗೆ ಏನಂತಾರೆ ಏನಪ್ಪ ಇಬ್ರು ಹೊಡ್ಕಾಗಿದ್ರೆ ಇಬ್ರು ಬೇರೆ ಆಗ್ಬಿಟ್ರೆ ಇವ್ನು ನೋಡಿದ್ರೆ ಸಖತ್ತಾಗಿರೋ ಜಾಗನ ಆರಿಸ್ಕೊಂಬಿಟ್ಟ ಇವಾಗ ನಮ್ಗೇನೆ
ಅಂತ ಅಂದ್ಬಿಟ್ಟು ಮನುಷ್ಯನೇ ಉಂಟು, ಯಾರೇ ಸಾಮಾನ್ಯ ಏನಂತ ಮನಸ್ಸಲ್ಲಿ ಬಂದೇ ಬರ್ತಾರಲ್ವಾ. ಆ ಪ್ರಶ್ನೆಗೆ ಇಮ್ಮಿಡಿಯೇಟ್ ದೇವ್ರೇ ಮಾಡ್ತಾ ಗೊತ್ತಾ, ಮನಸ್ಸಲ್ಲಿ ಬಂದಿದ್ದ ಒಂದು ಸಂದೇಹಕ್ಕೆ ದೇವ್ರೇ ಮಾಡ್ತಾರೆ ಅವ್ರಿಗೆ ಉತ್ತರ ಕೊಟ್ಟಿದ್ದಾರೆ. ಹೇಗೆಂತಂದ್ರೆ ನೀನು ಏನಂತಾರ, ಉತ್ತರ ದಕ್ಷಿಣ ಪೂರ್ವ ಪಶ್ಚಿಮ ಎಲ್ಲ ಭೂಮಿ ನೇಮಡ ತಿರ್ಗಾಡೋ ಇದೆಲ್ಲ ನೀನು ಕೊಡ್ತೀನಿ ಅಂತ ಹೇಳ್ತಾರೆ. ಅದರ ಅದು ಅದು ಭೂಮಿ ಎಂಥ ಭೂಮಿ ಅಂತಾರೆ, ಪಕ್ಕ ಡೆಸರ್ಟ್ ಲ್ಯಾಂಡ್, ಮರುಭೂಮಿ ಅಲ್ಲರ ಡೆಸರ್ಟ್ ಲ್ಯಾಂಡ್. ಇಮ್ಯಾಜಿನ್ ಮಾಡಿ, ನಮಗೆ ಸಾರಾ ಡೆಸರ್ಟ್ ಕೊಂಡೋಗ್ಬಿಟ್ಟು ರಾಜಸ್ಥಾನಲ್ಲಿ ಫುಲ್ ಇವೆಲ್ಲ ನಿನಗೆ ಸೈಟ್ ಎಲ್ಲ ನಿನ್ಗೆ ಕೊಡ್ತೀನಿ, ನಾವೇನು ಕೇಳ್ತೀರಿ, ಇವೆಲ್ಲ ನೀನೇ ಇಟ್ಕೋತೇವ್ರೆ, ಇವೆಲ್ಲ ಇಟ್ಕೊಂಡ್ಬಿಟ್ಟು ಇದು ಬದಲಾಗಿ ನಮ್ಗೆ ಏನು ಮಾಡೋ, ಹಾಂ 30-40 ಸೈಟು, ಹಾಂ ಬೆಂಗಳೂರದ ಪ್ರೈಮ್ ಲೊಕೇಶನ್ ಒಂದು ಕೊಟ್ಬಿಟ್ಟರೆ ಸಾಕು, ಇನ್ನೇನು ಬೇಕಾಗಿಲ್ಲ. ಅದೇನು ಮಾಡ್ತೀರಿ, ಎಕ್ಸ್ಚೇಂಜ್ ಆಫರ್ ಅದರ ನೋಡಿದ್ರೆ ಅಬ್ರಾಹ್ಮು ದೇವ್ರಿಗೆ ಸೇಮ್ ಬಿಟ್ಕೊಡ್ತಾನೆ ಅಂತಂದ್ರೆ ಅದು ಮಾತ್ರ ಅಲ್ಲ, ಅಬ್ರಾಹ್ಮ್ ಅಂಬಿಟ್ಟು ಎಷ್ಟು ಜಾಗದಲ್ಲಿ ಇಂಥ ಜಾಗದಲ್ಲಿದ್ದ ನೋಡಿ ಬರೀತೀನಿ. ಇದು ಆಕ್ಟ್ 7 ಚಾಪ್ಟರ್, ಆಕ್ಟ್ 7 ಚಾಪ್ಟರ್ 2nd ವರ್ಸ್ ನೋಡಿರ್ತೀನಿ. ಇಲ್ಲಿ ಇದಂತೆ ಏಯ್ ಅಪೋಸ್ತಲ ಕೃತ್ಯಗಳು 7:7 ಹಾಂ ಓದಿ ಸರ್. ಹ್ಞೂ 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 ಮೆಸೊಪೊಟಾಮಿಯಾ ಇದ್ದಂತೆ. ಮೆಸೊಪೊಟಾಮಿಯಾ ಅರ್ಥ ಹೆಂಗೆ ಗೊತ್ತಾ, ಮೆಸೊಪೊಟಾಮಿಯಾ ಅಂತಂದರೆ ಲ್ಯಾಂಡ್ ಬಿಟ್ವೀನ್ ಟೂ ರಿವರ್ಸ್ ಅಂತ ಹೇಳ್ತಾರೆ. ಮೀಸೋ ಅಂತಂದರೆ ಟೂ, ಹಾಂ ಪೊಟಾಮಿ ಅಂತಂದರೆ ವಾಟರ್ ಅಂತ ಅಲ್ವರ. ಸೊ ಬೇಕಾದ್ರೆ ಮೀಸೋ ಅದೇ ಹಿಪೋಪೊಟಾಮಸ್ ಅಂತ ಹೇಳ್ತಾರಲ್ಲ ಅಲ್ವರ, ಅಂದರೆ ನೀರಲ್ಲಿ ಅಂತ ಪ್ರಾಣಿ ಅಂದರೆ ಸಮಥಿಂಗ್ ರಿಲೇಟೆಡ್ ಟು ವಾಟರ್. ಅಂದರೆ ಮೀಸೋಪೊಟಾಮಿಯಾ ಅಂತಂದರೆ 2 ನದಿಗಳ ನಡುವೆ ಇರೋಂಥ ಒಂದು ಊರು. ಯಾವುದು ಹೇಳ್ತಾರೆ, ಆ ಒಂದು ಮೀಸೋಪೊಟಾಮಿಯಾ ಇದ್ದಂತ ಹಾಗಾದ್ರೆ ಇಮ್ಯಾಜಿನ್ ಮಾಡಿದ್ರೆ ಇಂಥ ಜಾಗದಲ್ಲಿ ಇದ್ದಪ್ಪ ಏನು ಅದರ ನೀರಾವರಿ ಗಿರ ಚೆನ್ನಾಗಿದೆ, ಸಮೃದ್ಧಿ ಆಗಿರೋ ಜಾಗ, ದೇವ್ರು ಎದ್ದು ಬಂದ್ಬಿಟ್ಟು ಪಾಪ ಈ ಡೆಸರ್ಟ್ ಲ್ಯಾಂಡ್ ನಿಂಗೆ ಕೊಡ್ತೀನಿ ಅಂದರೆ ಹೆಂಗಿರ್ಬೇಕು ಆ ಮನುಷ್ಯನಿಗೆ ಅಲ್ವರ. ಎಷ್ಟು ಕೊಟ್ರೆ ನಿಮ್ಮ ಜಾಗ ಅವನಿಗೆ, 5th ವರ್ಸ್ ಓದಿ. ಹ್ಞೂ ನೋಡಿದ್ರ ಬರೀ ಹೇಳ್ಬಿಟ್ಟವ್ರು ಅಷ್ಟೇ, ರೈಟಿಂಗ್ನಲ್ಲಿ ಏನು ಕೊಟ್ಟಿಲ್ಲ ಅದರ ಪ್ರಾಪರ್ಟಿ ಇನ್ನೂ ಟ್ರಾನ್ಸ್ಫರ್ ಮಾಡ್ರಿ ನೀವೆಲ್ಲ ಹಿಂದೆಯಪ್ಪ ಅಂತಂದ್ಬಿಟ್ಟು ಹೋಗ್ಬಿಟ್ರು ಅಷ್ಟೇ. ಅದರ ಸೆಂಗಿನ ಮಾಡಿಕೊಟ್ರ, ಟ್ರಾನ್ಸ್ಫರ್ ಮಾಡಿಕೊಟ್ರ, ಕಾಲಿಡೋಷ್ಟು ಭೂಮಿ ಮಾಡಿದಂತೆ. ಹಂಗಾರೆ ನೋಡಿ ಅಂತೀನಿ, ದೇವ್ರಿಗೋಸ್ಕರ ಬಿಟ್ಟಿದ್ದೀಗೆ ದೇವ್ರವ್ರನ್ನ ಏನು ಮಾಡೋಕ್ಕೋಗಿಲ್ಲ, ದೇವ್ರವ್ರನ್ನ ಕೈಯೇ ಬಿಡಲಿಲ್ಲ ಅಲ್ವರ. ಸೊ ಅದೇ ನೋಡ್ಬೇಕಾದ್ರೆ ಬೈಬಲ್ನ ಇನ್ನು ಅನೇಕ ಎಕ್ಸಾಂಪಲ್ ನೋಡ್ಕೊಡ್ತೀನಿ. ಮೋಸೆ, ಮೋಸೆ ಏನು ಮಾಡ್ತಾರೆ, ದೇವ್ರಿಗೋಸ್ಕರ, ದೇವ್ರ ಮಕ್ಕಳಿಗೋಸ್ಕರ, ದೇವ್ರ ಮಕ್ಕಳ ಜೊತೆಗೆ ಹಿಂಸೆ ಅನ್ಬೋಸೋದೆ ಎಷ್ಟು ಉತ್ತಮ ಅಂತ ಏನು ಮಾಡ್ತಾರೆ, ಅದನ್ನು ಧೈರ್ಯವಾಗಿ ತೊಗೊಂತೀನಿ. ಅದು ದೇವ್ರು ಮಾಡ್ತಾರೆ, ಆ ಮನಸ್ಸಿದೆ ಅಂತ ಆಸೆಯನ್ನು ವಾಪಸ್ ಏನ್ಬಿಡ್ತಾರೆ ದೇವರು ಮೋಸ ಮುಖಾಂತರೇ ಇದ್ರ ಜೊತೆಗೆಲ್ಲ ಏನು ಮಾಡ್ತಾರೆ ಬಿಡುಗಡೆ ಮಾಡ್ಕೊಂಡ್ಬಿಡ್ತಾರೆ ಅಲ್ಲ. ಸೊ ದೇವ್ರಿಗೋಸ್ಕರ ನಾವು ಬಿಡೋಂಥದ್ದು ಏನಾಗಿರ್ಬೇಕು, ದ ಟ್ರಯಲ್ಸ್ ಇರ್ತಾರೆ, ಟೆಂಪ್ಟೇಷನ್ಸ್ ಇರ್ತಾರೆ. ಆ ಟೆಂಪ್ಟೇಷನ್ಸು ಆ ಟ್ರಯಲ್ಸಲ್ಲಿ ಫಸ್ಟು ನಾವು ಯಾರಿಗೆ ಪ್ರಿಫರೆನ್ಸ್ ಕೊಡೋದಾಗಿರ್ಬೇಕು, ದೇವರಿಗೆ ಪ್ರಿಫರೆನ್ಸ್ ಕೊಡೋಕ್ಕಾಗಿರ್ಬೇಕು. ಅದನ್ನು ನೋಡ್ಬೇಕಾದ್ರೆ ಯೇಸು ಕ್ರಿಸ್ತ ಅಂತಲ್ಲ, ಎಲ್ಲರಿಗಿಂತ ನನ್ನನ್ನು ಪ್ರೀತಿ ಮಾಡದಿರೋರು ಶಿಷ್ಯನಾಗಿದ್ದಕ್ಕೆ ಲಾಯಕ್ಕಲ್ಲ, ತನ್ನ ತಾನೇ ನಿರಾಕರಿಸ್ಬೇಕು. ಎಲ್ಲರಿಗೂ ಫಸ್ಟ್ ಪ್ರೈಮ್ ಅಂತಂದರೆ ತನ್ನ ತಾನೇ ಏನಾಗಿರ್ಬೇಕು, ನಿರಾಕರಿಸೋಂಥ ಒಂದು ಸಿಚುವೇಶನ್ ಇರಬೇಕು ಅಲ್ವ. ಅದೇ ನೋಡ್ಬೇಕಾದ್ರೆ ಹೇಳ್ತಾರೆ ಅಬ್ರಾಹ್ಮು, ಹಾಂ ನೆಕ್ಸ್ಟ್ ಜೇಕಬ್ ನೋಡಿದೆ, ಜೇಕಬ್ ಏನಂತ ತಲೆಯಲ್ಲಿ, ಹಾಂ ಬರೀ ಕಲ್ಲಿಟ್ಕೊಂಡು ಅಂದರೆ ತನ್ನ ಮನೆಯಿಂದ ಬರೀ ಕೈನೇ ಆಗ್ತಾನೋ ಓಡೋದಕ್ಕೆ ಸಿದ್ಧ ಆಗ್ತಾನೆ ಅದರ. ಆಮೇಲೆ ನೆಕ್ಸ್ಟ್ ನೋಡ್ಬೇಕಾದ್ರೆ ಅಂತಾರೆ ರೂತನ್ನು ಕೂಡ ನೋಡ್ಬೋದು ಅದರ, ರೂತನ್ನ ಹೋಮಿ ಅದರ. ರೂತ್ ಯೋಚನೆ ಮಾಡ್ಬೋದಾಗಿತ್ತು ಅದರ, ನಂಗೆ ಇನ್ನೂ ವಯಸ್ಸಿದೆ, ನನ್ನ ಲೈಫಲ್ಲಿ ಸೆಟ್ಲ್ ಆಗ್ಬೋದು, ಇನ್ನೂ ಚೆನ್ನಾಗಿರ್ಬೋದು ಅಂದ್ಬಿಟ್ಟು ಅಲ್ವರ. ಅವ್ರು ಏನು ಮಾಡ್ತಾರೆ ಅಂತಂದರೆ ತನಗಿರೋದನ್ನೆಲ್ಲ ಸ್ಯಾಕ್ರಿಫೈಸ್ ಮಾಡಿಬಿಟ್ಟು ಯಾರ ಜೊತೆಗೆ ಬರ್ತಾಳೆ, ಅವ್ರ ಅತ್ತೆ ಜೊತೆಗೆ ಬರ್ತಾ. ಅದರ ಇಸ್ರೇಲ್ ಬಂದರೆ ಆ ಮನೇಲಿ ಏನೂ ಇಲ್ಲ, ತಿನ್ನೋಕ್ಕೂ ಇಲ್ಲ, ಎಂಥದ್ದಿಲ್ಲ, ಒಂದು ಗುಡಿಸ್ಲು. ಹೆಂಗೆ ಅಂದರೆ ಈ ಊರು ಬಿಟ್ಬಿಟ್ಟು ಸೀದಾ ತಮಿಳ್ನಾಡಲ್ಲಿ ಯಾರೋ ನಮ್ಗೆ ಇದೆ ಅಂತ ಅವ್ನು ಹಳೆ ಈ ಜಾಗಕ್ಕೆ ಹೋದಂಗೆ ತಮಿಳ್ನಾಡಿಗೆ ಹೋದ್ರೆ ಏನು ಮಾಡ್ತಾರೆ, ಏನಿರ್ತಾರೆ ಒಂದು ಗುಡಿಸ್ಲು, ಅದರ ಗುಡಿಸ್ತಾರೆ ರೇಷನ್ ಗಿಸ ಅದು ಕೊಡ್ತಾರೆ ಅಲ್ಲ, ತಿನ್ಕೊಂಡು ಇರ್ಬೇಕು ಹತ್ರ. ಆ ಥರ ಒಂದು ಲೈಫ್ ಸ್ಟೈಲ್ಗೆ ಮಾಡಿ ರೂತು ಸೆಲೆಕ್ಟ್ ಮಾಡ್ಕೊತಾರೆ ನೋಡ್ತೀನಿ ಅಂದ್ರೆ ತನ್ನ ದೇವ್ರನ್ನ ಬಿಟ್ಬಿಟ್ಟು ನಿಜವಾದ ದೇವ್ರನ್ನ ಆರಾಧನೆ ಮಾಡೋಕ್ಕೆ ಶುರು ಮಾಡ್ತಾರೆ. ದೇವ್ರಿಗೆ ಇಂಪಾರ್ಟೆನ್ಸ್ ಕೊಟ್ಟ ತಕ್ಷಣ ದೇವ್ರ ಲೈಫ್ನ ಏನು ಮಾಡ್ತಾರೆ ನೋಡ್ಕೊತಾರೆ. ಅದೇ ರಹಾಬು, ಇಮ್ಯಾಜಿನ್ ಮಾಡಿ ರಹಾಬ್ಗೆ ಚೆನ್ನಾಗಿ ಗೊತ್ತಿರ್ತಾರೆ. ಇವರೇನಂತಾರೆ ಸ್ಪೈಗಳು ಬಂದ್ಬಿಟ್ಟವ್ರೆ ಅದರ, ಇವರೆಲ್ಲ ಏನು ಮಾಡ್ತಾರೆ ಕ್ಲೀನಾಗಿ, ಇವಾಗ ಈ ಊರ್ದ ನಾಶ ಮಾಡ್ತಾರೆ ಅಂತ ಯಾರಂತ ಚೆನ್ನಾಗಿ ಗೊತ್ತೋ, ರಹಾಬ್ ಗೊತ್ತು. ಕೋಟೆ ಮೇಲೆ ಯಾರ ಮನೆ ಇತ್ತಂತೆ, ರಹಾಬನ್ ಮನೆ ಇತ್ತಂತೆ ಅಲ್ವರ. ಹಂಗೆ ಮೋಸ್ಟ್ ಸ್ವಂತ ಮನೆ ಇರಬೇಕು ಅಲ್ವರ. ಹಂಗಂದ್ರೆ ರಹಾಬು ಮನೆಯೇ ಕೆಡುಗ್ತಾಳೆ ಅಂತ ಗೊತ್ತಿದ್ರು ಸರಿ, ಈ ಒಂದು ಗೂಢಾಚಾರಿಗಳಿಗೆ ಏನು ಮಾಡ್ತಾಳವಳು, ಆಶ್ರಯನ ಕೊಡ್ತಾಳೆ. ಬಂದು ಕೇಳಿದವ್ರಿಗೆ ನಿಜ ಕೂಡ ಹೇಳಕ್ಕೆ ಹೋಗಲ್ಲ, ಸುಳ್ಳು ಹೇಳ್ಬಿಟ್ಟು ಏನು ಮಾಡ್ತಾಳೆ, ಕಳಿಸ್ತಾಳೆ ಅಲ್ವರ. ಅವಳು ಹೇಳ್ಬೋದಾಗಿತ್ತಲ್ಲ ನನ್ನ ಮನೆ ನಾಶ ಆಗ್ಬಿಡ್ತಾರೆ, ಇವರೆಲ್ಲ ಬಂದು ನಮ್ಮ ಮನೆ ನಾಶ ಮಾಡ್ಬಿಡ್ತಾರೆ, ಹಿಡ್ಕೊಬಿಡೋಣ ಅಂತ ಅಂದ್ಬಿಟ್ಟು ಹೇಳ್ಬೋದಾಗಿತ್ತು, ಅದೇ ಮಾಡಕ್ಕೆ ಹೋಗಿಲ್ಲ. ಯಾಕಂದರೆ ಈ ಓದೋಯ್ತಪ್ಪ, ಈ ಮನೆಯೂ ಬೇಡ, ಯಾರೂ ಬೇಡ, ಫಸ್ಟ್ ಆಫ್ ಆಲ್ ಈ ಮಾಡ್ತಾ ಬಿಸ್ನೆಸ್ಸೇ ಬೇಡ ಅಂತ ಏನು ಮಾಡ್ತಾಳಲ್ಲ, ಡಿಸಿಷನ್ ತೊಗೊಂಡು ದೇವ್ರಿಗಾಗಿ ಮಾಡ್ತಾಳೆ, ದೀರನ ಒಪ್ಪಿಸ್ಕೊಡ್ತಾಳೆ, ದೇವ್ರ ಲೈಫನ್ನು ಏನು ಮಾಡ್ತಾರೆ ಸೆಟ್ಲ್ ಮಾಡ್ತಾಳೆ. ಇವ್ರಿಬ್ಬರು ಮುಖ ಅಂತಲೇ ಯಾವ ಜಿನಾಲಜಿ ಬಂದಿರೋದು, ಯೇಸು ಕ್ರಿಸ್ತ ಬಂದಿರೋದು ಅಲ್ಲ ನೋಡಿ. ದೇವ್ರು ಎಂಥದ್ದು ಒಂದು ಸೆಲೆಕ್ಷನ್ ಮಾಡೋರು, ಎಲ್ಲ ವೇಸ್ಟ್ ಫಾದರ್ಸ್ಗಳನ್ನ ಸೆಲೆಕ್ಷನ್ ಮಾಡಿ ಇವ್ರ ಮುಖಾಂತರ ಕ್ರಿಸ್ತನೇ ಮಾಡೋರೆ ಡೆವಲಪ್ ಮಾಡ್ತಂದವ್ರೆ ಅಂತಂದರೆ ಏನಂದರೆ ದೇವ್ರಿಗಾಗೆ ಅದನ್ನ ರಿಸ್ಕ್ ತೊಗೊಂಡ್ರು. ಅದೇ ಥರ ಅಪೋಸ್ಟಲ್ ಪೌಲು, ಅಂದರೆ ಅಪೋಸ್ಟಲ್ ಪೌಲ್ ಕರೆದಿದ ತಕ್ಷಣ ಬೈಬಲ್ ಹೇಳ್ತಾರೆ ನನ್ನ ರಕ್ತ ಮಾಂಸದ ಜೊತೆಗೆ ಏನು ಮಾಡೋಕೆ ಹೋಗಿಲ್ಲ. ಹಾಂ ಸರಿ, ಗಲೇಷಿಯನ್ಸ್ 1st ಚಾಪ್ಟರ್, ಒಂದು ನಿಮಿಷ,
That I might preach him among the heathen, immediately I conferred not with flesh and bread ಅಂತ ಹೇಳ್ತಾರೆ. ಅಂದ್ರೆ ಮನುಷ್ಯರ ತ್ರೇ ಮಾಡಕ್ಕೆ ಹೋಗಿಲ್ಲ ತಿರ್ಗಾ. ಅಂದ್ರೆ ಯೇಸು ಕ್ರಿಸ್ತನ್ ಕರ್ಬಿಟ್ಟವ್ರೆ ಅಪ್ಪ ಅಮ್ಮಂಗೆ ಹೇಳ್ಬೇಕಾ ಬೇಡ, ಇಲ್ಲ ಏನ್ ಮಾಡೋಣ ಫ್ಯಾಮಿಲಿ ಸೆಟ್ಲ್ ಮಾಡ್ಬಿಟ್ಟು ಹೋಗ್ಬಿಡೋಣ ಅಂತ ಮಾಡ್ಕೊಲ್ಲ ಇವರು. ಅಂದ್ರೆ ಇಮ್ಮಿಡಿಯೇಟ್ ಆಗಿ ಎಂತ ದೇವ್ರಿಗೋಸ್ಕರ ಒಂದು ರಿಸ್ಕ್ ತಗೊಂತಾರೆ. ರಿಸ್ಕ್ ತಗೊಂಡಿದ ತಕ್ಷಣ ಏನ್ ಮಾಡ್ತಾ ಅಂದ್ರೆ ದೇವರು ವಿಶೇಷವಾಗಿರುವಂತ ರೀತಿಯಲ್ಲಿ ಮಾಡ್ತಾರೆ ಅವ್ರಿಗೆ. ಅದ್ರ ಅದ್ಗೆ ಹೇಳ್ತಾರೆ ಬ್ರದರ್ ಅಸಲು ಈ ಒಂದು ಮೂಮೆಂಟ್ ಅಲ್ಲಿ ಟ್ರಯಲ್ಸ್ ಇರ್ತಾರೆ ಅದರ. ಅರೆ ಕೆಲವು ಜನ ಏನಾಗ್ಬಿಡ್ತಾ ಅಂದ್ರೆ ತನ್ನ ದೃಷ್ಟಿನೇ ಕಳ್ಕೊಂಡ್ಬಿಟ್ರೆ ಆ ಥರ ಏನಾಗ್ಬಿಡ್ತಾವ ದೃಷ್ಟಿ ಕಳ್ಕೊಳಕ್ ಹೋಗ್ಬಿಡ್ತು. ಅವ್ರು ಎಂಥ ಒಂದು ಶೋಧನೆ ಬರಲಿ ಸರಿ, ನಾವು ಇಟ್ಟಿರೋಂಥ ಗುರಿ ನೇಮ್ ಮಾಡಕ್ ಹೋಗ್ಬೋದು, ಯಾವತ್ತು ಕಳ್ಕೊಳಕ್ಕೆ ಹೋಗ್ಬಾರ್ದು. ಅಲ್ಲ ನೆಕ್ಸ್ಟ್ ನೋಡಿದ ಇಷ್ಟ ಬುಕ್ಕಲ್ಲಿ ಏನು ಹೇಳ್ತಾರೆ, ಇವರೆಲ್ಲ ಎಂಥವ್ರ ಅಂತೆ ಅಪೋಸ್ಟಲ್ಸ್ ತರ ಅಂತೆ. ಯಾವ ತರ ಅಪೋಸ್ಟಲ್ಸ್? ನೋಡ್ರ ಎಂತಾರು ಅಂತ ಇವರೆಲ್ಲ ಅಪೋಸ್ಟಲ್ಸ್ ತರ ಅಂತೆ. ಯೇಸು ಕ್ರಿಸ್ತ ಲಾಸ್ಟ್ ಮಿನಿಟ್ ಹೇಳ್ತಾರೆ ಎಚ್ಚರಿಕೆಯನ್ನು ಪ್ರೇಯರ್ ಮಾಡಿದ್ರೆ ಇವ್ರೇ ಮಾಡ್ತಾರೆ, ಎಲ್ಲ ಇದೇ ಮಾಡ್ಕೊಂಡು ಕನಸು ನೋಡ್ತಾವ್ರೆ. ಅದ್ರ ಅದ್ಗೆ ಹೇಳ್ತಾರೆ ಅಪೋಸ್ಟಲ್ಸ್ ತರ ಅಂತ ಹೇಳ್ತಾರೆ ಅಲ್ರ, ಅನ್ಪ್ರಿಪೇರ್ಡ್ ಅಂತ ಹೇಳ್ತಾರೆ. ಅದರ ಮುಂದಕ್ಕೆ ನೆಕ್ಸ್ಟ್ ಟ್ರಯಲ್ ಬರ್ತಾ ಇತ್ತು ಟ್ರೈ ಎಚ್ಚರಿಕೆ ಇದ್ರೆ ಅಟ್ಲೀಸ್ಟ್ ಚೆನ್ನಾಗಿರೋದು. ಯೇಸು ಕ್ರಿಸ್ತನ ಬರೋಕ್ಕೆ ಅರೆಸ್ಟ್ ಮಾಡೋಂಥ ಟೈಮಲ್ಲಿ ಸ್ವಲ್ಪ ಮೆಂಟಲಿ ಪ್ರಿಪೇರ್ ಆಗಿರೋದು. ಅದ್ರ ಅದೇ ನೋಡ್ಬೇಕಾದ್ರೆ ಆ ಪ್ರಿಪರೇಷನ್ ಮಾಡ್ಕೊಳಕ್ಕೆ ಆಗಿರೋಂಥ ಒಂದು ಸಂದರ್ಭ ಅದೇ ನೋಡ್ಬೇಕಾದ್ರೆ ನಾವು ಕೂಡ ಈ ಮುಂಟಲ್ಲಿ ಎಚ್ಚರಿಕೆ ಇಲ್ಲದೆ ಎಚ್ಚರಿಕೆ ಇದ್ರ ಪ್ರೇಯರ್ ಮಾಡ್ತಾರಿದ್ರೆ ನಾವು ಕೂಡ ಏನಾಗ್ತೀರಿ? ಆಮೇಲೆ when some who are weeping and striving are more like our savior at Gethsemane and like him will be strengthened for the hour of trial. ನೋಡ್ರ ಎರಡು ಕಂಪ್ಯಾರಿಸನ್ ಹೇಳ್ತಾರೆ, ಎರಡು ಗ್ರೂಪ್ ಆಗಬೇಕು. ಒಬ್ರು ಯಾವ ತರ ಟ್ರಯಲ್ಸ್ ಫೇಸ್ ಮಾಡ್ತಾರೆ, ಯಾವ ತರ ರಿಸ್ಕ್ ತಗೊಂಡ್ರೆ, ಇನ್ನೊಬ್ರು ಯಾವ ತರ ರಿಸ್ಕ್ ತಗೊಳಲ್ಲ ಅದ್ಗೆ ಹೇಳ್ತಾರೆ. ಕೆಲವು ಜನ ರಿಸ್ಕ್ ತಗೊಂಡಿರೋರು ಅಪೋಸ್ಟಲ್ಸ್ ಅನ್ನ ಇದೇ ಮಾಡ್ತಾ ಇರ್ತಾರೆ. ಅದರ ಆ ಅವರ್ ಆಫ್ ಟ್ರಯಲ್ ಬಂದಾಗ ತುಂಬಾ ಕಷ್ಟ ಆಗ್ಬಿಡ್ತಾರೆ ಹೇಳ್ತಾರೆ. ಆದ್ರೆ ಕ್ರಿಸ್ತನ್ ತರ ಎದ್ದು ಎಚ್ಚರಿಕೆ ಅಂತ ಇದ್ದು ಗಮನಿಸ್ತಾ ಇರೋದು ಅದನ್ನು ಫೇಸ್ ಮಾಡೋಕ್ಕೆ ಮಾಡ್ತಾರೆ, ಬಲ ಕೊಡ್ತಾರೆ, ಮನ ಕೊಡ್ತಾರಲ್ಲ. ಅದನ್ನ ಎಲ್ಲ ಕಡೆ ಹೇಳ್ತಾರಲ್ಲ ಏಷ್ಯಾದಲ್ಲಿ ಹೇಳ್ಬೇಕಾದ್ರೆ ಯವನಸ್ತರು ಏನಂತಾರೆ, ದೇ ದಟ್ ವೇಟ್ ಅಪ್ ಆನ್ ದ ಲಾರ್ಡ್ ಶಿಲ್ ರಿನ್ಯೂ ದೇ ಸ್ಟ್ರೆಂತ್. ಇವನ್ ಆಸ್ ಎ ಈಗಲ್ಸ್ ಅಂತ ಹೇಳ್ತಾರಲ್ಲ, ಯಹೋನಲ್ಲಿ ಹೊಸ ಬಲವನ್ನು ಹೊಂದೋರು, ನಿರೀಕ್ಷಿಸೋರು, ವೈಟ್ ಮಾಡಬೇಕು, ವೈಟ್ ಮಾಡೋರು ಹೊಸ ಬಲನ ಹೊಂತಾರಂತೆ. ಆಮೇಲೆ ನೋಡ್ರ ಹದ್ದುಗಳ ತರ ರೆಕ್ಕೆ ತರ ಚಾಚಿಕೊಂಡು ಏನ್ ಮಾಡ್ತಾರೆ ಅಂತಲ್ಲಿ ಹೇಳ್ತಾರೆ. ಏನಕ್ಕೆ ಹದ್ದು ಕಂಪೇರ್ ಮಾಡ್ತಾರೆ ಅಂದ್ರೆ, ಎಲ್ಲಾ ಪಕ್ಷಿಗಳಿಗೆ ತುಂಬಾ ಹೈ ಆಗಿ ಫ್ಲೈ ಮಾಡೋಂತ ಒಂದು ಪಕ್ಷಿ ಅಂದ್ರೆ ಹದ್ದು. ಅದರ ಅದು ಅಷ್ಟು ಹೈಟ್ ಅಲ್ಲಿ ಫ್ಲೈ ಮಾಡಿದ್ರೆ ಸರಿ ಅದ್ರ ದೃಷ್ಟಿ ಹೋಗ್ಬಿಟ್ಟು ಅಷ್ಟೊಂದು ಇಂದ ತೀಕ್ಷ್ಣವಾಗಿರ್ತದೆ. ಬೇಡದಂತ ಇದರಿಂದ ಕೂಡ ಚಿಕ್ಕದಾಗಿರೋಂತ ಕೆಡೆ ಎಲ್ಲ ಬಿದ್ದಿರೋಂತ ಒಂದು ಆಹಾರ ಇತ್ತು ಅಂದ್ರೆ ಅಲ್ಲಿ ಕಂಡಿಡ್ಕೊಂಡು ದೂರದಿನ ಹಾಕಂತೆ ಅಲ್ಲಿ ಬರ್ತದಂತೆ. ಅಂದ್ರೆ ಅದೇ ತೊಗೊಳ್ಬೇಕಾದ್ರೆ ಹದ್ದುಗಳ ತರ ನಾವು ಬಲ ಹೊಂತೀರಂದ್ರೆ ಹದ್ದು ಹೆಂಗಿರ್ತದೆ ಅಂದ್ರೆ ಎಷ್ಟು ಹೈ ಅಲ್ಲಿ ಫ್ಲೈ ಆಗ್ತದೆ ಅಂದ್ರೆ ಹೈಟ್ ಹೋದಷ್ಟು ಗಾಳಿ ಏನಂತಾರೆ ತುಂಬಾ ಜಾಸ್ತಿ. ಅದ್ರ ಹಂಗ್ ಸ್ಟ್ರೆಂತ್ ಆಗಿರ್ಬೇಕು ಇರ್ಬೇಕು. ಆಮೇಲೆ ಅದು ಒಂದ್ಸರಿ ಟೇಕ್ ಆಫ್ ಆದರೆ ಸುಮ್ಮನೆ ಬರಲ್ವಂತೆ ಲ್ಯಾಂಡ್ ಆಗಿ. ಅದರ ಅದಕ್ಕೇನೋ ಆಹಾರ ಇದ್ರೆ ಮಾತ್ರ ಬರುವಂತೆ ಇಲ್ಲ ಅಂದ್ರೆ ತುಂಬಾ ಹೊತ್ತು ಆಕಾಶ ಏನಾದ್ರು ಇರ್ತದೆ ಅಂತ. ಅಂದ್ರೆ ಒಂದು ಆರ್ಬೇಕು ಅಂದ್ರೆ ಎಷ್ಟು ಬಲ ಬೇಕು, ಎಷ್ಟು ಸ್ಟ್ರೆಂತ್ ಬೇಕು ಅಲ್ವರ. ಸೊ ಆ ರೀತಿ ದೇವರ ಮೇಲೆ ಕಾತ್ಕೊಂಡಿರೋಂಥ ಮನುಷ್ಯನಿಗೆ ದೇವ್ರ ಹೆಂಗೆ ಕೊಡ್ತಾರೆ ಹೊಸ ಬಲನ ಕೊಡ್ತಾರೆ. ಅಂದ್ರೆ ಏನು ಎಂಥ ಒಂದು ವೀಕ್ನೆಸ್ ಆಗಲಿ ಎಲ್ಲ ವೀಕ್ನೆಸ್ ಫೈಟ್ ಮಾಡಿ ಜಯಿಸೋದಕ್ಕೆ ಏನು ಕೊಡ್ತಾರೆ ದೇವರು ಬಲ ಕೊಡ್ತಾ. ಅದಕ್ಕೆ ಯೇಸು ಕ್ರಿಸ್ತ ಒಂಥರ ವೆಯ್ಟ್ ಮಾಡಿ ಎಚ್ಚರಿಕೆಯಿಂದ ಇರಬೇಕು. ಅಂದ್ರೆ ನೆಕ್ಸ್ಟ್ ಅವ್ನು ಇಷ್ಟ and patient endurance. For we recognize that the very elect must be a tried people because of the very object of their election, that they may be a joint heirs with Christ in the long promised kingdom that is to judge and bless the world during the millennium. ನೋಡ್ರ ಏನ್ ಹೇಳ್ತಾರೆ ಈ ಒಂದು ಮೂಮೆಂಟ್ ಅಲ್ಲಿ ದೇವರ ಹತ್ರ ದೇವರೇ ನನಗೆ ಶೋಧನೆ ಕೊಡ್ಬೇಡ ಅಂತ ಏನ್ ಮಾಡಕ್ಕಾಗಲ್ಲ, ಪ್ರೇಮ್ ಮಾಡ್ಬಾರ್ದು, ಪ್ರೇಮ್ ಮಾಡಕ್ಕೋ ಅದು ಸರಿಯಾಗಿಲ್ಲ ಅಂತ ಹೇಳ್ತಾರೆ. ಯಾಕಂದ್ರೆ ಶೋಧನೆ ಬರ್ಲೇಬೇಕಾಗಿರೋದು, ಯಾಕಂದ್ರೆ ನಮ್ಮನ್ನ ದೇವ್ರೇ ಮಾಡ್ತಾರೆ ಒಂದು ಪೊಸಿಷನ್ಗೆ ಸಿದ್ಧ ಮಾಡ್ತಾರೆ. ಎಂಥ ಪೊಸಿಷನು, ಏನು ಪೊಸಿಷನ್ ದೇವ್ರನ್ನ ಕೊಡ್ತಾರೋ ಕ್ರಿಸ್ತನ ಜೊತೆಗೆ ಆಳ್ವಿಕೆ ಮಾಡೋದಕ್ಕೆ ಅಲ್ವರ. ಎಂಥ ಸ್ವಭಾವ, ದೈವಿಕ ಸ್ವಭಾವ. ದೈವಿಕ ಸ್ವಭಾವದ ಸ್ಪೆಷಾಲಿಟಿ ಏನು? ಅಮರತ್ವ. ಅಮರತ್ವ ಅಂದರೆ ಅದೇನು, ಏನು ಅದು ಮೀನಿಂಗ್? ಸಾವಿನ ಸಾಧ್ಯತೆನೇ ಇಲ್ಲ ಅಲ್ವರ. ಇವನ್ ದೇವ್ರು ನಮ್ಮ ನಾಶ ಮಾಡ್ಬೋದಾ? ಮಾಡ್ಬೋದಾ? ದೇವ್ರು ಮಾಡೋಕ್ಕೆ ಶಕ್ತಿ ಐತೋ ಇಲ್ಲ? ಆದರೆ ಹಂಗಾರೆ ಏನಕ್ಕೆ ಮಾಡಲ್ಲ?
ಅಂದ್ರೆ ಅವ್ರಿಗೆ ಶಕ್ತಿ ಇದ್ರು ಸರಿ ಅವ್ರು ಮಾಡಲ್ಲ, ಯಾಕೆಂದ್ರೆ ಅವ್ರ ಮಾತು ಕೊಟ್ರೆ ಏನ್ ಮಾಡಲ್ಲ ವಾಪಸ್ ತಗೊಳಲ್ಲ. ಹಂಗಾರೆ ಅವ್ರ ಮಾತಿಗೆ ಅವ್ರು ಮೀರಿ ನಡಿಬಾರ್ದು ಅಂತಂದ್ಬಿಟ್ಟು ನಮ್ಮನ್ನ ಅನೇಕ ಒಂದು ಟೆಸ್ಟ್ಗಳು ಹಾಕ್ಬಿಟ್ಟು ಏನ್ ಮಾಡ್ತಾರೆ, ಅನೇಕ ಅವ್ರ ರೀತಿಯಲ್ಲಿ ನಮ್ಮನ್ನ ಸಿದ್ಧ ಮಾಡ್ತಾರೆ. ಇಮ್ಯಾಜಿನ್ ಮಾಡಿ ಟೆಸ್ಟ್ ಹೆಂಗಿರ್ಬೇಕು, ನಾವು ಮಿಸ್ಟೇಕ್ ಮಾಡಿದ್ರೆ ಯಾರು ಕೆಟ್ಟ ಹೆಸರು ಬಿಡ್ತಾರೆ ಹಂಗಾರೆ. ಅದಕ್ಕೆ ಏನು ಮಾಡ್ತಾರೆ ಫುಲ್ ಟೆಸ್ಟ್ ತರೋ ಟೆಸ್ಟ್ ಅದರ ಲ್ಯಾಕ್ ಆ್ಯಂಡ್ 44,000 ಅಂದರೆ ಅಷ್ಟೀಯಾಗಿ ನೆನೆಸ್ಕೊಂಡಾಗ ಪುಟ್ಟಕ್ಕಂಥ ಪರ್ಲಗೆ ಹೋಗೋಂಗೆ ಸಾಧ್ಯನೇ ಇಲ್ಲ ಬಿಡ್ರಿ. ಬ್ಯಾಬಿಲಾನ್ ಇರೋಂಥ ಕಾನ್ಸೆಪ್ಟು ನಮ್ಮ ಮನಸ್ಸಿನ ಫಸ್ಟ್ ಮಿಸ್ ಆಗ್ಬಿಡ್ಬೇಕು. ನಂಬಿದ ತಕ್ಷಣ ಹೊಟ್ಟೆತಿರಿ 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 ಅದು ಕಾನ್ಸಿಕ್ರೇಷನ್ ಮಾಡೋ ನೀರಲ್ಲಿ ಮುಳುಗಿದ ತಕ್ಷಣ ಪುಟ್ಟಕ್ಕಂಥ ಹೊಟ್ಟೆತಿರಿ ಅಂದ್ಬಿಟ್ಟು ಅಂದ್ರೆ ಹೋಗೋದಂತ ಗ್ಯಾರಂಟಿ ಇಲ್ಲ. ಹೋಗೋದಕ್ಕೆ ಒಂದು ವೇಟಿಂಗ್ ಲಿಸ್ಟ್ ಒಂದು ಕನ್ಫರ್ಮೇಷನ್ ಐತೆ ಅಷ್ಟೇ, ಅಲ್ಲ ಗ್ಯಾರಂಟಿ ಏನಿಲ್ಲ. ನಾ ಗ್ಯಾರಂಟಿನ ಮಾಡ್ಕೊಬೇಕು ಅಂದ್ರೆ ಮೇಕ್ ಯುವರ್ ಕಾನ್ಫಿಡೆನ್ಸ್ ಶೋರ್ ಅಂದ್ರೆ ವೃದ್ಧಿ ಮಾಡ್ಕೊಬೇಕು, ದೃಢ ಮಾಡ್ಕೊಬೇಕು. ಅಂದ್ರೆ ಅದಕ್ಕೆ ಏನು ಮಾಡಬೇಕು, ಅನೇಕ ರೀತಿಯಲ್ಲಿ ಹೋರಾಡಬೇಕು, ಎಲ್ಲ ರೀತಿಯಲ್ಲಿ ಇರಬೇಕು ಅಲ್ವರ. ಅದಕ್ಕೆ ನೋಡಬೇಕು ಇದ್ರೇ ನಮಗೆ ಒಂದು ಜಯ ಮಾಲೆ ಕೂಡ. ಅದು ನೋಡ್ಬೇಕ್ರೆ ಈ ಶೋಧನೆ ಬರ್ಬೋದು ಅಂತ ಹೇಳೋಕ್ಕೆ ಖಂಡಿತವಾಗ ಸಾಧ್ಯ ಇಲ್ಲ. ಯೇಸು ಕೃಷ್ಣ ಹೇಳ್ತಾರೆ, ಯೇಸು ಕೃಷ್ಣ ಹೇಳ್ಬೇಕಂತ ಮಗನಾಗಿದ್ದರು ಪಟ್ಟಂಥ ಒಂದು ಬಾಧೆಗಳ ಮುಖಾಂತರ ಏನು ಕಲ್ತ್ಕೊಂಡಿರ್ತಾರೆ ಅವರು ಅಲ್ವರ. ಅವ್ರೇನು ಅವಿದ್ಯನಾಗಿದ್ರ ಇಲ್ಲ, ಮತ್ತು ವಿದ್ಯಾರ್ಥಿ ಕಲ್ತ್ಕೊಂಡ್ರು ಅಂತ ಹೇಳ್ತಾರಲ್ಲ ಏನು ಅನುಭವದಲ್ಲಿ ಅವರು ಮೇಲಿದ್ದೆ ಯೇಸು ಕೃಷ್ಣ ಮೊದಲೇ ಗೊತ್ತಿತ್ತು ಯಾವ ರೀತಿ ಏನಾಗುತ್ತೆ ಅವರು ಇದರಲ್ಲೆಲ್ಲ ಬರ್ತಿದ್ರು ಮೊದಲು ಅವ್ರಿಗೆ ಏನಾಗುತ್ತೆ ಅನ್ನೋದು ಗೊತ್ತಿತ್ತು. ಅದು ಅನುಭವದಿಂದ ಬಂದು ಲೈವ್ ಆಗಿ ಅನುಭವಿಸಿದ್ರಿಂದ ಅವ್ರು ಇನ್ನೂ ಕಲ್ಕೊಂಡ್ರೆ ಫೈವ್ ಏಟ್ ಒಂದು ಫೆಬ್ರವರಿ 5 8 ವಸನ ಹೀಬ್ರೂಸ್ 5:8 ಏನರ್ಥ ಅಂದರೆ ಅದೇ ಕೀಳ್ಪಿಡಿದ ಕತ್ಕೊಂಡ್ರು ಅಂತ ಅಂದ್ರ ಏನರ್ಥ ಅಂದರೆ ಏನು ಸುರೇಂದ್ರ ಏನ್ ಗೊತ್ತಾ ಅರ್ಥ ಅದು ಅದು ವಜಾ ವಶ ಮಾಡ್ಬೇಕು ಅಂತ ಅನ್ಸ್ಬಿಡ್ತಾರೆ. ಯೇಸು ಕೃಷ್ಣ ಡಿಸಪಾಯಿಂಟ್ ಆಗಿದ್ರ ಮತ್ತೆ ವಿದ್ಯಾರ್ಥಿ ಹೆಂಗ್ ಕಲ್ತ್ಕೊಳೋದು ಫಸ್ಟ್ ಇಂದ ಇತ್ತಲ್ಲ ಅವ್ರ ಹತ್ರ ಮತ್ತೆ ಹೆಂಗ್ ಕಲ್ತ್ಕೊಂಡ್ರು ಸರಿ. ಇವಾಗ ವಿದ್ಯಾರ್ಥಿ ಕಲ್ತ್ಕೊಂಡ್ರ ಅಂತ ಹೇಳ್ಬೇಕಾರೆ ಇವಾಗ ಯಾರಿಗೆ ಕಲ್ತ್ಕೊಂಡ್ರ ಅಂತ ಹೇಳ್ತಾರೆ ಅಂದ್ರೆ ಏನೋ ಕಲ್ದಿರೋರಿಗೆ ಏನು ಮಾಡೋದು ಅಲ್ಲಿ ಕಲ್ತ್ಕೊಂಡ್ರೆ ಜನರಲ್ ಆಗಿ ಹೇಳೋದು. ಹಾಗಾದ್ರೆ ಯೇಸು ಕೃಷ್ಣ ಏನೋ ಕಲ್ತಿರ್ಲಿಲ್ವಾ ಮತ್ತೆ ಏನಕ್ಕೆ ಹೇಳ್ತಾರೆ ಹಂಗಾರೆ. ಅದಕ್ಕೆ ಆ ಪ್ರಶ್ನೆಗೆ ಉತ್ತರ ಹಾಕ್ಕೊಂಡು ನಿಧಾನವಾಗಿ ಥಿಂಕ್ ಮಾಡಬೇಕು ಅಂದ್ರ ಥಿಂಕ್ ಮಾಡಿದ್ರೆ ಅಟ್ಲೀಸ್ಟ್ ಓದಬೇಕು. ಎಲ್ಲಿ ಓದಬೇಕು? ಬೈಬಲ್ ಓದಿ. ಕೊಡಿ ಇಲ್ಲಿ ಓದಿ ಓದಿ ಹೇಳ್ರಿ. ಇವಾಗ ನನಗೆ ಬೈಬಲಲ್ಲಿ ನೀವು ಅಪ್ಪಲ ತಿಪ್ಪಲ ಹಾಕಿ ಹೋದ್ರೆ ನಿಮ್ಗೆ ಸಿಕ್ಕಲ್ಲ. ಅದರ ಇದಕ್ಕೆ ದೇವರು ಏನು ಮಾಡೋರೆ, ದೇವರು ಒಂದು ಗೈಡೆನ್ಸ್ ಇಂದ ಮನುಷ್ಯನ ಏನು ಮಾಡೋರೆ, ದೇವರ ಸೆಲೆಕ್ಷನ್ ಮಾಡಿಕೊಂಡು ಸಭೆಗೆ ಅಂತಂದ್ಬಿಟ್ಟು ಗಟ್ಟಿಯಾದ ಆಹಾರ ಕೊಡೋಕ್ಕೆ ಏನು ಮಾಡೋರೆ. ಒಬ್ಬ ಮನುಷ್ಯನ ನೇಮ್ಸ್ ಆ ಮನುಷ್ಯ ಯಾರು ಎಲ್ಲ ಗೊತ್ತಾ? ಏನು ಗ್ಯಾಪ್ನ ಆಯ್ತಾ? ಮತ್ತೊಬ್ಬಿದ್ದೀರಾ? ಹಾಂ, ಅವರು ಬರೆದವ್ರೆ. ಆಯ್ತಾರ ಅವ್ರ ವಾಲ್ಯೂಮ್ಸಲ್ಲಿ ಅವ್ರ ಕಮೆಂಟ್ಸಲ್ಲಿ ರೀಪ್ರಿಂಟ್ಸಲ್ಲಿ ಬರೆದವ್ರೆ. ಅವರ ಏನು ವಿಧೇಯತೆಯನ್ನು ಕಲ್ತ್ಕೊಂಡ್ರು ಅಂತಂದರೆ, ಯೇಸು ಕ್ರಿಸ್ತು ಬಂದ್ಬಿಟ್ಟು ದೇವ್ರಿಗೆ ಯಾವಾಗೂ ವಿಧೇಯನಾಗಿದ್ದರು. ಎಲ್ಲಿ? ಪರಲೋಕದಲ್ಲಿ. ಪರಲೋಕದ ಸಿಚುವೇಶನ್ ಹೆಂಗಿದೆ? ಎಲ್ಲರ ಎಲ್ಲರಿಗೆ ಫೇವರಬಲ್ ಆಗಿದೆ ತಾನೆ. ಅದರ ಭೂಲೋಕಕ್ಕೆ ಬರ್ಬೇಕು ಹೆಂಗಿತ್ತು? ಇದು ಟೋಟಲ್ ಆಪೋಸಿಟಾ? ಯಾರೋ ಇವ್ರು ಮಾತು ಕೇಳೋರ? ಶಿಷ್ಯನಿಗಳೇ ಮಾತು ಕೇಳ್ತಾ ಇಲ್ಲ. ನಾನು ಸಾಯ್ತೇನೆ, ಏನು ನೀನು ಸಾಯ್ಬಿಡು ಅಂತ ಹೇಳೋದು. ಅದರ ಊಟ ತೊಗೊಂಬತ್ತಿ ಅಂದರೆ ಊಟ ಕೊಡಲಾರೆ ದೇವ್ರೆ ಒಂದು ಸಾಯಿಸ್ಬಿಡೋ, ನಾಶ ಮಾಡೋಕೆ ಕೊಡೋದು ಇವ್ರು ಡೆಲ ಕೊಡೋದು ಇದೆ. ಅದರ ಯೇಸು ಕ್ರಿಸ್ತು ಇದ್ದಂತೆಲ್ಲ ಆಪೋಸಿಟಾಗಿ ರಿಯಾಕ್ಟ್ ಮಾಡಿದ್ಯಾರೋ ಶಿಷ್ಯನ್ಗಳೇ. ಅದರ ಜನಗಳೆಲ್ಲ ಟೋಟ್ಲಾಗೆ ಡಿಫ್ರೆಂಟ್ ಆಗಿದ್ದಾರೆ ಜನಗಳು ಅಲ್ವರ. ಅಂಥವ್ರ ನಡುವೆ ಕೆಟ್ಟದ ಒಂದು ಸಂದರ್ಭಗಳಲ್ಲಿ ದೇವ್ರಿಗೆ ಹೆಂಗೆ ವಿಧೇಯತೆ ಆಗಿರೋದು ಅಂತ ಯೇಸು ಕ್ರಿಸ್ತು ಎಲ್ಲಿ ಕಲ್ತ್ಕೊಂಡಿದ್ದು ಇವಾಗ? ಅರ್ಥ ಆಯ್ತಾ ಪಾಯಿಂಟು? ತಲೆ ಕೂತ್ಕೊಂತ ಕೂತಂತ ಇಲ್ಲ. ಮಳೆ ಹೊಡೆದ್ಬಿಟ್ಟು ಒಂದು ನೋಟಿಸ್ ಬೋರ್ಡ್ ಹಾಕೊಂಬಿಡಿ ತಲೆಯಲ್ಲಿ. ಏನ್ರಿ ನೋಟಿಸ್ ಬೋರ್ಡು ಹಾಕೊಂಬಿಡಿ ತಲೆಯಲ್ಲಿ, ಲೈಫಲ್ಲಿ ಏನಿಸಿ ಮರಿಬಾರ್ದು. ಆಯ್ತಾ, ಇವೆಲ್ಲ ಇದ್ರೇ ನೆಕ್ಸ್ಟ್ ಏನಾಗೋದು ನಮಗೆ ಫೈಟ್ ಮಾಡೋಕ್ಕೆ ಆಗೋದು ಇಲ್ಲ. ನಮಗೆ ಅನ್ಸ್ಬಿಡ್ತಾರೆ ಲೈಫಲ್ಲಿ ಏನೋ ಒಂದು ಬಂದಿದ ತಕ್ಷಣ ದೇವ್ರ ಹಂಗೆ ಕಿಕ್ ಕೊಡಿದ್ರೆ ನಮ್ಗೆ ಯಾಕೆ ಕಿಕ್ ಕೊಡೋದು ಅಂತ ಕ್ವಶನ್ ಬರ್ತದೆ. ಕರೆಕ್ಟಾ? ಹಾಂ, ಯೇಸು ಕ್ರಿಸ್ತನ ಕಿಕ್ ಕೊಡಿದ್ರೆ ಇಲ್ಲ ದೇವ್ರ 53:10 ನೋಡಿ. ಯೇಷಾಯ 53:10 ನೋಡಿ.
ನೋಡ್ರ ಅದೇ ಯೇಸು ಕ್ರಿಸ್ತನ ಜಡ್ಜ್ ಅದೇ ಯಾರ ಸಂಕಲ್ಪ ಅಂತ ಯಾರ ಪ್ಲಾನ್ ಅಂತೆ ದೇವ್ರ ವಿಲ್ ಅಂತ ಹೇಳ್ಬೇಕ್ರೆ ಅವ್ರು ಯಾವಾಗಲೂ ಡಿಸೋಬಿಡೆಂಟ್ ಆಗಿದ್ರ ಅಷ್ಟು ಒಬೆಡಿಯಂಟ್ ಆಗಿರೋ ಮಗನಿಗೆ ಒದಿ ಅಂತ ನೆಸೆಸರಿ ಏನು ಬಂತ ಕಿಕ್ ಕೊಡ್ದ ಅಂತ ಬೈಬಲ್ ಅಂತ ಹೇಳೋದು ಅಲ್ಲ ನೊರಕ್ರದೋ ಹೊಡಿಯೋ ಸುತ್ತ ಅದರ ಕಾಲಲ್ಲಿ ಜಜ್ಜದಂತೆ ಯಾರು ಚಿತ್ತ ಅಂತೆ ಹಂಗಾರೆ ಅಷ್ಟೊಂದು ಒಂದು ಲೆವೆಲಲ್ಲಿ ಅಷ್ಟೊಂದು ಭಯಂಕರ ಅಂತ ಲೆವೆಲಲ್ಲಿ ಅವ್ರಿಗೆ ಹಿಂಸೆ ಕೊಟ್ಟು ಅಂತ ಟ್ರಯಲ್ಸ್ ಕೊಟ್ಟು ಟೆಸ್ಟ್ ಮಾಡೋದು ಏನಕ್ಕೆ ಅಂದರೆ ಎಂಥ ರಿವಾರ್ಡ್ ಅದು ಅಲ್ವರ ಅವ್ರಿಗಿರೋಂಥ ರಿವಾರ್ಡು ಈಕ್ವಲ್ ಟು ಗಾಡ್ ಇಮ್ಯಾಜಿನ್ ಮಾಡಿರಿ ಯಾವಾಗೂ ಒಬಿಡಿಯಂಟ್ ಆಗಿರೋ ಕ್ರೈಸ್ಟಿಗೆ ಇಂಥ ಒಂದು ಉಪದ್ರವಗಳಂದರೆ ನಾವು ಯಾವಾಗೋ ಡಿಸೊಬಿಡಿಯಂಟೆ ಇನ್ನು ನಾವು ಯಾವ ಲೆವೆಲಲ್ಲಿ ಡಿಸೊಬಿಡಿಯನ್ಸಲ್ಲಿ ಒಬಿಡಿಯನ್ಸ್ ಕಲಿಬೇಕು ಕರೆಕ್ಟಾ ಅದನ್ನ ನೋಡ್ಬೇಕು ಅದಕ್ಕೆ ನಾವು ಟ್ರಯಲ್ಸ್ನ ಫೇಸ್ ಮಾಡೋದ್ರಲ್ಲಿ ತುಂಬ ಡಿಫ್ರೆನ್ಸ್ ಬರ್ತದೆ ಆಯ್ತಾ ಅದಕ್ಕೆ ನೋಡ್ಬೇಕು ನಾವು ಟ್ರಯಲ್ಸ್ನ ಯಾವ ರೀತಿ ಫೇಸ್ ಮಾಡ್ತೀರೋ ಇದನ್ನು ಫಸ್ಟ್ ಥಿಂಕ್ ಮಾಡಬೇಕು ಈ ಟ್ರಯಲ್ಸನ್ನು ಫೇಸ್ ಮಾಡೋಕ್ಕೆ ಇವೆಲ್ಲ ಬಂದ್ಬಿಟ್ಟು ದೇವ್ರು ನಮ್ಮ ಕೊಟ್ಟಿದ್ದು ಅವ್ರು ಬಲವಾಗಿರೋಂಥ ಒಂದು ಆಹಾರಗಳು ಅವರ ಇದು ಇತ್ತು ಮೈಂಡಲ್ಲಿ ಇತ್ತು ಅಂದರೆ ನಮಗೇನಾಗೋದು ಧೈರ್ಯ ಬರೋದು ಅದಕ್ಕೆ ಇಬ್ಬರು ಸ್ಟೂಟೆನ್ ಓದಿ ಅಂತೀನಿ ಅಲ್ಲೇನು ಬರ್ತೀನಿ ನೋಡೋಣ ಇಬ್ಬರು ಸ್ಟೂಟೆನ್ನು ನೋಡ್ರ ಬಾಧೆಗಳ ಮುಖಾಂತರ ಸಿದ್ಧಿಗೆ ತರೋದಂತೆ ಯಾರಿಗೂ ಇಷ್ಟವಾಗಂತೆ ದೇವರಿಗೆ ದೇವರೇ ಫಿಕ್ಸ್ ಮಾಡ್ಬಿಟ್ರಂತೆ ಇವ್ರಿಗೆ ಬಾಧೆಗಳ ಮುಖಾಂತರ ಬಂದೇ ಪರ್ಫೆಕ್ಟ್ ಆಗೋದು ಅಂದ್ಬಿಟ್ಟು ದೇವ್ರು ಡಿಸೈಡ್ ಮಾಡಿ ಯೇಸು ಕ್ರಿಸ್ತ ಹಂಗೆ ನೋಡ್ಬೇಕು ಇದೇ ನಮ್ಮ ಲೈಫಲ್ಲಿ ಕೂಡ ಅಷ್ಟೇ ಅಂದ್ರೆ ಅದಕ್ಕೆ ನಾವು ದೇವ್ರ ಹತ್ರ ಅಯ್ಯೋ ಟ್ರಯಲ್ಸ್ ಮಾಡಿ ತೆಗೆದಾಕೊಂಡು ಕೇಳೋದಲ್ಲಿ ಇಟ್ ಈಸ್ ಅಟರ್ ಫೂಲಿಶ್ನೆಸ್ ಅಂದ್ರೆ ಏನಂದ್ರೆ ಚಿಕ್ಕ ಮಕ್ಳಿಗೆ ಔಷಧಿ ಕೂಡ ಕೊಡ್ತಾರೆ ಗೊತ್ತಾ ಈ ಔಷಧಿ ಬೇಡ ಅಂದರೆ ಅವ್ರ ಅಪ್ಪ ಅಮ್ಮ ಏನು ಮಾಡ್ತಾರೆ ಬಲವಂತ ಮಾಡಿಕೊಡಿಸ್ತಾರೆ ಡಾಕ್ಟರ್ ತಂದ್ರೆ ಡಾಕ್ಟರ್ ಹೇಳ್ತಾರೆ ಸರಿ ಬಿಡಿ ನೋ ಇಶ್ಯೂಸ್ ಅಂದ್ಬಿಟ್ಟು ಡಾಕ್ಟರ್ ಬೇರೆ ಬರ್ಕೊಡ್ತಾರೆ ಕರೆಕ್ಟಾ ಸೇಮ್ ಇದೆ ಬೇರೆ ಥರ ಏನಾಗಿರ್ತದೆ ಬೇರೆ ಥರ ಇರ್ತಾರೆ ಅಷ್ಟೇ ಇನ್ನೇನಿಲ್ಲ ಅದರ ಕಹಿಯಾಗಿರೋದ್ರ ಅದು ಸ್ವೀಟಾಗಿರುತ್ತೆ ಅಲ್ಲಿ ಕೊಡ್ತಾರೆ ಅಲ್ವ ಅದೇ ಥರ ಡಾಕ್ಟರ್ ಏನು ಮಾಡ್ತಾರೆ ಸೇಮ್ ಮೆಡಿಸಿನ್ಸು ಡಿಫ್ರೆಂಟ್ ಪ್ಯಾಕೇಜ್ ಅಷ್ಟೇ ಒಳ್ಳೆ ಪೇಪರಲ್ಲಿ ಚಾರ್ಟ್ ಇರ್ತಾರೆ ವ್ಯಾಪಾರ ಏನು ಮಾಡ್ತಾರೆ ವಾಪಸ್ ಕೊಡ್ತಾರೆ ಅದೇ ಥರ ನಮ್ಮ ಲೈಫಲ್ಲೂ ಅಷ್ಟೇ ಒಂದು ಟ್ರಯಲ್ಸನ್ನು ಎಸ್ಕೇಪ್ ಮಾಡಿದ್ರೆ ಇನ್ನೊಂದು ಟ್ರಯಲ್ ಮಾಡ್ತಾರೆ ಏನು ಕೊಡ್ತಾರೆ ಯಾಕೆಂದರೆ ನಮಗೆ ಎಲ್ಲರಿಗೂ ಒಂದೊಂದು ಕ್ಯಾರೆಕ್ಟರ್ ಅಂತಿದೆ ಎಲ್ಲರೂ ಅಂತೀರಿ ಈಗ ಅದಕ್ಕೆ ನಮಗೆ ನಮ್ಮ ಪಾಠ ಕಲಿಸ್ಕೊಡೋ ಬ್ರದರು ಹೆಂಗೆ ಹೇಳ್ತಾರೆ ಅಂದರೆ ಇದು ಒಂದು ರೇಸ್ ಅಂತೆ ಈ ರೇಸ್ ಹೆಂಗೆ ಅಂತಂದರೆ ಇದು ಕುಂಟ್ರಗಳು ಓಡೋಂಥ ರೇಸ್ ಅಂತೆ ಅಂದರೆ ಆ ಕುಂಟ್ರಗಳು ಓಡಬೇಕಾದ್ರೆ ಅದು ಏನಂತಂದರೆ ಹರ್ಡ್ಲಿಸ್ಗಳು ಜಂಪ್ ಮಾಡಿ ಓಡೋಂಥ ರೇಸ್ ಕುಂಟ್ರಗಳು ಅದೆಲ್ಲ ಫಸ್ಟ್ ಆಫ್ ಆಲ್ ಕುಂಟ್ರಗಳು ಆಗೋದಿಲ್ಲ ಬಿಡ್ರಿ ಆದರೂ ಕೂಡ ಅದನ್ನೆಲ್ಲ ಓಡಬೇಕಾದ್ರೆ ಇವಾಗ ಏನು ಮಾಡ್ತಾರೆ ದೇವರು ರೇಸ್ನ ಬಿಗಿನ್ ಮಾಡಬೇಕಾದ್ರೆ ಒಂದು ಸ್ಟ್ರೈಟ್ ಲೈನ್ ಇಟ್ಟರೆ ಏನಂತಾರೆ ಸ್ಟಾರ್ಟಿಂಗ್ ಲೈನ್ ಇರ್ತಾವೆ ನೋಡಿ ಈ ಸ್ಟಾರ್ಟಿಂಗ್ ಲೈನು ಎಲ್ಲರಿಗೂ ಏನಂತಾರೆ ಇರಲ್ಲ ಎಲ್ಲರಿಗೂ ಸ್ಟಾರ್ಟಿಂಗ್ ಲೈನ್ ಒಂದೇ ಜಾಗದಲ್ಲಿ ಇರುವಂತೆ ಕೆಲವು ಜನಕ್ಕೆ ಹಿಂದೆ ಇರ್ತಾರೆ ಕೆಲವು ಜನಕ್ಕೆ ಮುಂದೆ ಇರ್ತಾರೆ ಅದೇನೆಂದರೆ ಅವ್ರು ಎಷ್ಟು ಪಾಪದಲ್ಲಿ ಬಿದ್ದವರು ಅಷ್ಟು ದೇವ್ರ ಕೃಪೆ ಕೊಟ್ಟು ಅವ್ರಿಗೆ ಏನು ಮಾಡ್ತಾರೆ ಮುಂದೆ ಮುಂದೆ ನೋಡೋದಕ್ಕೆ ಚಾನ್ಸ್ ಕೊಡ್ತಾರೆ ಅಂದ್ರೆ ಅದೇ ತುಂಬ ಏನಂತಾರೆ ಪಾಪದಲ್ಲಿ ಬಿದ್ದಿರೋರಿಗೆ ಅವ್ರಿಗೆ ಏನು ಮಾಡ್ತಾರೆ ಸ್ವಲ್ಪ ಹಾಂ ಸ್ವಲ್ಪ ಏನಂತಾರೆ ಅದು ಅವ್ನ ರೇಸ್ ಬಿಗಿನಿಂಗ್ ಪಾಯಿಂಟಲ್ಲಿ ಇರ್ತಾರೆ ಡಿಫ್ರೆಂಟ್ ಲೊಕೇಶನ್ ಇರ್ತಾರೆ ಕರೆಕ್ಟ ಇವಾಗ ಕೈಕಾಲು ನೆಟ್ಟಿಗಿರೋನ್ಗೂ ಕೈಕಾಲು ನೆಟ್ಟಿಗಿಲ್ದಿರೋನ್ಗೂ ಒಂದೇ ಇದ ಅದರ ಅದಕ್ಕೆ ಬೇರೆ ಬೇರೆ ಅಂತ ನೋಡ್ಬೇಕ್ರೆ ಅರೆ ಅಲ್ಟಿಮೇಟ್ ಗೋಲ್ ಏನಂತೆ ಫಿನಿಷಿಂಗ್ ಲೈನ್ ಸೇಮು ಅದು ಸ್ಟಾರ್ಟ್ ಆಗೋದಂತ ಬಂದ್ಬಿಟ್ಟು ಬೇರೆ ಬೇರೆ ಲೊಕೇಶನ್ಸಲ್ಲಿ ಬೇರೆ ಬೇರೆ ಪಾಯಿಂಟಲ್ಲಿ ಯಾಕಂದರೆ ಅವ್ರು ಅಷ್ಟೊಂದು ಪಾಪದಲ್ಲಿ ಬಿದ್ದೋಗ್ರೆ ಅವ್ರವ್ರಿಗೆ ಆ ಟ್ರಯಲ್ಸ್ ಕೊಟ್ಟರೆ ಅವ್ರು ಡೆವಲಪ್ ಆಗೋದಕ್ಕೆ ಸರಿ ಅಂತ ಯಾರಿಗೆ ಚೆನ್ನಾಗಿ ಗೊತ್ತು ಅದರ ಯೇಸು ಕ್ರಿಸ್ತನ ಆ ಮಹಿಮೆ ಸೇರಿಸ್ಬೇಕು ಅಂದರೆ ಅವ್ರಿಗೆ ಈ ಥರ ಟ್ರಯಲ್ಸ್ ಕೊಟ್ಟರೆ ಅವ್ರು ಸಕ್ಸಸ್ಫುಲ್ ಆಗಿ ಓವರ್ಕಮ್ ಮಾಡ್ತಾರೆ ಇದರಲ್ಲೇ ಅವರು ಪ್ರೂವ್ ಮಾಡೋಕ್ಕೆ ಸಾಧ್ಯ ಅಂತಂದ್ಬಿಟ್ಟು ಯಾರಿಗೆ ಗೊತ್ತು ಚೆನ್ನಾಗೆ ಅದಕ್ಕೆ ಏನು ಮಾಡೋದು ದೇವರು ಅವರು ಜಡ್ಜದ್ದು ಆತನ ಸಂಕಲ್ಪ ಅಂತ ಮಾಡೋದು ಅದರ ಬಾಧೆಗಳ ಮುಖಾಂತರ ಮಗನ ಸಿದ್ಧಿಗೆ ತರೋದು ಯಾರು ನಿಶ್ಚಿತ ಅಂತೆ ಅದರ ಪಟ್ಟಣದ ಬಾಧೆಗಳ ಮುಖಾಂತರ ಅವ್ರು ಪಾಠ ಕಲ್ತ್ಕೊಂಡ್ರು ಅಂದ್ಬಿಟ್ಟು ಅದಕ್ಕೆ ಹೇಳೋದು ಅದರ ಅಡ್ವರ್ಸ್ ಸರ್ಕಮ್ಸ್ಟೆನ್ಸಸ್ಸಲ್ಲಿ ಚೆನ್ನಾಗಿರ್ಬೇಕು ಎಲ್ಲ ಚೆನ್ನಾಗಿರ್ತೀರಿ ಅದೇನು ಡೌಟ್ ಇಲ್ಲ ಇವಾಗ ನಾವೆಲ್ಲ ಕನ್ವೆನ್ಷನ್ಸ್ಗೆ ಹೋಗ್ಬಿಟ್ಟು ಅಂದರೆ ಹೆಂಗಿರ್ತೀರಿ ಎಲ್ಲ ಗುಡ್ ಬೈ ಎಲ್ಲರೂ ಯೇಸು ಕ್ರಿಸ್ತನ ತಾನೇ ಇರ್ತೀರಿ ಅದರ ಕನ್ವೆನ್ಷನ್ ಬಿಟ್ಟು ಬರಬೇಕಾದ್ರೆ ಏನಾಗೋದು ಮನೆಗೆ ಬಂದೇ ಲ್ಯಾಂಡ್ ಆಗಬೇಕಂದ್ರೆ ಯಾವಾಗ ಗೊತ್ತಾಗೋದು ಯಾವ ಥರ ಇರ್ತೀರಿ ಅಂತ ಕರೆಕ್ಟಾ ತಿರುಗ ಕನ್ವೆನ್ಷನ್ ಹೋಗೋರ್ಗೂ ಯಾವ ಥರ ಇರೋಲ್ಲ ಅದರ ಆ ಸಿಚುವೇಷನಲ್ಲಿ ಏನು ಮಾಡಬೇಕು ನಾವು ರಿಯಲ್ಲಾಗೆ ನೋಡ್ಸೋದಕ್ಕೆ ಪ್ರಯತ್ನ ಮಾಡಬೇಕು ಕರೆಕ್ಟಾ ಅದೇ ಯೇಸು ಕ್ರಿಸ್ತ ಕಲ್ತಿದ್ದು ಅಲ್ವಾ ಅವ್ರ ಅಪ್ಪನ ಮನೆ ಹತ್ರ ಇರ್ಬೇಕಾದ್ರೆ ಎಲ್ಲ ಚೆನ್ನಾಗಿರ್ತಿದ್ರು ಬಿಟ್ಟು ಬಂದ್ರೆ ನೋಡಿ ಭೂಲೋಕದಲ್ಲಿ ಟೋಟಲ್ ಡಿಫ್ರೆಂಟ್ ಒಬ್ಬರಾರು ಹೇಳಿ ಮಾತು ಕೇಳ್ತಾ ಊಟದಿಂದ ಹಿಡಿದು ತಿನ್ನೋದಿಂದ ಹಿಡಿದು ನೀರು ಕುಡಿದಿಂದ ಹಿಡಿದು ಆ ಕೇಳೋಂಥ ಲ್ಯಾಂಗ್ವೇಜಿಂದ ಹಿಡಿದು ಹೆಂಗಿಲ್ಲ ಹಂಗಿತ್ತು ಟೋಟಲ್ ಡಿಫ್ರೆಂಟು ಅದರ ಟೋಟಲಾಗೆಲ್ಲ ಬಂದ್ಬಿಟ್ಟು ಇವ್ರಿಗೆ ವಿರುದ್ಧವಾಗಿರೋಂಥದ್ದು ಅದರ ಅದನ್ನು ಸಹಿಸ್ಕೊಳಕ್ಕೆ ಏನಾಗಿಲ್ಲ ಅವ್ರ ಕೆಲೆ ಆಗಿಲ್ಲ ಅಂದರೆ ಇವಾಗ ನೀವು ಹೇಳ್ತಿರಲ್ಲ ಕೆಲಸ ಮಾಡ್ಬೇಕಾರೆ ಬರೀ ಆಫೀಸಲ್ಲಿ ಹಿಂಗವ್ರೆ ಹಂಗವ್ರೆ ಹಿಂಗವ್ರೆ ಅದು ಕೆಲಸ ಮಾಡೋಕ್ಕೆ ಆಗಲ್ಲ ಆಯ್ತಾರ ಯೇಸು ಕ್ರಿಸ್ತನ ನಾವು ಆಫೀಸಿಗೆ ಕೆಲಸ ಮಾಡೋಕ್ಕಾಗಲ್ಲ ಅಂದರೆ ಯೇಸು ಕ್ರಿಸ್ತ ಭೂಲೋಕ ಬಂದು ಹಿಂಗಿರ್ಬೇಕು ಇಮ್ಯಾಜಿನ್ ಮಾಡ್ರಿ ಆ ಥರ ಅದರಲ್ಲಿ ಒಬಿಡಿಯನ್ಸು ನೋಡಿಸ್ಬೇಕಾಯ್ತು ಮಾಡ್ತಾಯಿರ್ತಾರೆ ಅದಕ್ಕೆ ನೋಡ್ಬೇಕಾದ್ರೆ ಯೇಸು ಕ್ರಿಸ್ತನ ಟ್ರಯಲ್ಸ್ ಇದ್ರೆ ನಮ್ಮ ಲೈಫಲ್ಲಿ ಕೂಡ ಏನಾಗಿರ್ಬೇಕಂಗಾರೆ ಹ್ಞೂ ಹೋಯ್ತಾರ ಎಲ್ಲರಿಗೂ ಮಾಡ್ತಾಯಿತ್ತರಾ
ಸರಿ ಓಕೆ ಮುಂದಕ್ಕೆ ಹೋದ ಇಷ್ಟ ಆಸ್ ದ ಅಪೋಸ್ಟಲ್ ಸೇಸ್ ದೀಸ್ ಫೇರಿ ಟ್ರಯಲ್ಸ್ ಮಸ್ಟ್ ಟ್ರೈ ಯು ಇಟ್ ಈಸ್ ಅ ಮ್ಯಾಟರ್ ಆಫ್ ಮಸ್ಟ್ ಆಫ್ ನೆಸೆಸಿಟಿ ಆಸ್ ರೆಸ್ಪೆಕ್ಟ್ಸ್ ಆಲ್ ವುಡ್ ಬಿ ಗ್ರಾಜುಯೇಟೆಡ್ ಫ್ರಮ್ ದ present school of Christ to a share in his glorious kingdom the day must pass the examination okay helthala it is a must idu tappusnike sadhyane illa idu madlebeku exam pass aagbeku andre emdokidna madle adara exam pass aagila andre em fail aitare okay decide madre okay adara adige ivaga ivaga chana hodre ee kallalli chana hodre nimge en sigutade olle kelsa olle comfortable life adara chana hodilla andre ಅದೇ ಗರೆ ಕೆಲಸ ಅದು ಮಾಡ್ಕೊತಿರ್ಬೇಕು ಕೂಲಿ ಕೆಲಸ ಮಾಡ್ಕೊತಿರ್ಬೇಕು ಕರೆಕ್ಟಾ ಇದಕ್ಕೆಲ್ಲ ಯಾರು ಕಾರಣ ನಾವೇ ಕಾರಣ ಅಷ್ಟೇ ಅದೇ ಥರ ದೇವ್ರು ಕೂಡ ಅಂತ ಇದರಲ್ಲಿ ಕೂಡಪ್ಪ ಚೆನ್ನಾಗಿ ನಾವು ಎದ್ದ ಎದ್ದು ಬಿದ್ದು ಓಡಿ ಇವಾಗ ಪಾಸ್ ಮಾಡ್ಕೊಂಬಿಟ್ರೆ ರಿವಾರ್ಡ್ ಇಲ್ಲ ನೆಕ್ಸ್ಟ್ ಹೆಂಗಿರ್ತೀರಿ ಗ್ರೇಟ್ ಪಾಯಿಂಟ್ ಇಟ್ಬಿಡ್ತಾರ ದೇವ್ರುಗಳ ಥರ ಕೆಲಸ ಮಾಡ್ಕೊಂಡು ಇವಾಗ ಬೇವು ಗೊತ್ತಿಲ್ಲ ಸಿಂಹಾಸನ ಮುಂದೆ ಇಟ್ಕೊಂಡು ಸೇವಕರಾಗಿರ್ತಾರೆ ಸೇವೆ ಥರ ಮಾಡ್ಬೇಕಾಗ್ತಾರೆ ಅಲ್ವಾ ಅದೇ ಒಂದು ನೆಕ್ಸ್ಟ್ ಆಮೇಲೆ How it would nerve us to will and to do the Lord's good pleasure, enduring faithfully and cheerfully whatever our loving Master sees best to permit, knowing that thus He is working out for us a far more exceeding and eternal weight of glory from this standpoint. ನೋಡ್ರಿ ಅದೇ ಈ ತರ ಒಂದು ದೃಷ್ಟಿಯಲ್ಲಿ ನೋಡ್ಬಿಟ್ಟ ಅಂತಂದ್ರೆ ನಮ್ಗೆ ಎಷ್ಟೊಂದು ಸಂತೋಷವಾಗಿ ದೇವಚಿತ್ತ ಮಾಡಕ್ಕೆ ಏನಾಗ್ತದೆ ನಮ್ಗೆ ಬಂದಿರ್ತದೆ ಅಲ್ವರ ನೋಡ್ಬೇಕು ಖುಷಿ ಆಗ್ತಾರೆ ಖುಷಿ ಆಗಿದೆ ಅಂತ ನಮ್ಗೆ ಹೌದು ಮಾಡೋಣ ಯಾಕಂದ್ರೆ ನಮ್ಗಂತ ರಿವಾರ್ಡ್ ಏನ್ ಮಾಡ್ತಾರೆ ದೇವ್ರು ನಮ್ಗೆ ಕೊಡ್ತಾ ಹಂಗ ದೇವ್ ನಮ್ಗೆ ಏನ್ ಮಾಡ್ಬೇಕು ಅಲ್ಲಿ ಕರ್ಕೊಬೇಕು ಅಂತ ಇವನ್ನ ಮಾಡ್ತಾರೆ ಅಂತಂದ್ಬಿಟ್ಟು ಧೈರ್ಯವಾಗಿ ಮಾಡೋಕೇನಾಗ್ತಾರೆ ನಮ್ಗೆ ಒಂದು ಮನ್ಸು ಬರ್ತಾರೆ ಅಂದ್ರೆ ಸಂತೋಷ ಕೂಡ ಮಾಡೋಕೇನಾಗ್ತಾರೆ ನಮ್ಗೆ ಮನ್ಸು ಬರ್ತಾರೆ ಅಂದ್ರೆ ಅದೇ ನೋಡ್ಬೇಕಾದ್ರೆ ಏನಂತಾರೆ ಇಟ್ ಈಸ್ ವರ್ಕಿಂಗ್ ಫಾರ್ ಅಸ್ ಎ ಫಾರ್ ಮೋರ್ ಎಕ್ಸೀಡಿಂಗ್ ಅಂಡ್ ಎಟರ್ನಲ್ ವೇಟ್ ಆಫ್ ಗ್ಲೋರಿ ಅಂದ್ರೆ ನಮ್ಮಲ್ಲಿ ಎಷ್ಟೋ ಒಂದು ಗುಣಗಳು ಬೇಡಲ್ ಬರ್ತದೆ ಅದಕ್ಕೆ ನೆಕ್ಸ್ಟ್ ಒಂದು ಪೈಮ್ ಹೇಳ್ತಾ ಹೋಗ್ತೀನಿ ಫ್ರಮ್ ದಿಸ್ ಪಾಯಿಂಟ್ How light our trials then will seem, how short our pilgrim way, the life of earth a fitful dream, dispelled by dawning day. ಈ ತರ ದೃಷ್ಟಿಯಲ್ಲಿ ನೋಡಿದ್ರೆ ನಮ್ಮ ಜೀವನದಲ್ಲಿರುವಂತ ಎಲ್ಲ ಒಂದು ಶೋಧನೆಗಳು ಅದರ ಯಾವ ತರ ಕಾಣಿಸ್ತಾರೆ ಅಂತಂದ್ರೆ ಅವು ಶಾರ್ಟ್ ಅವರ್ ಪಿಲಿಗ್ರಿಮ್ ವೇ ಈ ಒಂದು ಯಾತ್ರೆ ಆಗಿರುತ್ತೆ ತುಂಬಾ ಒಂದು ಚಿಕ್ಕದಾಗಿರೋಂಥ ಯಾತ್ರೆ ಅದೇ ಬೆಳಿಗ್ಗೆ ಬರ್ತಾ ಇದೆ ಇನ್ನೊಂದು ಕಡೆ ಬರ್ತಾರೆ ಸರ್ ಹೇಳ್ತಾರೆ ಅದರ ಸಭೆಗೆ ಕೊಟ್ಟಿರೋಂಥ ಹಿಂಸೆ ಎಷ್ಟು ಎಷ್ಟು ವರ್ಷ ಟೋಟಲ್ ಆಗಿ ಸಭೆ ಕೊಟ್ಟಿರೋ ಎಷ್ಟು ವರ್ಷ ಪೀರಿಯಡ್ ಹಾಂ ದಾಸ್ ಕಾಲೇಜು ಎಷ್ಟು ಎಷ್ಟು ವರ್ಷ ಹಾಂ ದಾಸ್ ಕಾಲೇಜು ಯಾವಾಗ ಶುರು ಆಯ್ತಾಳೆ ದಾಸ್ ಕಾಲೇಜ್ ಯಾವಾಗ ಶುರು ಆಯ್ತು ಹಾಂ ಯಾವಾಗ ಶುರು ಆಯ್ತಪ್ಪ ಕೇಳಿದ್ರೆ ಕ್ವಶನ್ ಕೇಳ್ಬಿಡ್ನ ಗಾಸ್ ಕಾಲೇಜ್ ಯಾವಾಗ ಶುರು ಆಯ್ತು ಒಳ್ಳೆ ಆಯ್ತಲ್ಲ ಯಾವಾಗ ಶುರು ಆಯ್ತು ಗಾಸ್ ಕಾಲೇಜು ಸುವಾರ್ತೆ ಇವಾಗ ಯಾವಾಗ ಶುರು ಆಯ್ತಾ ಹಾಂ ಮತ್ತೆ ಹೇಳ್ರಿ ಒಳ್ಳೆ ಟಕ ಟಕ ಅಂತ ಹೇಳ್ರಿ ರೀ ಒಳ್ಳೆ ಟ್ಯೂಬ್ಲೈಟ್ಗಳು ಹಾಂ ಎಸ್ ಕೂಸು ಬಂದವಾಗ ಶುರು ಆಯ್ತು ಎಷ್ಟು ಸಾವಿರ ಎಷ್ಟು ವರ್ಷ ಆಯ್ತಾ ಹಾಂ 2000 ಅಪ್ರಾಕ್ಸಿಮೇಟಾಗಿ ಹೇಳ್ರಿ ನೀನು ಪಕ್ಕ ಡೇಟಾ ಕೇಳೋಕೆ ಅದರ ಹೆಚ್ಚು ಕಮ್ಮಿ 8000 ವರ್ಷ ಆಯ್ತಾ ಹಾಂ ಹಂಗಾದ್ರೆ ಸಭೆ ಕೊಟ್ಟಿರೋಂಥ ಉಪದ್ರವಾಗಲಿ 8000 ವರ್ಷ ಹಾಂ ಬರ್ದ ರಸಲ್ ಹೇಳ್ತಾರೆ ಇದು ನೀ ಥರ ನೋಡ್ಬಾರ್ದಂತೆ 2000 ವರ್ಷ ಇವು ಇಷ್ಟೆಲ್ಲ ಹಿಂಸೆ ಕೊಟ್ಟಾರ ಅಂತ ಹಂಗೆ ನೋಡೋಕೆ ಹೋಗ್ಬಾರ್ದಂತೆ ಏಸು ಕುಸುಮ್ ಒಂದಿನ ಅಂದ್ರೆ ಎಷ್ಟು ವರ್ಷ ಹಾಂ ಹಂಗಾದ್ರೆ ಎಷ್ಟು ಎಷ್ಟು ದಿವಸ ಆಗುತ್ತೆ 2 ದಿವಸ ಅಮೃತ ಎರಡೆರಡು ದಿವಸ ಏನು ಮಾಡೋದು ನೀವು ಹಿಂಸೆ ಪಡೋಕ್ಕಾಗಲ್ಲಪ್ಪ ನಮಗೆ ಅಂತ ಹೇಳ್ತಾರೆ ಅಂದರೆ ಏನು ಮೀನಿಂಗು ಏಸು ಕುಸುಮ್ ದೃಷ್ಟಿಯಲ್ಲಿ 2 ದಿವಸ ಹೋಗಿ ಬಂದ್ಬಿಡ್ತೀನಿ ಸುಮ್ಮನೆ ಇರು ಅಂತ ಹೇಳ್ತಾವ್ರೆ ಅಷ್ಟೇ ಸಭೆ ಕೊಟ್ಟಿರ್ತಾರೆ ಸುಮ್ಮನೆ 2 ಡೇಸ್ ಎಷ್ಟು 2 ಡೇಸ್ ಅಷ್ಟೇ ಈ 2 ಡೇಸ್ ಅನುಭವಿಸ್ಬಿಟ್ರೆ ಮುಗೀತು ಮೈ ಮೈಬೋದು ಈ ಥರ ಸಭೆನ ಸಭೆ ಮುಟ್ಟು ಬರೋಂಥ ಉಪದ್ರವಗಳು ಈ ಥರ ನೋಡ್ಬೇಕು ಅಂತ ಹೇಳ್ತಾರೆ ಬರೆದ್ರೆ ಸೂಪರಾಗಿ ಬರೀತಾರೆ ನೆಕ್ಸ್ಟ್ ಎಲ್ಲ ಓದ್ಬೇಕಾರೆ ಆ ಥರ ಸಖತ್ತಾಗಿ ಬರೀತಾರೆ ಬರೋಂಥ ಶೋಧನೆಗಳು ಬೇಕಾದ್ರೆ ಈ ಥರ ಒಂದು ಆ್ಯಂಗಲ್ ಥಿಂಕ್ ಮಾಡಿ ಅಂತ ಹೇಳ್ತಾರೆ ನೋಡಿ ನೆಕ್ಸ್ಟ್ ಓದಿಂತೀನಿ ನೆಕ್ಸ್ಟ್ ಹೇಳ್ತಾರೆ ಹೌ ಲೈಟ್ ಅವರ್ ಟ್ರಯಲ್ಸ್ ವಿಲ್ ಸೀಮ್ ಹೌ ಶಾರ್ಟ್ ಅವರ್ ಪಿಲಿಗ್ರಿಮ್ ವೇ ಇದು ನೋಡಿದ್ರೆ ನಮ್ಮ ಯಾತ್ರೆ ಹೆಂಗೆ ಕಾಣಿಸ್ತದೆ ಏ ಬರೀ 2 ದಿನ ಓಡಬಿಡೋಣ ಅಂತ ಅನ್ಸ್ಬಿಡ್ತಾರೆ ಕರೆಕ್ಟಾ ಹಾಂ ಆಮೇಲೆ ದ ಲೈಫ್ ಆಫ್ ಅರ್ತ್ ಎ ಫಿಟ್ಫುಲ್ ಡ್ರೀಮ್ ಡಿಸ್ಪೈಲ್ಡ್ ಬೈ ಡಾನಿಂಗ್ ಡೇ ಅಂತ ಹೇಳ್ತಾರೆ ಇಲ್ಲಿ ಭೂಮಿ ಒಂದು ಇದೆ ಜೀವನ ಹೆಂಗಿದೆ ಅಂದರೆ ಒಂದು ಕನಸು ಥರ ಅಂತ ಅಷ್ಟೇ ಇದೆ ಅಂತಾರೆ ಮುಂಜಾನೆ ಎದ್ದ ತಕ್ಷಣ ಟಕ್ಕಂತ ಇದು ಬೆಳಗ್ಗೆ ರಾತ್ರಿ ಮುಗಿಬೇಕು ಕನಸು ಬರ್ತೀನಿ ನೋಡಿ ಬೆಳಗ್ಗೆ ಸೂರ್ಯ ಉದಯ ತಕ್ಷಣ ಕನಸು ಏನಾಗ್ಬಿಡ ಟಕ್ಕಂತ ಟಕ್ಕಂತ ಭಯ ಆಗ್ಬಿಡ್ತ ನೋಡಿ ಅಂತ ರಾತ್ರಿ ಅಂತೆ ಭೂಮಿಯಲ್ಲಿರೋಂಥ ಎಲ್ಲ ಒಂದು ಲೈಫು ಲೈಫ್ ಸ್ಟೈಲ್ಗಳು ಎಲ್ಲ ಆಸೆ ಹಾಕೊಂಡು ಎಲ್ಲಿದೆ ಅಂದರೆ ಶಾರ್ಟು ಒಂದು ಕನಸು ಥರ ಬೆಳಗ್ಗೆ ಎದ್ದ ತಕ್ಷಣ ಅಂತ ಕನಸು ಏನಾಗ್ತಾರೆ
ಹೋಗ್ಬಿಡ್ತಾವಣ ಇದ್ದೀನಿ, ಅವಾಗ ಬೇಜಾರಾಗ್ಬಿಡ್ತಾರೆ, ಛ ಕನ್ಸಲ್ಲ ನಿಜ ಆಗಿದೆ ಚೆನ್ನಾಗಿರೋದು ಅದರ ಆ ಥರ ಅವಾಗ ಬೇಜಾರಾಗ್ಬಿಡ್ತಾರೆ, ಛ ಲೈಫ್ ಏನಾಗಿತ್ತು ಹಾಳು ಮಾಡ್ಕೊಂಬಿಟ್ಟಲ್ಲ ಕನ್ಸಲ್ಲ ಅಂತ ಅದರ ಆ ಥರ. ಆಮೇಲೆ ನೆಕ್ಸ್ಟ್ ಹೇಳ್ತಾರೆ ದೆನ್ ಪಿ ದೆನ್ ಪೀಸ್ ಮೈ ಹಾರ್ಟ್ ಅಂಡ್ ಹರ್ಷ್ ಮೈ ಟಂಗ್ ಬಿ ಕಾಮ್ ಮೈ ಟ್ರಬಲ್ ಬ್ರೆಸ್ಟ್ ಈಚ್ ಪಾಸಿಂಗ್ ಆರ್ ಪ್ರಿಪೇರ್ಸ್ ದಿ ಮೋರ್ ಫಾರ್ ಎವರ್ ಲಾಸ್ಟಿಂಗ್ ರಾ ಬಿ ಕಾಮ್ ಮೈ ಟ್ರಬಲ್ ಬ್ರೆಸ್ಟ್ ಅಂದ್ರೆ ಮನಸ್ಸಲ್ಲಿ ತುಂಬ ಕಷ್ಟ ಆಗ್ತದೆ, ಹೇಳ್ಬಿಡಕ ಸಮಾಧಾನವಾಗಿರು. ಆಮೇಲೆ ಈಚ್ ಪಾಸಿಂಗ್ ಅವರ್ ಪ್ರಿಪೇರ್ಸ್ ದಿ ಮೋರ್ ಫಾರ್ ದ ಎವರ್ ಲಾಸ್ಟಿಂಗ್ ಟೆಸ್ಟ್ ಅಂದರೆ ಒಂದೊಂದು ಬರುವಂಥ ಒಂದು ಸಮಯಗಳು ನಮಗೆ ನಿತ್ಯ ಒಂದು ಅಂತಾರೆ ಸಮಾಧಾನಕ್ಕೆ ಸೇರ್ಸೋದಕ್ಕೆ ನಮ್ಮ ಪ್ರಿಪ್ರೇಷನ್ ಅಂದರೆ ನನಗೆ ಶಾಂತಿವಾಗಿರು. ಅಂದರೆ ಬೈಬಲ್ ಒಂದು ಕಾಣ ಸಾಂಗ್ ಬರ್ತಾರೆ ಮನವೇ ಶಾಂತತೆ ಅಂದಿರು ಜನಕರು ಕಾಯುವನು ಅಂತ ಅಂದ್ಬಿಟ್ಟು ಅದರ ಶಾಂತತೆ ಇರಬೇಕು ಅಂದರೆ ದೇವ್ರು ನೋಡ್ಕೊತಾರೆ. ಅದರ ನೆಕ್ಸ್ಟ್ ಆಮೇಲೆ Let us each, dear brethren, be very solicitous for ourselves and for each other, and counting the price set before us in the gospel as superior to all else. ನೋಡಿದ್ರ ಏನ್ ಹೇಳ್ತಾರೆ ಅದಕ್ಕೆ ಹೇಳ್ಬೇಕು ಸಮಾಧಾನದಿರೋಣ, ಒಬ್ಬರಿಗೊರ್ಗೆ ಏನ್ ಮಾಡೋಣ ಸಹಾಯ ಮಾಡೋಣ ಅದ್ ಹೇಳ್ತಾರೆ. ಯಾಕಂದ್ರೆ ನಮ್ಗೆ ಕೊಡ್ತಾರೆ ಅಂತ ಒಂದು ಬಿರುದು ಎಲ್ಲದಕ್ಕಿಂತ ಹೆಚ್ಚಂತ ಏನ್ ಮಾಡೋಣ ನಾವು ಎಣಸನ. ಆಮೇಲೆ As the apostle says, let us fear, lest the promise being left us of entering into his rest. Notice, let us fear, lest the promise being left to us to enter. ಬೇಕಾದ್ರೆ ಇಸ್ರೇಲ್ ಜನಗಳು ಕಾನಾನ್ ದೇಶಕ್ಕೆ ಏನಂತಾರೆ ಹೋಗ್ಬಿಡ್ತಾ ಇದ್ರು ತೆಪ್ಪಗಿದ್ದಿದ್ರೆ ಅಂದ್ರೆ ಸುಮ್ಮನೆ ದಡ ಬುಡ ಅಂತ ಅಂದ್ಬಿಟ್ಟು ಮಾತಾಡೋಕ್ಕೆ ದಡ ಬುಡ ರೇಟ್ ಮಾಡೋಕೆ ಶುರು ಮಾಡೋದು. ಸುಮ್ಮನೆ ದೇವ್ರು ಹಂಗೆ ಏನು ಮಾಡಿದ್ರು ಯೂಟರ್ನ್ ತಗೊಂಡ್ಬಿಟ್ರು ಬೌಂಡ್ರಿ ತಗೊಂಡೋಗಿ ಹಂಗೆ ಯೂಟರ್ನ್ ತಗೊಂಡ್ಬಿಟ್ಟು ಸೀದ 40 years ಏನು ಮಾಡಿದ್ರು ಒಂದು ವರ್ಷ ಮಾಡಿಬಿಟ್ರು ಅಂತ. ಅದೇ ನೋಡ್ಬೇಕು ನಾವೇನು ಮಾಡ್ಕಂತೆ ತಾಳ್ಮೆಯಿಂದ ಸಮಾಧಾನದಿಂದ ಇರಬೇಕು. ತಾಳ್ಮೆಯಿಂದ ಇದ್ದರೆ ಏನಾಗ್ಬಿಟ್ಟಿರೋದು ಹೋಗ್ಬಿಟ್ಟಿರೋದು ಕನ್ನಡ ದೇಶಕ್ಕೆ ಅಲ್ವರ. ಸೊ 40 years ವೇಟ್ ಮಾಡೋಕೆ ನೋಡಿ ಅಂತೀನಿ ಸುಮ್ಮನೆ ಏನಕ್ಕೆ ದುಡ್ಡು ಕೊಟ್ಟಿದ್ದಕ್ಕೆ 40 years ಏನು ಮಾಡೋದು ದೇವರು. ಅದೇ ನೋಡ್ಬೇಕಾದ್ರೆ ನಾವು ಕೂಡ ಸಮಾಧಾನವಾಗಿ ಇರಬೇಕು ಟ್ರಯಲ್ಸ್ ಟೈಮಲ್ಲಿ ಅಲ್ವರ. ನೆಕ್ಸ್ಟ್ ಆಮೇಲೆ ಎನಿ ಆಫ್ ಯು ಶುಡ್ ಸೀಮ್ ಟು ಕಮ್ ಶಾರ್ಟ್ ಆಫ್ ಇಟ್ ಲೆಟ್ ಅಸ್ ಸೋ ಲವ್ ಆಲ್ ದಿ ಲಾರ್ಡ್ಸ್ ಚಿಲ್ಡ್ರನ್ ದಟ್ ದೇರ್ ವೆಲ್ಫೇರ್ ವಿಲ್ ಬಿ ಅವರ್ ಚೀಫ್ ಕನ್ಸರ್ನ್. ಲೆಟ್ ಅಸ್ ಸೋ ಲವ್ ಆಲ್ ದಿ ಲಾರ್ಡ್ಸ್ ಚಿಲ್ಡ್ರನ್ ದಟ್ ದೇರ್ ವೆಲ್ಫೇರ್ ವಿಲ್ ಬಿ ಅವರ್ ಚೀಫ್ ಕನ್ಸರ್ನ್ ಅಂಡ್ ದಿಸ್ ವಿಲ್ ಮೀನ್ ಅವರ್ ಓನ್ ಸ್ಪಿರಿಚುವಲ್ ಹೆಲ್ತ್. ಅದೇ ನೋಡ್ಬೇಕಾದ್ರೆ ಎಲ್ಲ ಸಹೋದರ ಏನ್ ಮಾಡೋಣ ನಾವು ಪ್ರೀತಿ ಮಾಡೋಣ, ಯಾಕೆಂದ್ರೆ ಅದು ಮುಖ್ಯವಾಗಿ ಯಾರ ಸಂಬಂಧವಾಗಿದೆ ಅವ್ರ ಮುಖ್ಯವಾಗಿ ಸ್ಪಿರಿಚುವಲ್ ಲೈಫ್ಗೆ ಸಂಬಂಧವಾಗಿರೋದ್ರಿಂದ ಒಬ್ಬರ ಮೇಲೆ ಒಬ್ಬರು ಏನು ಮಾಡೋಣ ಇಂಟ್ರೆಸ್ಟು ನೋಡಿಸಿ ಒಬ್ಬರನ್ನ ಒಬ್ಬರನ್ನ ಎಚ್ಚರಿಕೆ ಮಾಡೋಣ ಇರೋಣ ಅಂತ ಹೇಳ್ತಾರೆ. ಆಮೇಲೆ ಯೆಟ್ ವಿ ಮಸ್ಟ್ ನಾಟ್ ಪರ್ಮಿಟ್ ಅವರ್ ಲವ್ ಈವನ್ ಫಾರ್ ದ ಬ್ರದರ್ನ್ ಟು ಹಿಂಡರ್ ಅವರ್ ಕಾನ್ಫಿಡೆನ್ಸ್ ಇನ್ ದ ಲಾರ್ಡ್ಸ್ ಲವ್ ಅಂಡ್ ವಿಸ್ಡಮ್ ಇನ್ ರೆಸ್ಪೆಕ್ಟ್ ಟು ಹಿಸ್ ಟರ್ಮ್ಸ್ ಅಂಡ್ ದ ಚಾಯ್ಸ್ ಆಫ್ ಹಿಸ್ ಬ್ರೈಡ್ ಈವನ್ ದೋ ದ ಶಿಫ್ಟಿಂಗ್ ಶುಡ್ ಟೇಕ್ ಫ್ರಮ್ ಅಸ್ ಸಮ್ ಹೂಸ್ ಫೆಲೋಶಿಪ್ ವಿ ಡಿಯರ್ಲಿ ಚೆರಿಶ್. ಅದೇ ಹೇಳ್ತಾರೆ ಅಂತಾನೆ ಈ ತರ ನಾವು ಸಹೋದರನ ಒಂದು ಪ್ರೀತಿ ಮಾಡಬೇಕು ಸರಿ, ಆದ್ರೆ ನಮ್ಮ ದೇವ್ರಕ್ಕಿಂತ ಮೇಲೆ ಏನಾಗಿರ್ಬಾರ್ದು ಸಹೋದರ ಕೂಡ ಇರ್ಬಾರ್ದು ಅಂತ. ಆ ಒಂದು ಪ್ರೀತಿ ದೇವರೊಂದು ಹಿಂದ ನಮ್ಮ ದೂರತೆ ಹೆಂಗಿತ್ತು ಅಂತಂದ್ರೆ ಸಹೋದರ ಪ್ರೀತಿ ದೇವ್ರಕ್ಕಿಂತ ಮೇಲೆ ಇರ್ತಾರೆ ಅಂತಂದ್ರೆ ಕೂಡ ಅದನ್ನು ದಯವಿಟ್ಟು ಏನ್ ಮಾಡ್ಬೇಕು ಅಂತ ಹೇಳ್ತಾರೆ ಅದನ್ನ ಸ್ಟಾಪ್ ಮಾಡ್ಬೇಕು ಆ ಥರ ಒಂದು ಅವಾಯ್ಡ್ ಮಾಡ್ಬೇಕು ಅಂತ ಹೇಳ್ತಾರೆ. ನೋಡ್ಬೇಕು ಅದರಿಂದ ನಮ್ಮ ಒಂದು ಸ್ವರನ್ನ ಕಟಾಪ್ ಮಾಡಬೇಕು ಆ ಫೆಲೋಶಿಪ್ನ ಡಿಸ್ಫೆಲೋಶಿಪ್ ಮಾಡ್ಕೊಳ್ಳೋ ಅಂತ ಸಂದರ್ಭ ಇತ್ತು ಅಂದ್ರೆ ಸರಿ ನಾವು ಅದಕ್ಕೆ ಏನು ಮಾಡ್ಬಾರ್ದು ಅದಕ್ಕೇನಂತಾರೆ ಇಂಜರಿ ಬಾರ್ದು ನೀರಸ ಆಗ್ಬಾರ್ದು. ಯಾಕೆ ನಮ್ಮ ಪ್ರೈಮ್ ಲವ್ ಯಾರಿಗಿರ್ಬೇಕು ದೇವರಿಗೆ ಇರಬೇಕು ಅಂತ ಹೇಳ್ತಾರೆ. ಅಲ್ಲರ ನೆಕ್ಸ್ಟ್ ಆಮೇಲೆ Why should an anxious Lord press down thy weary mind? Haste to thy heavenly Father's throne and sweet refreshment find. ಅದರ ನೋಡ್ಬೇಕಾದ್ರೆ ಕೆಲವೊಂದು ಸರಿ ಏನು ಮಾಡ್ತಾರೆ ನಾವು ತುಂಬ ಪ್ರೀತಿ ಮಾಡ್ತಾರೆ ಸಹೋದರ ಕೂಡ ದೇವ್ರೇನು ಮಾಡ್ತಾರೆ ನಮ್ಮ ಲೈಫ್ ಇದನ್ನು ತೆಗ್ಬಿಡ್ತಾರೆ. ಮೋಸ್ಟ್ಲಿ ಅವ್ರು ಸಾವಾಗ್ಬೋದು ಇಲ್ಲ ಸತ್ಯ ಬಿಟ್ಟು ಹೋಗ್ಬೋದು ಇಲ್ಲ ಹಿಂಗೆ ಏನಂತಾರೆ ಈ ದೇಶ ಬಿಟ್ಟು ಹೋಗ್ಬೋದು ಏನೋ ಒಂದು ಇದಾಗ್ಬೋದು ನಮ್ಮಿಂದೇನು ಸ್ವಲ್ಪ ಫೆಲೋಶಿಪಲ್ಲೇ ದೂರ ಆಗ್ಬೋದು. ಆ ಒಂದು ಸಂದರ್ಭದಲ್ಲೂ ಕೂಡ ನಾವು ಏನು ಮಾಡೋಕೆ ಹೋಗ್ಬಿಡ್ತು ಜಾಸ್ತಿ ಅದಕ್ಕಾಗೆ ನಾವು ಯೋಚನೆ ಮಾಡಿ ಅದಕ್ಕಾಗಿ ದುಃಖ ಪಡೋಕ್ಕೆ ಹೋಗ್ಬಿಡ್ತು. ಇದೆಲ್ಲ ಏನಂತಂದರೆ ಕೆಲವೊಂದು ರೀತಿಯಲ್ಲಿ ಏನು ಮಾಡ್ತಾರೆ ದೇವ್ರು ನಮ್ಮನ್ನ ದೇವ್ರು ನಮ್ಮ ಸಪ್ರೇಷನ್ ಮಾಡೋದಕ್ಕೆ ದೇವ್ರು ಮಾಡ್ತಾರೆ. ಅದನ್ನು ಹೇಳ್ತಾರೆ ವೈ ಶುಡ್ ಎನ್ ಆಂಕ್ಷಿಯಸ್ ಲೋಡ್ ಪ್ರೆಸ್ ಡೌನ್ ದೈ ವೆರಿ ಮೈಂಡ್ ಅಂದ್ರೆ ಯಾಕೆ ಇಂಥ ಒಂದು ಭಾರವಾಗಿರೋಂಥ ಒಂದು ತೂಕ ನಮ್ಮ ಒಂದು ತಲೆಯನ್ನು ಭಾರ ಉಂಟು ಮಾಡಬೇಕು. ಎಷ್ಟು ದೈ ಹೆವನ್ಲಿ ಫಾದರ್ಸ್ ಥ್ರೋನ್ ಆ್ಯಂಡ್ ಸ್ವೀಟ್ ರಿಫ್ರೆಶ್ಮೆಂಟ್ ಫೈಂಡ್ ಅದಕ್ಕೆ ಇಮ್ಮಿಟಾಗಿ ಅಂದರೆ ದೇವ್ರ ಕೃಪಾಸೂತ್ರ ಹೋಗಿ ಒಂದು ಸಮಾಧಾನನ ಕೊಡಿ ಅಂತ ಹೇಳ್ತಾರೆ. ಅಲ್ಲಿ ಹೇಳ್ತಾರೆ ನೋಡ್ಬೇಕಾದ್ರೆ ಇದನ್ನೇನು ಮಾಡ್ತಾರೆ ಬದಲಾಸಲು ಸೋದರ ಅಂತ ಅವನು ಏನಂತಾರೆ ನೂತನ ಸೃಷ್ಟಿಗಳಿಗೆ ಬರೋಂಥ ಒಂದು ಶೋಧನೆ ಮಾಡ್ತಾರೆ ಅಲ್ಲಿ ಅಲ್ಲಿ ಹೇಳ್ತಾರೆ. ಓಕೆನಾ ಸೊ ಏನು ಮಾಡೋಣ ಇವತ್ತು ನಾವು ಇಲ್ಲಿ ನಿಲ್ಲಿಸ್ಕೊಡೋಣ. ನೆಕ್ಸ್ಟ್ ವೀಕ್ ಏನು ಮಾಡೋಣ ನಾವು ಏನು ಮಾಡೋಣ ಬೇರೆ ಇದನ್ನು ಕಂಟಿನ್ಯೂ ಮಾಡೋಣ. ಓಕೆನಾ ಸಾಂಗ್ ನಂಬರು 84 ದೇವರಾಜ್ 84 ಇಂದ ನಾನು ಕೂಡ ನಮ್ಮ ಎಚ್ಚರಿಕೆಯನ್ನು
ಪಾಠಗಳಾಗಿರ್ತಾರೆ. ನಮ್ಮ ರಕ್ಷಕರಾಗಿ ಯೇಸು ಕೃಷ್ಣ ಕೂಡ ಒಂದು ಸಲ ಕಾರ್ಯಗಳನ್ನ ನಮ್ಗೆ ಕೊಡ್ತಾರೆ. ಮುಖ್ಯವಾಗಿ ನಮ್ಮ ಪಸ್ಕಾ ಅಂದ್ರೆ ಟೈಮ್ ಮೂಲಕ ಅದನ್ನು ನಮ್ಮ ವಾಳ್ಕೆಯಲ್ಲಿ ನಮ್ಮ ಸೇರ್ಪಡಿಸಿಕೊಂಡು ನಮ್ಗೆ ಕೊಡ್ತಿರ್ಬೇಕು ಅಂತ ಕೊಂಡಾನು ವಾಯ್ಪ ನಮ್ಮ ಪಯನ್ಪಡಿಸಿದ್ದಾರೆ. ಅದೇ ಬಾಳ ವಾಳ್ಕೆಯಲ್ಲಿ ಎವಡೋ ಸೋದರಿಗಳು ಕಷ್ಟಗಳು ಪಾಡಿಗಳು ಅಂತಾನು ಅದನ್ನ ನಮ್ಮ ಸಂತೋಷವೇ ಇರ್ತದೆ. ಸಂತೋಷವೇ ಓಡಿದ್ವಿ ಅದರ ಕೂಡ ಇಪ್ಪ ಪಾಡ ಕೇಳ್ತಾರೆ. ಇಲ್ಲ ಬಾಳೆ ಏನಾದ್ರು ಪುರುಷರನ್ನ ಬೆಳಿಗ್ಗೆ ಅದನ್ನು ಕೊಟ್ಟಿದ್ದಕ್ಕೆ ಮುಡಿ ಇರಿದಾಗ ಸಾಂಗ್ ನಂಬರ್ 87 84
ಪರಲೋಕನ ಸೃಷ್ಟಿ ಮಾಡಿದಂತ ಪರಲೋಕ ತಂದೆ ಅದೇ ನಮ್ಮ ಪಿತನ್ನು ಕೊಟ್ಟು ಸ್ತೋತ್ರ ತಂದೆ ಅಂದ್ರೆ ಈ ಒಂದು ದಿನದಲ್ಲೂ ನಮ್ಮ ಸಹೋದರ ಸಹೋದರ ಮತ್ತೊಂದು ಪಾಂಡವನ ಕೃಪೆ ಮಾಡಿ ಕೊಟ್ಟಿದ್ದಾಗಿ ಸ್ತೋತ್ರ ತಂದೆ ಈ ಒಂದಿನ ದಿನದಲ್ಲೂ ನಿಮ್ಮ ಸತ್ಯದಾರ್ಥವನ್ನು ಕೇಳುವಂತೆಯೋ ಅಪ್ಪ ಅನೇಕವಾದ ವಿಷಯವನ್ನು ತಿಳಿದುಕೊಳ್ಳುವಂತೆ ಕೃಪೆ ಮಾಡಿದ್ದಾಗಿ ಸ್ತೋತ್ರ ತಂದೆ ಆ ಒಂದು ಸಮಯದಲ್ಲೂ ನಾವು ನಿಮ್ಮ ಒಂದು ಕತ್ತಲಾಗಿರುವ ಆಯ್ಕೆಯಾಗಿ ಆಗುವಂತೆ ನೀವು ನಮ್ಮನ್ನು ಬಲಪಡಿಸಿ ಆಶೀರ್ವದಿಸಬೇಕಾಗಿ ಕೇಳಿಕೊಳ್ಳುತ್ತೀನಿ ತಂದೆ ನಮ್ಮ ಒಂದು ಪಾಪಗಳು ತಪ್ಪುಗಳು ಇಷ್ಟ ಮಾಡಿದ್ದೀವಿ ತಂದೆ ಪಾ ಕಳೆದ ವರ್ಷದ ಮೂಲಕ ನಾವು ಇಷ್ಟ ತಪ್ಪುಗಳನ್ನು ನಮಗೆ ವಿರುದ್ಧವಾಗಿ ಮಾಡಿದ್ದೀವಿ ತಂದೆ ಒಂದು ಸತಿ ನಮ್ಮನ್ನು ಅದನ್ನು ಕ್ಷಮಿಸಿ ಇಷ್ಟೊಂದು ವರ್ಷವನ್ನು ನಮಗೆ ಕೊಡುತ್ತಿದ್ದೀರಾ ಅದಕ್ಕಾಗಿ ಸ್ವಾಗತ ತಂದೆ ಪಾ ಈ ಒಂದು ಸಮಯದಲ್ಲಿ ಎಷ್ಟೊಂದು ಮತ್ತೊಂದು ವರ್ಷ ನಾವು ತಪ್ಪುಗಳನ್ನು ಪಾಪಗಳನ್ನು ಮಾಡದಂತೆ ನಮ್ಮನ್ನು ನಾವು ಶುದ್ಧಿಪಡಿಸಿಕೊಂಡು ಒಳ್ಳೆಯ ಒಂದು ಓಟ ನೋಡಿ ಮುಗಿಸುವಂತೆ ಕೃಪೆ ಮಾಡಿದಾಗ ಕೇಳಿಕೊಳ್ಳುತ್ತೇನೆ ಅದೇ ರೀತಿ ಸ್ವಾಮಿ ಮಾತ್ರವನ್ನು ಮತ್ತೆ ಗುರುತಿಸಿಕೊಟ್ಟು ಪ್ರಾರ್ಥನೆ ಮಾಡುತ್ತೇನೆ ತಂದೆ ಮುಂದೆ ಬರುತ್ತೆ ದಿನಗಳು ಮುಂದೆ ಬರುತ್ತೆ ದಿನಗಳಲ್ಲೂ ಅವರು ಹೆಚ್ಚಾಗಿ ಹೆಚ್ಚಿನ ನಿಮ್ಮ ಸತ್ಯವನ್ನು ಪಯಣಪಡಿಸುವಂತೆ ನಾವು ಅದನ್ನು ಕೇಳಿ ಬೆಳೆಯುವಂತೆ ಕೃಪೆ ಮಾಡಿ ಆಶೀರ್ವಾದ ಕೇಳಿಕೊಳ್ಳುತ್ತೇನೆ ಮೊನ್ನೆಯಂತೂ ಪ್ರತಿಯೊಂದು ಆಶೀರ್ವದಿಸಿಕೊಂಡು ಕೇಳಿಕೊಳ್ಳುತ್ತೇನೆ ನಾವು ಏನೋ ಬಂದು ಯೋಧ ಬಂದು ಇಲ್ಲದೆ ತಂದೆ ನಿಮ್ಮ ಸತ್ಯವನ್ನು ನಾವು ಹೃದಯದಲ್ಲಿ ಇಟ್ಟುಕೊಂಡು ಮುಂದೆ ಬರುತ್ತಿದ್ದಾಗಿ ನಮ್ಮ ಹೃದಯದಲ್ಲಿ ಬರೆದುಕೊಂಡು ಮುಂದೆ ಬರೋದ್ರಲ್ಲಿ 30-60 ನಿಮಿಷ ಫಲಕ್ಕೆ ನಿಮ್ಮ ವಿಷಯವನ್ನು ಬಹಳಂತೆ ಕೃಪೆ ಮಾಡಿದೆ ಅದೇ ರೀತಿ ಕೂಟಕ್ಕೆ ಬರದೆ ತಡೆಯಾಗಿರುವಂತಹ ಸಹೋದರ ಸಹೋದರಿಸಿಕೊಟ್ಟು ಪ್ರಾರ್ಥನೆ ಮಾಡುತ್ತೇನೆ ಪಾ ನಿಮ್ಮ ಚಿತ್ರದ ಮುಂದೆ ಬರುವಂತಹ ದಿನಗಳಲ್ಲಿ ಅವರು ಬಂದು ಸೇರಿ ನಮ್ಮ ಸತ್ಯವನ್ನು ಬಿಡುವಂತೆ ಮತ್ತೆ ನಾವು ನಡೆಯುವಂತೆ ಕೃಪೆ ಮಾಡಬೇಕು ಕೇಳಿಕೊಳ್ಳುತ್ತೇನೆ ನಿಮ್ಮ ಒಂದು ಕೂಟಕ್ಕೆ ನೀವು ಆದ್ಯಂತ ಬಲಪಡಿಸಿ ಆಶೀರ್ವದಿಸಕ್ಕಾಗಿ ನೀವು ಒಂದು ಪ್ರಾರ್ಥನೆ ಒಬ್ಬರೇ ಕುಮಾರರು ನಮ್ಮ ರಕ್ಷಕರ ಒಡೆಯರಾದಂತ ಯೇಸು ಕ್ರಿಸ್ತನ ಮುಖಾಂತರ ಬೇಡಿಕೊಳ್ಳುತ್ತೇವೆ ತಂದೆಯೇ. ಹೇಗೆ ಕೊಡ್ತೀನಿ ಎಲ್ಲರಿಗೂ ಈಗ ಬಾಚಿ ಕೊಡು ಬ್ರಸ್ಗಳಿಗೆ ಕೊಡು ಕೊಡು ಶೇಣ್ ಕೊಡು ಹ್ಞೂ ಕೊಡು ಅಂಕಲ್ ಕೊಡು ಹ್ಞೂ ಕೊಡು ಅಂಕಲ್ ಕೊಡು ಕೊಡು ಹಾಂ ಗುಡ್ ಸರ್ ಇಲ್ಲ